ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರು ಆಗಿರುವ ಮತ್ತು ಮೂರು ಮಹಾಕಾವ್ಯಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿಕೊಂಡಿರುವ ವೀರಪ್ಪ ಮೊಯ್ಲಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಸರ್ ನಮಸ್ಕಾರ. ಸರ್, ನನಗೆ ಒಂದು ಸಣ್ಣ ಕುತೂಹಲದ ಪ್ರಶ್ನೆ ಏನು ಅಂದರೆ, ಮೊದಲನೇದ್ದು ಒಂದು ಫ್ಯಾಕ್ಚುಯಲ್ ಮಾಹಿತಿ, ನೀವು ನಿಮ್ಮ ತಂದೆಯವರ ಕೊನೆಯ ಮಗ. ಹೌದು. ಗಿರಿಯಪ್ಪ ವೀರಪ್ಪ ಆದದ್ದು ಹೇಗೆ ಮತ್ತು ಯಾಕೆ ಅಂತ? ಗಿರಿಯಪ್ಪನೇ ನಂದು ಹೆಸರು ನಿಜವಾಗಿ. ಹಾಂ, ಅದು ವೀರಪ್ಪ ಹೇಗೆ ಬಂತು ಅಂತೇಳಿ ಬಹುಶಃ ತಾಯಿಯನ್ನು ಕೇಳಬೇಕು. ನನಗೆ ನನ್ನ ಊಹೆ ಅಂದರೆ ಬಹುಶಃ ಇವರು ಶಾಲೆ ಅಡ್ಮಿಷನ್ಗೆ ಅವರಿಗೆ ನನಗೆ ಶಾಲೆ ಕಲಿಸೋದಂದರೆ ಅವರಿಗೆ ಭಾಳ ಆಸಕ್ತಿ. ಅವರೇ ಅಮ್ಮಂಗೆ ಅಮ್ಮ ಕರ್ಕೊಂಡು, ಅವರು ಅನಕ್ಷರಸ್ಥೆ, ಹೌದು, ಅವರು ಕರ್ಕೊಂಡು ಹೋಗಿರಬೇಕು. ಅದು ಎರಡು ತಪ್ಪು ಆಗಿದೆ ಅಲ್ಲಿ. ಏನಂದರೆ, ಒಂದು ಅವರಿಗೆ ಹೆಸರು ಕೇಳಿರಬೇಕು, ಅವರು ಪಾಪ ಗಿರಿಯಪ್ಪ ಅಂತೇಳಿ ಪ್ರಾಮಾಣಿಕವಾಗಿ ಹೇಳಿರಬೇಕು. ಬಹುಶಃ ಮಾಸ್ಟ್ರಿಗೆ ಒಂದೋ ಅವರಿಗೆ ಗಿರಿಯಪ್ಪ ವೀರಪ್ಪ ಅಂತೇಳಿ ಕೇಳಿರಬೇಕು. ಓಕೆ. ಅಥವಾ ಅವರಿಗೆ ಗಿರಿಯಪ್ಪ ಹೆಸರು ಒಳ್ಳೆಯದಿಲ್ಲ, ವೀರಪ್ಪ ಅಂತೇಳಿ ಹಾಕೋಣ ಅಂತೇಳಿ ಅವರು ಉಪಾಧ್ಯಾಯರೇ ಒಂದು ಅನ್ವೇಷಣೆ, ನನ್ನ ಹೆಸರನ್ನು ಅನ್ವೇಷಣೆ ಮಾಡಿಕೊಂಡಿರಬೇಕು. ಎರಡನೇದಾಗಿ ಅವ್ರ ಹತ್ರ ಕೇಳಿರಬೇಕು ಈ ಹುಟ್ಟಿದ ತಾರೀಕು ಯಾವುದು ಅಂತ. ಪಾಪ ತಾರೀಕು ಎಲ್ಲಿ ಗೊತ್ತಿದೆ ಅವರು, ಏನಾದರೂ ಆ ಗಳಿಗೆ ಗಿಳಿಗೆ ಎಲ್ಲ ಹೇಳಿದ್ರು. ಅವರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ ಉಪಾಧ್ಯಾಯರಿಗೆ. ಅದಕ್ಕೆ ಅವರು ಅದೇ ದಿವಸ ನನಗನಿಸಿದೆ 12 ಜೂನು ನನ್ನನ್ನು ಶಾಲೆಗೆ ಸೇರಿಸಲಿಕ್ಕೆ ಹೋಗಿರಬೇಕು 1940 ಅಲ್ಲ ಒಂದು 6 ಇರುವಾಗ 7 ಇರುವಾಗ. ಆಗ ಹೋದಾಗ ಅವರು ಇವರಿಗೆ ಡೇಟ್ ಗೊತ್ತಿಲ್ಲಲ್ಲ, ಬಹುಶಃ ಅನೇಕ ಮಕ್ಕಳ ಭವಿಷ್ಯದಲ್ಲಿ ಇದೇ ಆಗಿರ್ಬೋದು. ಹೌದು. ಅವರು ಆಲೋಚನೆ ಮಾಡಿಕೊಂಡು ಅದೇ ದಿವಸದ ತಾರೀಕನ್ನು ಹಾಕಿಬಿಟ್ಟಿದ್ದಾರೆ, 12/6/1940 ಅಂತೇಳಿ ಹಾಕಿದ್ದಾರೆ. ಆದರೆ ನಿಜವಾಗಿ ನಮ್ಮ ಬರ್ತ್ ರಿಜಿಸ್ಟರ್ನಲ್ಲಿ ಅಲ್ಲಿ ಏನಾಗಿದೆ ಅಂದರೆ 12/1/1940. ನಾನು ಅದನ್ನೇ ಈಗ ಅಧಿಕೃತವಾಗಿ ತಗೊಂಡಿದ್ದೀನಿ. ಯಾವುದು ರಿಜಿಸ್ಟರ್ಲ್ಲಿ ಅದು ಕರೆಕ್ಟ್ ಇರ್ಬೋದು ಅಂತೇಳಿ ಆಲೋಚನೆ ನನ್ನ. ಓಕೆ. ಅಂದರೆ ನೀವು ವೀರಪ್ಪ ಆಗಿದ್ದು ಕೂಡ ರಿಜಿಸ್ಟರ್ ಅಂದರೆ ಎರಡು ಹೆಸರುಗಳು ಮನೆಯಲ್ಲಿ ಕರೆಯುತ್ತಿದ್ದ ಹೆಸರು ಒಂದು ಬೇರೆ, ಆಮೇಲೆ ಕರೀತಿದ್ರು, ಆಮೇಲೆ ಈಗಲೂ ಅವರು ಮೊನ್ನೆವರೆಗೂ ಕೂಡ ಎಲ್ಲರೂ ನನ್ನನ್ನು ಮುಡುಗುದ್ರಿಯಲ್ಲಿ ಗಿರಿಯಪ್ಪ ಅಂತೇಳಿ ಕರೀತಾ ಇದ್ದಾರೆ. ಬಟ್ ಆಫಿಷಿಯಲ್ ಡಾಕ್ಯುಮೆಂಟ್ನಲ್ಲಿ ಮಾತ್ರ ವೀರಪ್ಪ ಮೊಯ್ಲಿ ಅಂತ. ಓಕೆ ಓಕೆ. ಸರ್, ಇದು ನೀವು ತುಂಬ ಮೊದಲನೇ ಅಂದರೆ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗನೇ ಬರೀಲಿಕ್ಕೆ ಶುರು ಮಾಡಿದ್ದು? ಹೌದು. 6ನೇ ಕ್ಲಾಸ್ನಲ್ಲಿದ್ದಾಗನೇ 7ನೇ ಕ್ಲಾಸ್. ದೇವಿ ಮಹಾತ್ಮೆ ಅಂತನೋ ಒಂದು ಅಲ್ಲ, ಅದು ಸಾಧಾರಣ ನಾನು ಇದು ಬಹುಶಃ 5-6 ಇರುವಾಗ, ಅದೇ 6ನೇ ಕ್ಲಾಸ್ ಅಂತ ನಿಮ್ಮ ಆಟೋಬಯೋಗ್ರಫಿನಲ್ಲಿ ರೆಕಾರ್ಡ್ ಮಾಡಿರುವ ಹಾಗೆ ದೇವಿ ಮಹಾತ್ಮೆ ಅಂತ ಒಂದು ಆಟದ ಮೂಲಕ ಅದನ್ನ ವರುಣನ ಕೃಪೆಯಿಂದ ಆಟ ನಡೀಲಿಲ್ಲ ಅಂತ ಹೇಳ್ತಾರೆ. ಪ್ರಸಂಗ ನೆನಪು ಮಾಡ್ಕೋಬಹುದಾ? ವಯಸ್ಸು ಖಂಡಿತ ಮಾಡ್ಬೋದು. ಯಾಕೆಂದರೆ ನಾವು ಒಂದು ನನಗೆ ಯಾವಾಗಲೂ ಕೂಡ ಏನಾದರೂ ಚಟುವಟಿಕೆ ಇರಬೇಕು. ಶಾಲೆಯಲ್ಲಿ ಆದರೆ ಪಾಠ ಎಲ್ಲ ಇರ್ತದೆ, ಹೊರಗೆ ಏನೇನು ಚಟುವಟಿಕೆ ಇರಬೇಕು. ಅದಕ್ಕೆ ನಾನು ಯಾವಾಗಲೂ ಹುಡುಕೋದು ಏನು ಮಾಡೋದು ಅಂತೇಳಿ. ನಾವು ಯಕ್ಷಗಾನ ಎಲ್ಲ ಮಾಡ್ತಾಯಿದ್ವಿ ಮೊದಲು. ಈ ನನ್ನ ಅಣ್ಣ ಒಬ್ಬರು ಟೈಲರ್, ಅಲ್ಲೆಲ್ಲ ಅವರು ಎಲ್ಲ ಕಟ್ ಮಾಡಿ ಬಿಟ್ಟಾಡಿದ ವಸ್ತುಗಳೆಲ್ಲ ಇದೆಲ್ಲ, ಅದನ್ನೆಲ್ಲ ತಗೊಂಡು ಬರೋದು. ಒಂದು ಕಡ್ಡಿ, ಒಂದು ಹೀಗೆ ಒಂದು 3 ಇದು ಈ ಥರ ಇದ್ದ ಕಡ್ಡಿಯಲ್ಲಿ ವೇಷ ಹಾಕೋದು, ಅದಕ್ಕೆ ವಸ್ತ್ರ ಸುತ್ತೋದು, ಅದಕ್ಕೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಸುತ್ತಿ ಅದನ್ನು ವೇಷ, ಅದು ದೇವಿ ಇರ್ಬೋದು ಅಥವಾ ದೇವತೆಗಳಿರ್ಬೋದು ರಾಕ್ಷಸರಿರ್ಬೋದು, ಇದನ್ನೆಲ್ಲ ಮಾಡಿ ಒಂದು ಯಕ್ಷಗಾನ. ಅದಕ್ಕೆ ಜನ ಮಕ್ಕಳೆಲ್ಲ ಹತ್ತಿರದ ಮಕ್ಕಳೆಲ್ಲ ಬರೋದು, ಅಟ್ರ್ಯಾಕ್ಷನ್ ಆಗ್ತದೆ ಅವರಿಗೆ. ಮತ್ತು ಅಲ್ಲಿ ರೋಷಾವೇಷ ಎಲ್ಲ ಆಗುವಾಗ ಹಿರಣ್ಯಕಶಿಪು ಅಥವಾ ನರಸಿಂಹಾವತಾರ ಎಲ್ಲ ಬಂದಾಗ ಅವರಿಗೆ ಅದನ್ನು ಚುಚ್ಚುತ್ತು ಮಕ್ಕಳಿಗೆ, ಆಗ ಎಲ್ಲ ಅಳೋದು. ಅದಕ್ಕೆ ಅದು ಭಾಳ ರೋಷಾವೇಶವಾಗಿ ಯಕ್ಷಗಾನ ಜನರಲ್ಲಿ ಎಂಟರ್ಟೈನ್ಮೆಂಟ್. ಅದು ಅದನ್ನು ಕುಣಿಸೋದು, ಹೀಗೆ ಮಾಡಿಕೊಂಡು ನಾವು ಕುಣಿಸ್ತಾ, ಅದು ಒಂದು ರೀತಿಯ ಯಕ್ಷಗಾನ. ಸ್ವಲ್ಪ ಅದು ಸಣ್ಣದಿರುವಾಗ, ಸಣ್ಣ ಚಿಕ್ಕದಿರುವಾಗ, ಅದು ಸ್ವಲ್ಪ ದೊಡ್ಡದಾದ ಮೇಲೆ ಒಂದು ದಿವಸ ನನ್ನ ತಲೆಗೆ ಹೋಯಿತು. ಮತ್ತು ಒಂದು 2-3 ಜನ ಗೆಳೆಯರ ಹತ್ರ ಹೇಳಿದೆ, ನಾವೊಂದು ಯಕ್ಷಗಾನ ಯಾಕೆ ಮಾಡಬಾರ್ದು ಅಂತ.
ಎಲ್ಲರೂ ಹೌದು ಮಾಡೋಣ ಅಂತ ಹೇಳಿದ್ದು ನಿರ್ಣಯ ಆಯಿತು. ಆದರೆ ಪ್ರಸಂಗಕ್ಕೆ ಅದು ಅಂಗಡಿಗೆ ಹೋಗಿ ಕ್ರಯಕ್ಕೆ ತಗೊಳ್ಬೇಕಲ್ಲ, ಅದು ಇತ್ತ ಇಲ್ಲ ಇಲ್ವೋ ಗೊತ್ತಿಲ್ಲ ಆ ಪುಸ್ತಕ. ಅದಕ್ಕೆ ನಾನು ಕೂತ್ಕೊಂಡು ನಾನೇ, ನನಗೆ ಯಕ್ಷಗಾನ ನೋಡಿ ಭಾಳ ಅಭ್ಯಾಸ ಅಲ್ಲ, ಹೌದು ಚಿಕ್ಕದಿರುವಾಗಲೇ ಅದು ನಮ್ಮ ಮನಸ್ಸಿನಲ್ಲಿದೆ. ನಾನೇ ಒಂದು ಯಕ್ಷಗಾನ ಪ್ರಸಂಗ ಬರೆದೆ, ಶ್ರೀದೇವಿ ಮಹಾತ್ಮೆ ಅಂತೇಳಿ ಬರೆದು ಪುಸ್ತಕ ಕೊಟ್ಟು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತು ಅದೆಲ್ಲ ಚಂಡೆ ಗಿಂಡೆ ಎಲ್ಲ ಸ್ವಲ್ಪ ಇದು ಹಲಗೆ ಇದೆಯಲ್ಲ ಅದನ್ನು ಅದೆಲ್ಲ ಚಂಡೆ ಹೊಡೆಯೋದು, ಭಾಗವತಿಗೆ ಏನಾದರೂ ಒಂದು ಇದು ಬಟ್ಟು ಇದೆಯಲ್ಲ ಊಟ ಮಾಡೋ ಬಟ್ಟು ಅದನ್ನು ಇದೆ ಕಡ್ಡಿ ತಗೊಂಡು ಅದನ್ನು ಹೊಡೆಯೋದು, ಅದನ್ನೆಲ್ಲ ಮಾಡಿ ಆಮೇಲೆ ನನಗೆ ಅನಿಸ್ತು ಇದಕ್ಕೆ ಜನ ಬರಬೇಕಲ್ಲ, ಬರೀ ನಮ್ಮ ಈ ನಮ್ಮ ಅಲ್ಲಿವರೆಗೆ ನನಗೆ ಆಡಿಯನ್ಸ್ ಬರೀ ಸಣ್ಣ ಮಕ್ಕಳು, ಈಗ ಆಡಿಯನ್ಸ್ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಲ್ಲ, ಈಗ ಗ್ರ್ಯಾಜುಯೇಟ್ ಆಗಬೇಕಲ್ಲ, ಅದಕ್ಕೆ ಏನು ಮಾಡೋದು ಅಂದರೆ ಜನ ಕರೆಸ್ಬೇಕಲ್ಲ. ಅಲ್ಲಿ ಅಲ್ಲಿ ಒಂದು ಆಲಂಗಾರ ಅಂತೇಳಿ ಈಶ್ವರ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನದ ಮಧ್ಯದಲ್ಲಿ ಅಲ್ಲಿ ಒಬ್ಬರು ಅವರು ಸ್ವಲ್ಪ ದೇವಸ್ಥಾನದ ಭಟ್ರು, ಅವರು ಹೋಟ್ಲೇನ ಅವ್ರು ಮ್ಯಾನೇಜರ್ ಆಗಿದ್ದರೆ ಅವ್ರದ್ದು ಹೋಟ್ಲ್ ಅಂತ ಗೊತ್ತಿಲ್ಲ, ಕಾಳು ಭಟ್ರು ಅಂತೇಳಿ ಅವರೊಂದು ಒಂದು ಒಳ್ಳೆಯ ಕಟ್ಟಡ ಕಟ್ಟಿದ್ದಾರೆ ಅಲ್ಲಿ ಮಾರ್ಗದ ಬದಿಯಲ್ಲಿ ಕಟ್ಟಿ ಅದು ಹಾಳು ಬಿದ್ದಿದೆ, ಅದನ್ನು ಇನಾಗ್ರೇಷನೇ ಬಹುಶಃ ಮಾಡಲಿಲ್ಲ, ಅವರು ಒಂದು ಹುಚ್ಚು ಸಾಹಸದಿಂದ ಮಾಡಿರಬೇಕು ಅದು ಬಿಲ್ಡಿಂಗ್ ಅದೇ ಸರಿ ಅಂತೇಳಿ ಹಾಳು ಬಿದ್ದ ಮನೆ ಬಿಲ್ಡಿಂಗ್ ಅಲ್ಲೇ ಮಾಡೋದು ಅಂತೇಳಿ ನಿರ್ಣಯ ಮಾಡಿ ಒಂದು ಮಹಾವೀರ ಪ್ರೆಸ್ ಅಂತೇಳಿದೆ ಅಲ್ಲಿ ಹೋಗಿ ಪ್ಯಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡಿಸಿದೆ, ಬನ್ನಿರಿ ಕೇಳಿರಿ ಯಕ್ಷಗಾನ ಅಂತೇಳಿ ಆಲಂಗಾರ್ನಲ್ಲಿ ಕಾಳ್ಭಟ್ರ ಕಟ್ಟಡದಲ್ಲಿ ಅಂತೇಳಿ ಪ್ರಿಂಟ್ ಮಾಡಿ ಎಲ್ಲ ಹಂಚಿದೆವು. ಎಲ್ಲ ಹುಡುಗರೆಲ್ಲ ಹೋದರು, ಕೆಲವರಿಗೆ ಹೇಳಿದೆ ನಾನು ಅದು ಜಾಗಟೆ ಮಾಡಬೇಕು ಅಲ್ಲಿ ಹೇಳಬೇಕು, ಅಲ್ಲೆಲ್ಲ ಊರಿನಲ್ಲಿ ಆಗ ಏನಾದರೂ ಒಂದು ದೊಡ್ಡ ಸಮಾರಂಭ ಆಗಿದ್ರೆ ಜಾಗಟೆ ಬಾರಿಸಿ ಪ್ರಚಾರ ಅದೂ ಮಾಡಿದ್ದೆವು, ಡಂಗುರ ಥರ ಅದನ್ನು ಮಾಡಿದ್ದೆವು. ಎಲ್ಲ ಪಾಪ ಹುಡುಗರೆಲ್ಲ ಕೇಳ್ತಾಯಿದ್ರು, ಅದೆಲ್ಲ ಮಾಡಿಕೊಂಡು ಬಂದೆವು. ಯಕ್ಷಗಾನ ದಿವಸ ಬಂತು, ನಾನು ಪ್ರಾಕ್ಟೀಸ್ ಎಲ್ಲ ಭಾಳ ಚೆನ್ನಾಗಿ ನಾನೇ ಅರ್ಥ ಹೇಳೋದು, ನಾನು ಅದರಲ್ಲಿ ಒಂದು ನಂದು ಬಹುಶಃ ಚಂಡಮುಂಡ್ರಲ್ಲಿ ಚಂಡರ ಪಾತ್ರ ಮತ್ತು ಒಬ್ಬರು ದೇವಿ ಪಾತ್ರ, ಈ ಥರ ಎಲ್ಲ ನಮ್ಮ ಹುಡುಗರನ್ನು ಸಮಕೆಲಿನ ಮಕ್ಕಳು ಮಾಡಿದ್ಮೇಲೆ ಅಲ್ಲಿ ಸಂಜೆ ಸೇರಿದರು. ಎಲ್ಲ ಸೇರಿ ಅಲ್ಲಿ ವೇಷ ಎಲ್ಲ ವೇಷ ಸ್ವಲ್ಪ ಬಣ್ಣ ಅಂದರೆ ಆಗದೆ ಏನು ಬಣ್ಣ ಹಾಕಿದರೆ ನನಗೆ ನೆನಪಿಲ್ಲ, ಆದರೆ ಅದು ಬಣ್ಣ ಪ್ರಯೋಜನ ಇಲ್ಲ, ಅದು ನಿಜವಾದ ವೇಷದ ಬಣ್ಣ ಅಲ್ಲ ಅದು, ಹಾಗಾದರೆ ಇದು ಸರಿ ಇಲ್ಲ ಅದು ಬಣ್ಣ ಬೇಕಲ್ಲ ಅಂತೇಳಿ, ಮತ್ತು ಡ್ರೆಸ್ ಬೇಕಲ್ಲ ಅಂತೇಳಿ, ಇಲ್ಲ ಎಲ್ಲ ಆಲೋಚನೆ ಆಟದ ದಿನವೇ ನೆನಪು, ಆಟದ ದಿನ ಅಲ್ಲಿ ಅಂಗಡಿಗಳು ಬರ್ತಾನೇ ಇವೆ, ಜನಗಳಿಗೆ ಪ್ರಚಾರ ಆಗಿದೆ, ಯಕ್ಷಗಾನ ಅಂತ ಹೇಳಿದರೆ ಅಂಗಡಿ ಇಟ್ಟರೆ ವ್ಯಾಪಾರ ಆಗ್ತದೆ ಅವರಿಗೆ, ಆದರೆ ಎಲ್ಲ ವ್ಯಾಪಾರಿಗಳು ಬಂದರು, ಲೈಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಗ್ಯಾಸ್ ಲೈಟ್ ಆಗಾಯಿತು, ನಾವು ಗ್ಯಾಸ್ ಲೈಟ್ ತಂದಿದ್ದೆವು, ಎಲ್ಲ ಅಂಗಡಿಗಳು ಬರಲಿಕ್ಕೆ ಶುರುವಾಯಿತು, ಜನ ಮೆಲ್ಲ ಬರಲಿಕ್ಕೆ ಶುರುವಾಯಿತು. ಆಗ ನನಗೆ ಆಲೋಚನೆ ಆಯಿತು ಇದು ಭಾಳ ಗಂಭೀರ ಆಯಿತು ಪರಿಸ್ಥಿತಿ ಅಂತೇಳಿ. ಈಗ ಇದೇ ಭಾಗವತರು ಇಲ್ಲ, ಭಾಗವತರು ಕೂಡ ಇಲ್ಲ, ಭಾಗವತರು ಇಲ್ಲ, ಚಂಡೆ ಇಲ್ಲ, ಜಾಗಟೆ ಇಲ್ಲ, ಮದ್ದಳೆ ಇಲ್ಲ, ಯಾವುದೂ ಇಲ್ಲ. ಆಗ ನನಗೆ ವೇಷನೂ ಇಲ್ಲ, ಬಟ್ಟೆ ವೇಷದ ಆಭರಣಗಳು ಅಲ್ಲ, ತಾಯಂದಿರ ಸೀರೆ ಅದು ಇದೆಲ್ಲ ತಂದದ್ದು ಇಟ್ಟದ್ದು ಅಷ್ಟೇ, ಅದು ಇದು ಸಾಕಾಗಲಿಕ್ಕಿಲ್ಲ ಅಂತೇಳಿ ನನಗೂ ಅನ್ನಿಸ್ತು. ಇದು ಪರಿಸ್ಥಿತಿ ಗಂಭೀರ ಇದೆ, ನಾವು ಗಂಭೀರವಾಗಿ ಆಲೋಚನೆ ಮಾಡೋಣ ಅಂಥೇಳಿ ಆಮೇಲೆ ಒಬ್ಬನನ್ನು ಇವರ ಮನೆಗೆ ಕಳಿಸಿದೆ, ರಾಜಭಟ್ರು ಅಂತೇಳಿ. ಆಗ ಅವರು ಈ ಯಕ್ಷಗಾನದ ವೇಷ ಇದು ವಸ್ತ್ರ ಅವರಲ್ಲೇ ಇತ್ತು ಬಣ್ಣದ್ದು, ಮತ್ತು ಅವರಲ್ಲಿ ಬಣ್ಣನೂ ಕೂಡ ಇತ್ತು. ಅದು ಅವ್ರು ಕೇಳಿದ್ರೆ ಕೊಡಲಿಕ್ಕಿಲ್ಲ ನಮಗೆ, ನಾನು ಹೇಳಿದ್ದೆ ಕೇಳಬೇಕೆ ಹೋಗಬೇಡಿ ಅಲ್ಲಿ, ಅವರ ಅಲ್ಲಿ ಒಬ್ಬ ಮಗ ಇದ್ದಾನಲ್ಲ ಮಗ ಅಲ್ಲಿ ಕೂಡ ಅವನನ್ನು ಮಾತಾಡಿ ಅವನನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಅದನ್ನೆಲ್ಲ ಅಷ್ಟು ಹೊತ್ಕೊಂಡು ಬನ್ನಿ ಅಂತ. ಲಿಟರಲಿ ಕಳ್ಳತನವೇ ಅದು, ಕಳ್ಳತನ ಅದೇನು ಅದು ಇಲ್ಲದೆ ಅವ್ರು ಯಾಕೆ ಕೊಡ್ತಾರೆ ಮಕ್ಕಳಿಗೆ? ರಾಜಭಟ್ರು ಅಂತ ಕೇಳಬೇಡಿ, ಅವರ ಮಗನನ್ನು ಇದು ಮಾಡಿ ವಿಶ್ವಾಸಕ್ಕೆ ತಗೊಂಡು ನೀವು ತನ್ನಿ ಅಂತ ಅವ ಪಾಪ ಒಬ್ಲೈಜ್ ಮಾಡಿದ ವಸ್ತ್ರ ಬಂತು. ಹಾಗಾದರೆ ಜಾಗಟೆ ಇದ್ದು ಮತ್ತೆ ಹೊಸ ಬಸ್ತಿ ಅಂತೇಳಿದೆ ಒಂದು ಮೂಡುಬಿದ್ರೆಯಲ್ಲಿ ಹೊಸ ಬಸದಿ ಅಂತೇಳಿ, ಅದು ಇದೆ ಸಾವಿರ ಕಂಬದ ಬಸದಿ. ಹೌದು, ಅಲ್ಲಿ ನಾ ಜಾಗಟೆ ಅದು ಅವನ ಮಗನನ್ನು ನಾವು ಅವನನ್ನು ಕೇಳಿದರೆ ಆಗೋದಿಲ್ಲ, ಜಾಗಟೆ ಇರ್ತಾನೆ ಅವನು ಆಗೋದಿಲ್ಲ. ಜಾಗಟೆದ ಮಗನನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ಜಾಗಟೆ ಬಂತು, ಚಂಡೆ ಬಂತು, ಮದ್ದಳೆ ಎಲ್ಲಿಂದ ತಂದದ್ದಂತ ನೆನಪಿಲ್ಲ ನನಗೆ ಬಂತು. ಆಮೇಲೆ ಹೀಗೆ ಆಲೋಚನೆ ಮಾಡಿಕೊಂಡು ಇರುವಾಗ ಅಲ್ಲಿ
ಜಾಗೃತ ಆಯಿತು. ಮತ್ತು ಭಾಗವತರು ಬೇಕಲ್ಲ. ಹೌದು, ಅಲ್ಲಿ ಪುಂಡ್ಲೀಕ್ಷರ ಅಂತೇಳಿ ಒಬ್ಬರು ಒಳ್ಳೆ ಭಾಗವತರು, ಅಲ್ಲಿ ಎಮೆಚೂರು ಇದಾಗದ ಪುಂಡ್ಲೀಕ್ ಭಾಗವತರನ್ನು ಅವರು ಇಲ್ಲಿ ಬರ್ತಾರೆ. ಅವರು ಸ್ವಲ್ಪ ಕುಡಿದು ಮಲಗಿದ್ದಾರೆ. ಅವರನ್ನು ನಾನು ಹೇಳಿದೆ, ಒಂದು ಸ್ವಲ್ಪ ಗಟ್ಟಿ ಇದ್ದವರನ್ನು ಕಳಿಸಿ ಮೂರ್ನಾಲ್ಕು ಜನರನ್ನು ಎತ್ತುಕೊಂಡಾದರೂ ಬನ್ನಿ, ಬರದಿದ್ದರೆ ಅಂತ. ಪಾಪ ಅವ್ರು ಬಂದರು, ಎತ್ತುಕೊಂಡು ಬಂದರು ಅವರನ್ನು. ಹಾಂ, ಅಲ್ಲಿ ಕೂರಿಸಿತ್ತು, ಜಾಗಟ್ಟೆ ಆಯಿತು. ಮತ್ತೊಬ್ಬರು ಯಾರೋ ಇದ್ದರು, ಒಬ್ಬರು ಬಲಿಪ ಅಂತೇಳಿ ಒಬ್ಬರು ಚೆಂಡೆ, ಮತ್ತು ಮತ್ತೊಬ್ಬರು ಯಾರೋ ನನಗೆ ಮದ್ದಲ್ಲಿ ಎದ್ದು ನೆನಪಿಲ್ಲ ಯಾರಂತಂದಿದ್ದೆ ಅಂತ. ಒಬ್ಬರು ಆ ಬಲಿಪ ಅಂತೇಳಿ ಚೆಂಡೆಯವರು, ಈಗಲೂ ಅವರ ಪಿಕ್ಚರ್ ನೆನಪಿದೆ. ಅವರು ಬಂದರು, ಜಾಗಟೆ ಭಾಗವತರಾಯಿತು, ಚೆಂಡೆಯವರಾಯಿತು, ಮದ್ದಲೆಯವರಾಯಿತು. ಮತ್ತೆ ದೊಡ್ಡ ಸಮಸ್ಯೆ ಅಂತೇಳಿದರೆ, ನಾನು ನನ್ನ ತಲೆಯಲ್ಲಿ ನಾನೇ ಭಾಗವತಿಕೆ ಮಾಡಿ ನಾನೇ ಆಟ ಆಡೋದು ಅಂತೇಳಿ ನಮ್ಮ ತಲೆಯಲ್ಲಿ. ಅದು ಭಾಳ ರಾಂಗ್ ಕ್ಯಾಲ್ಕುಲೇಷನ್, ಅದು ಯಾರಿಗೆ ಗೊತ್ತು ಆವಾಗ? ಆಮೇಲೆ ಇವರಿಗೆಲ್ಲ ಅರ್ಥನೂ ಹೇಳಬೇಕು ನಾನು, ಇವ್ರಿಗೆ ಯಾರು ಯಾರು ಹೇಳ್ತಾರೆ ಅದು ಪ್ರಾಂಪ್ಟ್ ಮಾಡಬೇಕು. ಹೌದು, ಅದನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಏನಾಯಿತು ಅಂತೇಳಿದರೆ, ವೇಷನೂ ಹಾಕಬೇಕು, ವೇಷನೂ ಹಾಕಬೇಕು, ಎರಡು ಹೇಗೆ ಆಗೋದು? ಮತ್ತು ಏನೋ ಮಾಡಿದ್ದೆವು, ಮಾಡಿ ಜನ ಫುಲ್ ಆಡಿಯನ್ಸು, ದೊಡ್ಡ ಮೈದಾನ ಅಂದರೆ ಒಂದು ಮೈದಾನನೇ ಕರೆಕ್ಟ್ ಮಾಡಿ ವೇಷ ಎಲ್ಲ ರೆಡಿ ಆಯಿತು. ನಾನು ಚಂಡಾಸುರನದ್ದು ವೇಷ ಹಾಕಿದೆ, ದೇವಿದ್ದು ಯಾರಿಗೋ ಒಬ್ಬರಿಗೆ ಹಾಕಿದೆವು, ಒಳ್ಳೆ ಒಳ್ಳೆ ಲಕ್ಷಣ ಆದ ಹುಡುಗ ಇದ್ದ, ಅವನು ದೇವಿ ಆಯಿತು. ಎಲ್ಲ ಜನಗಳಿಗೆ ನೋಡಲಿಕ್ಕೆ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಅವರಿಗೆ ನಮ್ಮ ಹೋರಾಟ, ಒಳಗಿನ ತಳಮಳ, ವಿಪ್ಲವ ಅವರಿಗೆ ಏನು ಅರ್ಥ ಆಗುತ್ತೆ. ಎಲ್ಲ ಜನನೂ ಬರಲಿಕ್ಕೆ ಶುರು ಮಾಡಿದರು. ಅವ ಕಡಲೆ ಮಾರುವ ಬಂದ, ಶರ್ಬತ್ ಮಾಡುವ ಬಂದ, ಹಾಗೆಲ್ಲ ಎಲ್ಲ ಅವರೆಲ್ಲ ಬಂದು ಕೂತ್ಕೊಂಡ್ರು. ಕೂತ್ಕೊಂಡ ಮೇಲೆ ಚಂಡೆ ಶುರುವಾಯಿತು. ಚಂಡೆ ಭಾಗವತರು ತಾಳ ಬಿತ್ತು, ಜನಗಳಿಗೆ ಮತ್ತೆ ಉಲ್ಲಾಸು. ಎಲ್ಲ ಹತ್ತಿರದವರು ಬಂದರು, ಎಲ್ಲ ಆಟ ಶುರು ಆಗುತ್ತೆ ಅಂತೇಳಿ ಬಂದರು. ಪಾಪ ಬಂದು ಭಾಳ ನಿರೀಕ್ಷೆಯಿಂದ ಬಂದರು ನಮಗೆ. ಆದರೂ ನಾವು ಭಾಳ ಧೈರ್ಯವಂತರು ಆಗ, ಒಂದು ಐದನೇ ಆರನೇ ಕ್ಲಾಸ್ನವರೆಲ್ಲ ಭಾಳ ಧೈರ್ಯವಂತರು. ನಾವು ಯಕ್ಷಗಾನ ಶುರು ಆಯಿತು, ನಾನು ರಂಗಸ್ಥಳಕ್ಕೆ ಬಂದೆ, ಮಾತಾಡಿದೆ, ಇದೆಲ್ಲ ಆಯಿತು, ಕುಣಿದೆ, ಎಲ್ಲ ಆಯಿತು. ಬೆಳಗ್ಗಿನವರೆಗೆ ನಡಿಬೇಕಲ್ಲ. ಹೌದು, ಇಡೀ ದಿನ ಯಾರಿಗೆ ಆಲೋಚನೆ ಇತ್ತು? ಅಷ್ಟು ಆಲೋಚನೆ ಎಲ್ಲಿದೆ ಹಾಗೆ? ಆಗ ಕುಣಿದು ಮತ್ತೆ ಭಾಳ ಜೋರಾಗಿ ಮಳೆ ಬಂತು. ಮಳೆ ಬಂದಾಗ ನಾವು ಮಂಗಳ ಆಡಿದೆವು. ಇದು ವರುಣನ ಕೃಪೆ ಇದು ನಮಗೆ ಬಂತು. ಇಲ್ಲ ಇದ್ದರೆ ಮಾನ ಮರ್ಯಾದೆ ಎಲ್ಲ ಹೆತ್ತವರಿಗೆ ಗೊತ್ತೇ ಇಲ್ಲ ಇದೆಲ್ಲ, ಇಷ್ಟೆಲ್ಲ ಕಾರ್ಬಾರ ಇಲ್ಲಿ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ಬಂದಿದ್ದರೆ ಅವರು ಬೆತ್ತ ಇಟ್ಕೊಂಡು ಬರ್ತಾಯಿದ್ರು. ಹಾಂ, ಅದು ಪುಣ್ಯಕ್ಕೆ ಯಾರಿಗೂ ಹೇಳಿಲ್ಲಲ್ಲ, ಪಬ್ಲಿಕ್ಕಿಗೆ ಗೊತ್ತಾಯಿತು. ಪಬ್ಲಿಕ್ ಅಂದರೆ ಅವರಿಗೆ ಇನ್ವಿಟೇಷನ್ಸ್ ಕೊಟ್ಟಿದ್ದೆ. ಹಾಗೆ ಅದು ವರುಣನ ಕೃಪೆಯಿಂದ ಎಲ್ಲ ಆಟ ಬರಕಾಸ್ತಾಯಿತು. ಬಟ್ ನೀವು ಅದೇ ಹೆಚ್ಚು ಕಡಿಮೆ ಆರು ಏಳನೇ ಕ್ಲಾಸ್ನಾಗಿದ್ದಾಗ ಮಿಲನ ಅಂತ ಒಂದು ನಾಟಕ ಬರ್ದೆ. ಹೌದು, ಬರ್ದೆ. ಏನು ನಾಟಕ ಅದು? ಮಿಲನ ಅಂತೇಳಿದರೆ ಅದು ಒಂದು ಲವ್ ಸ್ಟೋರಿ. ಅದು ಹೆಸರು ಹೇಳುವ ಹಾಗೆ ಹೆಸರು ಹೇಳು, ಮಿಲನ ಅಂತೇಳಿ. ಅವ ಶಾಲೆಗೋ ಶಾಲೆನ ಕಾಲೇಜ್ ಹೋಗೋ ಹುಡುಗ, ಮತ್ತು ಅವನಿಗೆ ಅವಳ ಹತ್ರ ಪ್ರೀತಿ ಬೀಳ್ತದೆ. ಅವಳನ್ನು ಬೇರೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಅದರದ್ದು ಕಲೆ ಮಿಲನ ಅಂತ. ಬಟ್ ನೀವು ಅದೇ ಹೊತ್ತಿಗೆ ಒಂದು ಗುರುದೇವ ಅಂತ ಒಂದು ಪದ್ಯ ಬರೆದಿದ್ರಲ್ಲ? ಹೌದು, ಅದು ಐದನೇ ಕ್ಲಾಸ್ ಇರುವಾಗಲೇ ಇರಬೇಕು. ಅಲ್ಲಿ ಭುಜಬಲ ಪಂಡಿತ ಭುಜಬಲ ಶಾಸ್ತ್ರಿಗಳಂತೇಳಿ ಇತ್ತು. ನಾನು ಯಾವಾಗಲೂ ಅವರ ಮನೆ ದಾಟಿ ಹೋಗೋದು, ಮತ್ತು ಅಲ್ಲಿ ಸ್ವಲ್ಪ ಹೋಗುವಾಗ ಬರುವಾಗ ಅಲ್ಲಿ ಕೂತ್ಕೊಂಡು, ಯಾಕಂದರೆ ಅವರು ಸಾಹಿತ್ಯ ಭುಜಬಲ ಶಾಸ್ತ್ರಿ ಅಂತ, ಶಾಸ್ತ್ರಿ ಅಂದರೆ ಅವರಿಗೆ ಬಿರುದು ಲಿಟ್ರೇಚರಿಗೆ, ಸಾಹಿತ್ಯಕ್ಕೆ. ಅವರು ನಮ್ಮ ಭಾಳ ಪ್ರೀತಿಯಿಂದ ಕೂರಿಸಿ ಎಲ್ಲ ಪುಸ್ತಕಗಳ ಪರಿಚಯ ಮತ್ತು ಇತಿಹಾಸ ಇದೆಲ್ಲ ಹೇಳೋರು. ಆಗ ಅವರು ಬರೆದ್ರು, ನಿನ್ನೊಂದು ಪದ್ಯ ಬರಿ ಅಂತೇಳಿದರು. ನಾನು ಮತ್ತೆ ಗುರುದೇವ ಅಂತೇಳಿ ಅದು ಮಹಾವೀರ ತೀರ್ಥಂಕರದ ಬಗ್ಗೆ ಬರೆದು ಅವರಿಗೆ ಕೊಟ್ಟಾಗ ಅವರಿಗೆ ಭಾಳ ಖುಷಿಯಾಯಿತು, ಸಂತೋಷದಿಂದ. ನಾನು ನೆನೆಸಿಲ್ಲ ಅವರು ಆ ಗುರುದೇವ ಮ್ಯಾಗ್ಝಿನ್ನದೇ, ಅದು ವಾರನ ಬರೋದೇನು, ವಾರನ ತಿಂಗಳಿಗೆ ಒಮ್ಮೆ ಬಹುಶಃ, ಅದನ್ನು ಪ್ರಕಟಣೆ ಮಾಡಿದ್ದು. ನನಗೆ ಫಸ್ಟ್ ಟೈಮ್ ಅಲ್ಲ, ಭಾಳ ಖುಷಿ ನನಗೆ. ಅಂದರೆ ಅವಾಗೇ ಪ್ರಕಟ ಆಗಿತ್ತು ಅಲ್ಲಿ, ನನಗೆ ಪ್ರಕಟ ಆಗಿ ಅವರು ತೋರಿಸಿದ್ರು ನನಗೆ. ಬಟ್ ಇನ್ನೊಂದು ಶಾಂತಿ ಅನ್ನೋ ಒಂದು ಕೈಬರಹದ ಪತ್ರಿಕೆ ಮೇಲೆ. ಹೌದೌದು, ಅದು ಶಾಲೆಯಲ್ಲಿ ಅದು ನಮಗೆ ರವಿಚಂದ್ರ ಶೆಟ್ಟರು ಅಂತೇಳಿ ನಮ್ಮ ವೀರೇಂದ್ರ ರೆಡ್ಡಿ ಅವರು ಇದ್ದಾರಲ್ಲ. ಹೌದು, ಅವರ ತಾಯಿಯ ಅಣ್ಣ, ಮತ್ತು ಅವರಿಗೆ ಹೆಣ್ಣು ಕೊಟ್ಟ ಕೂಡ ಹೇಮಾವತಿಯವರ ತಂದೆ ಅವರು. ಅವರು ಕನ್ನಡ ಪಂಡಿತರು, ಕನ್ನಡ ಸಂಸ್ಕೃತ ಒಳ್ಳೆಯ ವಿದ್ವಾಂಸರು. ಅವರು ಯಾವಾಗಲೂ ಕೂಡ
ಒಂದು ಪುಸ್ತಕ ಕೊಟ್ಟು, ಕಾವ್ಯ ಅಥವಾ ಯಾವುದೋ ಪುಸ್ತಕ ಕೊಟ್ಟು ನಾನು ಓದಿ ಬರಬೇಕು. ನೆಕ್ಸ್ಟ್ ವೀಕ್ ನಾನು ಅದಕ್ಕೆ ಪ್ರಶ್ನೆ ಕೇಳ್ತಾರೆ. ಅದು ಪ್ರಶ್ನೆ ಕೇಳೋದು ನನ್ನ ಹತ್ರನೇ, ಬಾಕಿಯವರಿಗೆ ಯಾರು ಅವರೆಲ್ಲ ಹೇಳೋದು? ನಾವು ಸ್ಟೂಡೆಂಟ್ಸ್ ಸರ್, ನಮಗೂ ಕೇಳಿಕ್ರು ಅಷ್ಟೇ, ಮೋದಿ ಅವ್ರಿಗೆ ಹೇಳಿದಷ್ಟೇ ನಮಗೂ ಹೇಳಿಕೊಡಿ ಅಂತೇಳಿ ಅವ್ರಿಗೆ ಕೇಳಬೇಕು. ಅವರು ಮಾತ್ರ ಬಂದು ನೋಡೋದು ನನ್ನನ್ನೇ, ನನ್ನ ಹತ್ರವೇ ನೋಡೋದು, ನನ್ನ ಹತ್ರನೇ ಪ್ರಶ್ನೆ ಕೇಳೋದು. ಭಾಳ ಮಕ್ಕಳಿಗೆ ಇದರಿಂದ ಭಾಳ ಅಸೂಯೆ. ಅದಕ್ಕೆ ಆ ಥರ ಅವರು ನನಗೆ ಭಾಳ ಪ್ರೋತ್ಸಾಹ ಕೊಟ್ಟರು. ಅವರ ಅವರೇ ಶಾಂತಿ ಪತ್ರಿಕೆ ಮಾಡಿದರು, ಅದರಲ್ಲಿ ನಂದೊಂದು ಪದ್ಯ ಮತ್ತೊಂದು ಅರಮನೆಯದ್ದು ಒಂದು ಹುಡುಗಿದ್ಲು, ಅವಳ ಹೆಸರು ಕೇಸರಿ ಅಂತೇಳಿ. ಅವರು ಅವ್ರದ್ದು ಪದ್ಯ ಇರಲೇಬೇಕು ಕಾಯಂ, ಅದು ಅವ್ರದ್ದು ಕಟ್ಟಪ್ಪಣೆ. ಎರಡು ಬಾಕಿಯವರದೆಲ್ಲ ಕೊಟ್ಟರೆ ಸರಿ, ಇಲ್ಲ ಇದ್ರೂ ಪರವಾಗಿಲ್ಲ. ಆದರೆ ನಾವಂತೂ ವಾರ ವಾರ ಒಂದು ಪದ್ಯ ಕೊಡಲೇಬೇಕು ನಾವಿಬ್ಬರು. ಅದಕ್ಕೆ ನನಗೆ ಪ್ರೋತ್ಸಾಹ ಆ ಥರ ಬಂತು. ಸೊ ಹೆಚ್ಚು ಕಡಿಮೆ 9ನೇ ಕ್ಲಾಸ್ನಲ್ಲಿದ್ದ ಹೊತ್ತಿಗೆನೆ ನಿಮ್ಮ ಪ್ರೇಮ ಪ್ರಕರಣ ಎಲ್ಲ ಶುರುವಾಯಿತು? ಇಲ್ಲ, ಅಷ್ಟು ಬೇಗ ಶುರುವಾಗಲಿಲ್ಲ, ಬಹುಶಃ ಅದು ಎಸ್ ಎಲ್ ಸಿ ಆಗುವ ಮೊದಲು. ಹಾಂ, 9 ಅಂದರೆ ಹೈಸ್ಕೂಲ್ನಲ್ಲಿ ಇದ್ದ. ಸೊ ಆ ಮಿಲನ ಕಥೆಯ ಮುಂದುವರಿಕೆ ಆಗಿತ್ತಾ? ಇಲ್ಲ, ಅದಕ್ಕೇನು ಸಂಬಂಧ? ಕರೆಕ್ಟ್, ನನಗೆ ನೆನಪಿಲ್ಲ. ಮಿಲನ ಮೊದಲು ಬರ್ತದೆ, ಆ ಪ್ರೀತಿ ಮೊದಲು ಆಯ್ತೋ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಹೈಸ್ಕೂಲ್ ದಿನಗಳಲ್ಲಿನೇ? ಹೌದು, ಕರೆಕ್ಟ್ ಕರೆಕ್ಟ್. ಸೊ ಅಲ್ಲಿಂದ ನೀವು ಜೊತೆಯಾಗಿ ನಡೆಯೋಣ ಅಂತ? ಅದೆಲ್ಲ ಜೊತೆಗೆ ನಡೆಯೋಣ ಅಂತೇಳಿ ಮದುವೆ ಆದಮೇಲೆ ಇಲ್ಲಿ ನಾವು ವಾಕಿಂಗ್ ಬೆಳಿಗ್ಗೆ ಜೊತೆಯಲ್ಲಿ ಹೋಗ್ತಾ ಇದ್ದೆವು. ಇಲ್ಲಿ ಇಲ್ಲಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ, ರಾಮನ್ ಇನ್ಸ್ಟಿಟ್ಯೂಟ್, ಅಲ್ಲಿ ದಿನಾಲು ಹೋಗ್ತಾ ಇದ್ದೆವು. ಕೆಲವು ಸಾರಿ ಅವಳು ಕೋಪದಿಂದ ಮುಂದೆ ಹೋಗ್ತಾ ಇದ್ಲು, ಅಥವಾ ನನ್ನ ಜೊತೆಯಲ್ಲಿ ಬರ್ತಾ ಇರಲಿಲ್ಲ. ಆಗ ಜೊತೆಯಾಗಿ ಬರೋಣ ಅಂತೇಳಿ ಪದೇ ಬರೆದದ್ದು. ಸೊ ಬಟ್ ಅವಾಗೇನು ಈ ಹೈಸ್ಕೂಲ್ ದಿನಗಳಲ್ಲಿ ಏನು ಪತ್ರ ಮತ್ತು ಕವಿತೆ ಬರೀತಿರ್ಲಿಲ್ಲ? ಇದು ಪತ್ರ ಅವರಿಗೆ ಬರೀತಾ ಇರಲಿಲ್ಲ, ಕವಿತೆ ಬರಿತಾ ಇದ್ರು. ಕವಿತೆ ಬರೀತಾ, ಹಾಗಾದರೆ ಒಂದು ದಿವಸ ಏನಾಯಿತು ಅಂತೇಳಿದರೆ, ನಾನು ಪಿ ಯು ಸಿಯಲ್ಲಿರುವಾಗಲೂ ಏನೋ ಏನಾಯ್ತು ಅಂತೇಳಿದರೆ, ಒಂದು ಮದುವೆಗೆ ಗಿರಿಯಪ್ಪ ಅಂತೇಳಿ ನಮ್ಮ ಇಂಜಿನಿಯರು, ನಮ್ಮ ತಂದೆಯ ಅಳಿಯ, ಅವನಿಗೆ ಮದುವೆ ಬಲ್ಮಠ ಹೈಸ್ಕೂಲ್ನಲ್ಲಿ. ಆಗ ಇವಳು ಇವಳ ಅಕ್ಕ ಬಂದಿದ್ದರು. ಬಂದಾಗ ನಮ್ಮ ತಲೆಯಲ್ಲಿ ಇವರು ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತೇಳಿ ಇವಳು. ನಿಜ, ಅವಳು ಪಾಪ ಮದುವೆಯಲ್ಲಿ ಮಗ್ನರಾಗಿರ್ತಾರೆ, ನಮಗೆ ಅಟೆನ್ಷನೇ ಕೊಡ್ತಾರೆ. ನಾನು ಅವಳ ಎದುರಿಗೆ ಬಂದರೂ ಕಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಹಿಂದೆ ಬಂದರೂ ನೋಡ್ತಾ ಇಲ್ಲ. ನನಗೆ ಭಾಳ ಸಿಟ್ಟು ಬಂತು, ಇದೇನಪ್ಪ ಇಷ್ಟು ನಾನು ಅವಳನ್ನು. ಆಗ ಅವಳಿಗೆ ನಾನು ಪ್ರೀತಿ ಮಾಡ್ತೇನೆ ಅಂತೇಳಿ ಅವಳಿಗೆ ಗೊತ್ತಿಲ್ಲ, ಯಾರು ಹೇಳಿದ್ದಾರೆ? ನನ್ನ ತಲೆಯಲ್ಲಿ ನಾನು ಅವಳನ್ನು ಪ್ರೀತಿ ಮಾಡ್ತೇನೆ, ಅವಳು ನನ್ನನ್ನು ಪ್ರೀತಿ ಮಾಡಬೇಕು ಅಂತೇಳಿ ಒಂಥರ ಒಂದು ರೀತಿಯ ಅಡೋಲ್ಸೆನ್ಸಿನ ಅಡೋಲ್ಸೆನ್ಸ್. ಆವಾಗ ನಾನು ಏನು ಮಾಡಿದೆ, ಮದುವೆ ಮಧ್ಯದಲ್ಲಿ ಎದ್ದು ಹೋದೆ. ನಾನು ಎದ್ದು ಹೋಗಿ ಸಮುದ್ರ ತಡಿಯಲ್ಲಿ ತಡಕ್ಕೆ ಹೋದೆ. ತಡಕ್ಕೆ ಹೋಗಿ ಅದು ನಡ್ಕೊಂಡು ಹೋಗಲ್ಲ, ಆಗ ಮೆಟ್ಟೆಲ್ಲ ಇರಲಿಲ್ಲಲ್ಲ, ಆಗ ನೆತ್ತರೆಲ್ಲ ಕಾರ್ನಲ್ಲಿ ಬರ್ತಾಯಿತ್ತು ನಡ್ಕೊಂಡು. ಇವಾಗ ಅಲ್ಲಿ ಕೂತ್ಕೊಂಡು ಆ ಪದ್ಯ ಬರ್ತೆ ನಾನು, ಬಾ ಅರಸಿ ಎನ್ ಅರಸಿ ಮಧು ಬರಸಿ ಕಣ ಕಣ್ಣದಿ ಅಂತೇಳಿ. ಆಮೇಲೆ ಅದರಲ್ಲೆಲ್ಲ ಭಾಳ ಇದೆ, ಜೋರಿದೆ ಅದು ಸ್ವಲ್ಪ. ಅದು ಎಲ್ಲ ಯಮ ಬರಬೇಕು, ಆಮೇಲೆ ಇದು ಮಾಡಬೇಕು, ಎಲ್ಲ ಬಂತು. ಬಂದು ಇಲ್ಲಿ ಮನೆಗೆ ಬಂದಾಗ ಮನೆಯಲ್ಲಿ ಗಾಬರಿ ನನಗೆ. ನನ್ನ ಅಕ್ಕ ಇದ್ದರು ಅಲ್ಲಿ, ಅವರು ಏನಿದ್ದು ಕಾಲು ಏನೆಲ್ಲ ಮಾಡ್ಕೊಂಡಿದ್ದು, ಅಲ್ಲಿಗೆಲ್ಲ ರಕ್ತ ಆಗಿದೆ, ರಕ್ತ ಆಗಿದೆ ಇದೆಲ್ಲ, ಮತ್ತು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಕಾಲು ಇದೆ. ಅದು ನನಗೆ ಭಾಳ ನಿರಾಶೆ ಆಗಿ ಬರ್ತದ್ದು, ಹತಾಶೆ ಆಗಿ. ಅತ್ತೆ ಅರ್ಥನೇ ಇಲ್ಲ, ಅವಳಿಗೂ ಗೊತ್ತಿಲ್ಲ, ಅವಳಿಗೆ ಗೊತ್ತಾಗಬೇಕು ನಾನು ಅವಳ ಸುತ್ತ ಬರ್ತಾ ಇದ್ದೀನಿ, ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಏನು ಕಮ್ಯುನಿಕೇಟ್ ಮಾಡೇ ಇಲ್ಲ ಅದು. ಸರ್, ಆದರೆ ನೀವು ನಂತರ ನೀವು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಓದಬೇಕು ಅಂತ ಅನ್ಕೊಂಡೆ. ಹೌದು, ಯಾಕೆ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ? ಅದು ಈಗ ಯಾಕಂದರೆ ಕಾಲೇಜ್ನಲ್ಲಿರುವಾಗ ನಂದು ಮೇಜರ್ ಸಬ್ಜೆಕ್ಟ್ ಇದು ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಆಗಿತ್ತು, ಎಕಾನಮಿಕ್ಸ್ ಆಗಿತ್ತು. ಆಗ ನಾನು ಅದರಲ್ಲಿ ನಮಗೆ ಪ್ರೊಫೆಸರ್ ಪಾರ್ವತಿ ಪ್ರಭು ಅಂತೇಳಿದರು, ಆಮೇಲೆ ಕೊನೆಗೆ ಅವರು ಇಲ್ಲಿ ರಿಟೈರ್ ಆದರು ಪ್ರಿನ್ಸಿಪಲ್ ಆಗಿ ಮಾರನೀಸ್ ಕಾಲೇಜ್ನಲ್ಲಿ. ಅವರು ಅವರಿಗೆ ಅದು ಕೂಡ ಅಷ್ಟೇ, ಅವ್ರದ್ದು ನನ್ನ ಮೇಲೇ ಕಾನ್ಸಂಟ್ರೇಷನ್ ಕ್ಲಾಸ್ನಲ್ಲಿ ಬಂದು. ಅವ್ರು ನನಗೆ ಸ್ಟುವರ್ಟ್ ಮಿಲ್ಲಿದ್ದು ಪುಸ್ತಕ ಇದೆಲ್ಲ, ಆಡಮ್ ಸ್ಮಿತ್ ಇದ್ದು ಎಲ್ಲ ಬುಕ್ ಕೊಡೋದು, ನಾನು ಅದನ್ನು ಓದ್ಕೊಂಡು ಬರಬೇಕು, ನೆಕ್ಸ್ಟ್ ವೀಕ್ನಲ್ಲಿ ಅವರು ಕೇಳುವ ಕ್ವಶನ್ಗೆ ಉತ್ತರ ಕೊಡಬೇಕು, ಇದು ಅವರ ಅಭ್ಯಾಸ ಮಾಡಿಕೊಂಡ್ರು. ಎಲ್ಲ ಮಕ್ಕಳಿಗೆ ಅಸೂಯೆ, ಏನು ನಿಮ್ಮ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾರೆ, ನಮ್ಮನ್ನು ಸ್ವಲ್ಪ ಗಮನ ಕೊಡ್ತು ಕೊಡಬೇಕಲ್ಲ. ಆದರೂ ಅಲ್ಲಿ ಮಾಡಿ ಅವರು ಅದರಿಂದ ನನಗೆ ಎಕಾನಮಿಕ್ಸ್ನಲ್ಲಿ ಒಳ್ಳೆ ಆಸಕ್ತಿ ಕೂಡ ಕುದುರಿಸಿದರು. ಅವರು ಕುದುರಿಸುವೊಮ್ಮೆ ನಾನು ಎಕಾನಮಿಕ್ಸ್ ಅಸೋಸಿಯೇಷನ್ ಒಂದು ನಾವು ಮಾಡಿದ್ದೆವು ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರು, ಈಗ ಅದು ಯೂನಿವರ್ಸಿಟಿ ಕಾಲೇಜ್ ಮ್ಯಾಂಗ್ಳೂರಾಗಿದೆ. ಆಗ ಒಬ್ಬರು ಸಮ್ ರೆಡ್ಡಿ
ಅವರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಏನೋ ಡಿವಿಜನ್ ಇದ್ದ ಏನೋ ಇರಬೇಕು, ಅವರು ಅಲ್ಲಿ ಅನೌನ್ಸ್ ಮಾಡಿದ್ರು. ಯಾಕಂದರೆ ಇಕಾನಮಿಸ್ಟ್ನಲ್ಲಿ ಈ ಸಾರಿ ಫೈನಲ್ ಬಿ ಎಯಲ್ಲಿ ಫಸ್ಟ್ ಬಂದವರಿಗೆ ನಾನು ಗೋಲ್ಡ್ ಮೆಡಲ್ ಕೊಡ್ತೇನೆ ಅಂತೆ. ಮದು ಮತ್ತು ಆಸಕ್ತಿ ಕುದುರಿತು. ನಾನು ಹೈಯೆಸ್ಟ್ ಕ್ಲಾಸ್ನಲ್ಲಿ ಬಂದೆ, ಪಾಸಾದೆ ಫೈನಲ್ ಎಕ್ಸಾಮಿನೇಷನಲ್ಲಿ. ಮಾಡಿ ನಾನು ಇದನ್ನು ನಿರೀಕ್ಷೆ ಮಾಡ್ತಾಯಿದ್ದೆ, ಇದು ಗೋಲ್ಡ್ ಮೆಡಲ್, ನನಗೆ ಗೋಲ್ಡ್ ಮೆಡಲ್ ಬರ್ತದೆ ಅಂತೇಳಿ. ಆ ಮನುಷ್ಯ ಮರ್ತು ಹೋಗಿದ್ದಾನೆ, ಯಾರಿಗೆ ಗೊತ್ತು ಇವರು ನೆನಪು ಮಾಡಿದ್ರೋ ಇಲ್ಲವೋ, ಯಾರಿಗೆ ಗೊತ್ತು. ಅವ ಕೊಡಲಿಲ್ಲ, ಕೊಡದಿದ್ದು ಕೊಡಿದ ಮೇಲೆ ಆಮೇಲೆ ನಾನು ಏನು ಮಾಡಿದೆ, ಆಮೇಲೆ ಅಫ್ಕೋರ್ಸ್ ನಾನು ಏನು ಮಾಡಿದೆ, ನಾನೇ ಪ್ರತಿ ವರ್ಷ ಎಕಾನಮಿಕ್ಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಆದವರಿಗೆ ಗೋಲ್ಡ್ ಮೆಡಲ್ ಶುರು ಮಾಡಿದೆ. ಆಯಿತು, ನೀವು ತಪ್ಪಿಸಿಕೊಂಡದ್ದು ನಿಮಗೆ, ಅಂದರೆ ನಿಮಗೆ ಸಿಗದೇ ಇದ್ದದ್ದು ಬೇರೆಯವರಿಗೆ ಕೊಟ್ಟೆ. ಯಾಕಂದರೆ ಒಂದು ಆಸೆ ಇರುತ್ತಲ್ಲ ಮನುಷ್ಯನಿಗೆ. ನಿಜ, ಹೌದು. ಮತ್ತು ನಾನು ಎಕಾನಮಿಕ್ಸ್ನಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ ಬಂತು, ನಂದು ಇಡೀ ಕಾಲೇಜ್ನಲ್ಲಿ ಒಳ್ಳೆ ಹೈ. ಆಗೆಲ್ಲ ಫಸ್ಟ್ ಕ್ಲಾಸ್ ಕೊಡ್ತಾ ಇರಲಿಲ್ಲ ಎಕಾನಮಿಕ್ಸ್ಗೆಲ್ಲ, ಫೈವ್ ಸೆಕೆಂಡ್ ಕ್ಲಾಸ್ ಅಂತೇಳಿ. ನಾನು ಮೈಸೂರಿಗೆ ಬಂದೆ ಯೂನಿವರ್ಸಿಟಿಗೆ, ಅಲ್ಲಿ ಎಕಾನಮಿಕ್ಸ್ ಎಮ್ ಎ ಎಕಾನಮಿಕ್ಸ್ ಸೇರಬೇಕು ಅಂತೇಳಿ ಅಲ್ಲೆಲ್ಲ ಫಾರ್ಮ್ ಎಲ್ಲ ತೊಗೊಂಡು ಆಮೇಲೆ ಇಲ್ಲಿ ಇಲ್ಲಿ ಬಂದೆ, ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ನಮ್ಮ ಎಸ್ ಎಸ್ ಕುಡುಪಿ ಅಂತೇಳಿ ಒಬ್ಬರು ನಮ್ಮ ಡಿಸ್ಟೆಂಟ್ ರಿಲೇಟಿವ್, ಅವರ ಮನೆಯಲ್ಲಿ ಕೂತ್ಕೊಂಡೆ. ಮತ್ತು ಆಮೇಲೆ ಅವರು ಹೇಳಿದ್ದು, ನೀನು ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತಿ, ಹಾಸ್ಟೆಲಿಗೆ ಹೋಗಬೇಕು. ನಂದು ಯಾವಾಗಲೂ ಕೂಡ ಈ ಥರ ಒಂದು ಸಾಹಸ, ಹಣ ಇರುವುದಿಲ್ಲ ನಮ್ಮ, ಅರ್ಥ ಆಯ್ತಲ್ಲ, ಸಂಪನ್ಮೂಲನೂ ಇಲ್ಲ, ಏನು ಮಾಡಬೇಕು ಅಂತೇಳಿ ಅದು ಹೋದ್ಮೇಲೆ ಗೊತ್ತಾಗೋದು, ಆಲೋಚನೆ ಮಾಡೋದು, ಆ ಹೆಜ್ಜಿಗೆ ಹೋಗುವಾಗ ಹೋಗಿದ್ದು ಏನು ಅಂತೇಳಿ ಗೊತ್ತಾಗೋದು. ಆಮೇಲೆ ಅಲ್ಲಿ ಅವ್ರು ಹೇಳಿದ್ರು, ಯಾಕೆ ನೀನು ಹೋಗ್ತಿ ಅಲ್ಲಿ, ಇದು ಕಷ್ಟ ಆಗ್ಬೋದು ನಿಮಗೆ, ಇಲ್ಲ ನನಗೆ ನನ್ನ ಲೈಫ್ ಆ್ಯಂಬಿಷನ್ನು ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ನಲ್ಲಿ ಕಲಿಬೇಕು ಅಂತೇಳಿ. ಅದೆಲ್ಲ ಸರಿ, ಈಗ ನೀನೇನು ಮಾಡ್ತೀಯ, ಮೈಸೂರು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಉಳಿಬೇಕು, ಒಂದು ಲಾಜಿಂಗ್ನಲ್ಲಿ ಇರಬೇಕು ಅಥವಾ ಹಾಸ್ಟೆಲ್ನಲ್ಲಿ ಇರಬೇಕು, ಹೇಗೆ ಕಲಿತಿ ಅಂತ ಹೇಳಿದ ಮೇಲೆ ಅವ್ರು ನನಗೆ ಹೇಳಿದರು, ಈಗ ಸದ್ಯ ಇದರಲ್ಲಿ ಅವರು ಇಲ್ಲಿದ್ದರು, ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ನಲ್ಲಿದ್ದರು, ಇಲ್ಲಿ ಮಲ್ಲೇಶ್ವರದಲ್ಲಿ ಅವ್ರದ್ದು ಆಫೀಸ್ ಇತ್ತು. ನೀನು ಸದ್ಯ ಟೆಂಪೊರರಿಯಾಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಇದು ಮಾಡಿದರೆ ಟೆಂಪೊರರಿ ಜಾಬ್ ಕೊಡ್ತಾರೆ, ವರ್ಷ ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ ಇರಬೇಕು, ಅಲ್ಲಿ ನೀನು ಸೇರು ಸದ್ಯ. ಮತ್ತು ಲಾ ಕಾಲೇಜಿಗೆ ಅದು ಬೆಳಿಗ್ಗಿನ ಕ್ಲಾಸಸ್, ಅದಕ್ಕೆ ಸೇರು ಅಂತೇಳಿ. ಡೈವರ್ಟ್ ಆಯಿತು ನಂದು, ಆಯಿತು ಅಂತೇಳಿ. ಎಕನಾಮಿಕ್ಸಿಂದ ಫಿಶರಿ ಕಡೆಗೆ ಹೋಯಿತು. ಫಿಶರಿ ಕಡೆಗೆ ಹೋಗಲಿಲ್ಲ, ಫಿಶರಿಗೆ ಸೇರಿದ್ದೆ ಕೆಲಸಕ್ಕೆ. ಫಿಶರಿಗೆ ಸೇರಿದ ಮೇಲೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ಎಲ್ ಐ ಸಿ ಆಫ್ ಇಂಡಿಯಾದ್ದು ಜಯಪ್ ಇಲ್ಲಿ ಇದೆಯಲ್ಲ ಜೀವನ್ ಪ್ರಕಾಶ್. ಎಲ್ ಐ ಸಿ ಆಫ್ ಇಂಡಿಯಾ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಒಂದು ಸೈನ್ಯಕ್ಕೆ ಸೇರ್ಬೇಕಂತ ಒಂದು ಸಾಹಸ ಮಾಡಿದ್ರಿ. ಹೌದು, ಆಗ ಇದು ಎಮರ್ಜೆನ್ಸಿ, ಇದು ಚೈನಾ ವಾರ್ ಬಂತು. ಚೈನಾ ವಾರ್ 62 ಅದು 61 ನಾ 62 ಅದು ಎಮರ್ಜೆನ್ಸಿ ಕಮಿಷನ್ಗೆ ಕಾಲ್ ಫಾರ್ ಮಾಡಿದರು. ಎಮರ್ಜೆನ್ಸಿ ಕಮಿಷನಿಗೆ ಕಾಲ್ ಫಾರ್ ಮಾಡಿದಾಗ ನಾನು ಅಪ್ಲೈ ಮಾಡಿದೆ, ಮನೆಯವರಿಗೆಲ್ಲ ತಿಳಿಸಲಿಲ್ಲ ನನಗೆ. ಆವಾಗ ಎನ್ ಸಿ ಸಿ ಟ್ರೈನಿಂಗ್ ಇತ್ತು ನನಗೆ ಅಲ್ಲಿ, ಮೂರು ನಾಲ್ಕು ವರ್ಷ ನಾನು ಮಂಗಳೂರಿನಲ್ಲಿ ಎನ್ ಸಿ ಸಿ ಟ್ರೈನಿಂಗ್ ಇತ್ತು. ಅದರಿಂದ ಒಂದು ತೀರ ಸ್ಪಿರಿಟ್, ದೇಶಕ್ಕಾಗಿ ಹೋರಾಟ ಮಾಡೋಣ ಅಂತೇಳಿ. ಮುಂದೇನಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಎಮ್ ಜಿ ರೋಡ್ ಅಲ್ಲ, ಈ ರೋಡು ಇಲ್ಲಿ ಇಲ್ಲಿ ಪ್ರಿಲಿಮಿನರಿ ಸೆಲೆಕ್ಷನ್ ಇಲ್ಲೇ ಆಯಿತು. ಇಲ್ಲಿ ಎಮ್ ಜಿ ರೋಡ್ ಹತ್ರ ಪಕ್ಕಕ್ಕೆ ಇದೆಯಲ್ಲ, ಪ್ಯಾರಲಲ್ ರೋಡ್ ಅಲ್ಲಿ ಕರೆದ್ರು. ನಮಗೆ ಒಳ್ಳೆ ಅದೆಲ್ಲ ಸಾಕಷ್ಟು ಕಸರತ್ತೆಲ್ಲ ಮಾಡಬೇಕು, ಇಂಟರ್ವ್ಯೂ ಆಗಬೇಕು, ಎಲ್ಲ ಮಾಡಿ ನಾನು ಫಸ್ಟ್ ಕ್ಲಾಸ್ ಬಂದೆ ಅಲ್ಲಿ, ಪಾಸಾಯಿತು. ಪಾಸಾಗಿ ಫಿಸಿಕಲ್ ಟೆಸ್ಟಲ್ಲಿ, ಇದು ಥಿಯರಿಯಲ್ಲಿ ಎಲ್ಲದರಲ್ಲಿ ಕೂಡ ನಾನು ಫಸ್ಟ್ ಬಂದೆ. ಅದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದು, ಸೆಲೆಕ್ಟ್ ಮಾಡಿ ಆಮೇಲೆ ಫೈನಲ್ ಸೆಲೆಕ್ಷನ್ನೇ ಕೊಲಾಬಗೆ ಹೋಗಬೇಕು. ನಾವು ಟ್ರೈನಲ್ಲಿ ಕೊಲಾಬಗೆ ಹೊರಟೆವು. ನಾವು ಕೆಲವು ಫ್ಯೂ ಸ್ಟೂಡೆಂಟ್ಸ್, 5 or 6 ಪೀಪಲ್ ವ್ಯಾರ್ ಸೆಲೆಕ್ಟೆಡ್, ಸಮ್ ಕೂರ್ಗೀಸ್ ಹುಡುಗರಿದ್ದರು, ಎಲ್ಲ ಹೋದೆವು ಅಲ್ಲಿ. ಅಲ್ಲಿ ಹೋಗಿ ಬಹುಶಃ 2 ಡೇಸ, 2 ಡೇಸ, 3 ಡೇಸ್ ಏನೋ ಅಲ್ಲಿ ವೆರಿ ಇಂಟೆನ್ಸಿವ್ ಸೆಲೆಕ್ಷನ್ ಟೆಸ್ಟು ಎಲ್ಲ ಇತ್ತು. ಅದು ತಂತಿಯಲ್ಲಿ ನಡಿಬೇಕು, ಇದೆಲ್ಲ ಭಾಳ ಇತ್ತು. ಅಲ್ಲಿ ಎಲ್ಲದರಲ್ಲಿ ಫಸ್ಟ್ ಕ್ಲಾಸ್ ಬಂದೆ ನಾನು, ಒಳ್ಳೆ ಹೈ 100% ಮಾರ್ಕ್. ಆಮೇಲೆ ಇಂಟ್ರೂ ಒಬ್ಬ ಕರ್ನಲ್ ಪರಬ್ ಅಂತೇಳಿ ಒಬ್ಬ ಕರ್ನಲ್ ಇದ್ದ, ಅವನು ಈಸ್ ದಿ ಚೀಫ್. ಅವ ಹೇಳಿದ, ನನಗೆ ಇಂಟ್ರೀ ಮಾಡಿದ ಇಂಡಿವಿಜುವಲ್ ಆಗಿ, ಆಗ ವಿ ಡೋಂಟ್ ವಾಂಟ್ ಹಿಟ್ಲರ್ಸ್ ಇನ್ ದಿ ಆರ್ಮಿ ಅಂತ ಹೇಳಿದ. ವೈ? ಅಂದರೆ 100% ತಗೊಂಡಿಲ್ಲ ನಾನು. ಓಕೆ, 100% ಮಾರ್ಕ್ ತಗೊಂಡವರಿಗೆ ಇಲ್ಲಿ ಇದು ಇಲ್ಲ ಅಂತ. ಹಾಗಾದರೆ ನಾನು ಕೆಲಸ ಕಡಿಮೆ ತಗೊಳ್ತಾ ಇದ್ದೆ, ನೀನು ಯಾಕೆ ಹೇಳಲಿಲ್ಲ ಅಂತ ಹೇಳಿದೆ ನಾನು ಅವನಿಗೆ. ಕ್ವೆಶನ್ಸ್ ಹಾಕಿದೆ ನನಗೆ, ನನ್ನ ಡ್ರಾಮದ್ದು ಕೂಡ ಡೈಲಾಗ್ ಹೇಳಲಿಕ್ಕೆ ಹೇಳಿದ, ಎಲ್ಲ ಹೇಳಿದ, ಚೆನ್ನಾಗಿತ್ತು ಎಲ್ಲ. ಎವ್ರಿಥಿಂಗ್ ಬಿಟ್ ಆನ್ ವೆರಿ ವೆಲ್. ನನಗೆ ಸೆಲೆಕ್ಟ್ ಆಗೇ ಆಗ್ತೇನೆ ಅಂತೇಳಿ 100% ನನಗಿತ್ತು. ಈಗ ಸೆಲೆಕ್ಷನ್ ಆಗ್ತಾಯಿದ್ರೆ ಒಂದು ವಾರ್ನಲ್ಲಿ ಸಾಯ್ತಾ ಇದ್ದೆ ಅಥವಾ ಬ್ರಿಗೇಡಿಯರ್ ಆಗಿ ರಿಟೈರ್ ಆಗ್ತಾಯಿದ್ದೆ. ಬರೀ ನನಗೆ
ಒಳ್ಳೆ ಅದು ಎಲ್ಲ ಫೋಟೋ ಎಲ್ಲ ಇದೆ ಅದು. ಬಟ್ ಮನೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಅವಾಗ, ಮನೆಯವರು ಇವಳಿಗೆ ಆಗ ನಮ್ಮದು ಮೇಡಮ್ ಮಾತ್ರ ಹೇಳಿದ್ರೆ ಅವರಿಗೆ ಕಾಗದ ಬರ್ತಿದ್ದು ಬರಿತಾ ಇತ್ತು. ಅವ್ರು ಒಪ್ಪಿದ್ರು ಸೈನ್ಯಕ್ಕೆ ಹೋಗಿ, ಅವ್ರು ಒಪ್ಪುದೆ ಅಂತ ಇದು ಯಾರ ಒಪ್ಪಿಗೆ ಪಡೆದು ಹೋಗುದಿಲ್ಲಲ್ಲ, ನಾನೇ ನಂದೇ ನಿರ್ಣಯ. ಬಟ್ ಎಲ್ ಐ ಸಿಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ಅನ್ನಿಸ್ತು? ಎಲ್ ಐ ಸಿ ಅಂದರೆ ನನಗೆ ಕ್ಲರ್ಕ್ ಆಗಿ ಅಲ್ವಾ, ಅಲ್ಲಿ ಕೂಡ ಅಲ್ಲಿಯೂ ಕ್ಲರ್ಕ್ ಆದ್ರೂ ಅಸಿಸ್ಟೆಂಟ್ ಅಂತೇಳಿ. ಅಸಿಸ್ಟೆಂಟ್ ಅಂದರೆ ಸ್ಯಾಲ್ರಿ ಚೆನ್ನಾಗಿತ್ತು ಅಲ್ಲಿ, ಅದು ರಿಟರ್ನ್ ಟೆಸ್ಟ್ ಆಮೇಲೆ ಇಂಟರ್ವ್ಯೂ, ಅದಾದಮೇಲೆ ಬರೀ ಕಠಿಣ ಟೆಸ್ಟ್ ಇತ್ತು ಅವಾಗ. ಬಟ್ ಅದನ್ನ ಬಿಟ್ಟು ಕೆಲಸ ಆರ್ಡ್ರ್ ಬಂದಮೇಲೆ ಬಿಟ್ಟು ಲಾಯರ್ ಆಗಲಿಕ್ಕೆ ಪ್ರಯತ್ನ, ಅದು ಆಗ ಮದುವೆ ಆಗಿತ್ತು ನನಗೆ. ಮದುವೆ ಆಗಿ ರಶ್ಮಿ ನಮ್ಮ ಮೊದಲು ಮಗಳು ಹುಟ್ಟಿದ್ರು ಆವಾಗ. ಆ ಸಂದರ್ಭದಲ್ಲಿ ಎಲ್ಲರೂ ನನಗೆ ಹೇಳಿದರು ನೀವು ಊರಿಗೆ ಹೇಗೆ ಹೋಗ್ತೀಯ, ಅಲ್ಲಿ ಏನು ಉತ್ಪತ್ತಿ ಇದೆ, ಅದು ಕೂಡ ಎಲ್ಲರ ಹತ್ರ ನಿಷ್ಠುರ ಮಾಡಿದ್ದೀವಿ ಮದುವೆ ಮಾಡುವಾಗ ಎಲ್ಲರ ಹತ್ರ ನಿಷ್ಠುರಣ್ಣ, ಮನೆ ತಂದೆ ತಾಯಿ ಹತ್ರ ನಿಷ್ಠುರ, ಅವ್ರ ಹತ್ರ ನಿತ್ರ, ನಾನು ಎಲ್ಲಿ ಕಲ್ತಿದ್ದೆ ಬೆಂಗಳೂರಿನಲ್ಲಿ ಅಕ್ಕನವ್ರ ಹತ್ರ ನಿಷ್ಠುರ, ಯಾರು ನನಗೆ ಸಪೋರ್ಟ್ ಬೆಂಬಲನೇ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಗ್ತೀರಿ ನೀವು ಅಂತೇಳಿ. ಆಗ ಎಲ್ಲರೂ ನನಗೆ ಇದು ಮಾಡಿದ್ವಿ, ಸಂಬಳದ ಒಂದು ಸ್ಟೇಬಲ್ ಜಾಬ್ ಬಿಟ್ಟು ನೀವು ಅದಕ್ಕೆ ಪರ್ಮನೆಂಟ್ ಆಗಿತ್ತು ಜಾಬ್ ಹೇಗೆ ಮಾಡೋದು. ಆಮೇಲೆ ನಾನು ಏನು ಮಾಡಿದ್ದೆ, ಉಡುಪಿ ಡಿವಿಜನಲ್ ಆಫೀಸ್ಗೆ ಟ್ರಾನ್ಸ್ಫರ್ ತಗೊಳ್ತೆ, ಯಾಕಂದರೆ ಒಂದೊಂದೇ ಸ್ಟೆಪ್ ಆಗಬೇಕು. ಎಲ್ ಐ ಸಿ ಅಲ್ಲಿ ಒಂದು ಆಫೀಸ್ ಇದೆ ಡಿವಿಜನಲ್ ಆಫೀಸ್, ಅಲ್ಲಿ ನಮ್ಮ ಆಸ್ಕರ್ ಫರ್ನಾಂಡಿಸ್ದು ಪರಿಚಯ ಇದ್ದ ಅವರು. ಅದರಲ್ಲಿ ಅಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ರಿ ಎಲ್ ಐ ಸಿ? ಅಲ್ಲಿ ಏನಾಯ್ತು, ಅಲ್ಲಿ ಹೋದ ಮೇಲೆ ಎಸ್ ಅಲ್ಲಿ ನಾನು ಕೆಲಸ ಮಾಡಿದಾಗ, ಆ ಕೆಲಸ ಮಾಡಿ ನಾನು ಹೋದದ್ದು ಉದ್ದೇಶ ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಅಲ್ಲಿ ಅಲ್ಲಿ ಒಂದು 2,000 ರುಪೀಸ್ ಪೌಲ್ಟ್ರಿ ಸೆಟಪ್ ಮಾಡಲಿಕ್ಕೆ ಮಂಗಳೂರಿನಲ್ಲಿ ನಮ್ಮದು ಇವಳ ಜಾಗ ಮನೆಯ ಹತ್ತಿರ ಒಂದು ಶೆಡ್ ಹಾಕಿದ್ದೀವಿ ಪೌಲ್ಟ್ರಿ ಫಾರ್ಮ್, ಅದು ಫಾರ್ಮ್ ರೆಡಿ ಆಯಿತು. ಅವಳು ಪಾಪ ಭಾಳ ಕಷ್ಟದಿಂದ ಅದನ್ನು ಇದು ಮಾಡಿದರು. ಮತ್ತು ಇಲ್ಲಿ ಏನಾಯಿತು, ಒಂದು ದಿವಸ ನಾವು ಅಲ್ಲಿ ಭಾಳ ಕಷ್ಟ ಆಯಿತು ನಮಗೆ, ಮಕ್ಕಳನ್ನು ಸಾಕಲಿಕ್ಕೆ ಮಗುವನ್ನು ಸಾಕಲಿಕ್ಕೆ ಇದೆಲ್ಲ ಭಾಳ ಕೆಲಸ, ಉಪವಾಸ ನಾವು ಬಿದ್ದು ಅಲ್ಲಿ ಬೇಕಾಯಿತು. ಮತ್ತು ನನ್ನ ಇದು ಲಾಯರ್ ಆಗೋದೇ ನಂದು ಆದ್ಯತೆ ಅಲ್ಲ. ಅಲ್ಲಿ ಒಂದು ದಿವಸ ಏನಾಯಿತು ಅಂದರೆ, ಒಂದು ಮನೆಯಲ್ಲಿರುವಾಗ ಅದೊಂದು ಒಂದು ದೊಡ್ಡ ತೋಟ ಅಂತ ಕಾಡಿನ ಥರ ಒಂದು ಉಡು ಅಂತೇಳಿ ಇದೆಲ್ಲ, ಅದು ಉಡು, ಅದು ಭರಸದಿಂದ ಮನೆಯೊಳಗೆ ಬಂತು. ಮನೆಯೊಳಗೆ ಬಂದು ಅದು ರಶ್ಮಿದ್ದು ತೊಟ್ಟಿಲಲ್ಲಿದ್ದಾರೆ ಮಗು, ಅಲ್ಲೇ ಬಂದು ನಿಂತು. ನಮಗೆ ಭಾಳ ಹೆದರಿಕೆ ಆಯಿತು. ಆಮೇಲೆ ಬಹುಶಃ ಇದು ನಮಗೆ ಮುನ್ಸೂಚನೆ ಇರಬೇಕು, ಇದು ಮನೆ ಬಿಟ್ಟು ನಾನು ಲಾಯರ್ ಪ್ರಾರಂಭ ಮಾಡಬೇಕು ಅಂತೇಳಿ ಅದನ್ನೇ ಮುನ್ಸೂಚನೆ ಅಂತ ತಗೊಂಡು, ನಾವು ವಾರ್ನಿಂಗ್ ಅಂತೇಳಿ ತಗೊಂಡು ಆಮೇಲೆ ನಾವು ಅದನ್ನು ಬಿಟ್ಟು ಇಲ್ಲಿ ಮಂಗಳೂರಿಗೆ, ಇವಳ ಮನೆ ಇತ್ತು ಅದನ್ನೆಲ್ಲ ಸ್ವಲ್ಪ ಅಲ್ಲಿ ಪೌಲ್ಟ್ರಿಯನ್ನು ಸೆಟಪ್ ಮಾಡಿ ನಾನು ಅದು ಮಾಡಿದೆ. ಬಟ್ ಈ ಹಂತದಲ್ಲೇ ನೀವು ಮಿಲ್ಟನನ್ನು ಓದಲಿಕ್ಕೆ ಸಾಧ್ಯ ಆಗಿತ್ತು? ಹೌದು, ಆಗಿತ್ತು. ಮಿಲ್ಟನ್ನ ಪ್ಯಾರಡೈಸ್, ಹೌದೌದು, ಎಲ್ಲ ಓದೋದ್ರಲ್ಲಿ ನಂದು ಲೈಬ್ರರಿಗೆ ಪ್ರಾಮುಖ್ಯತೆ. ಇಲ್ಲಿದ್ದು ಕೂಡ ಪಬ್ಲಿಕ್ ಲೈಬ್ರರಿಗೆ ಹೋಗೋದು, ಬ್ರಿಟಿಷ್ ಕೌನ್ಸಿಲ್ಗೆಲ್ಲ ಹೋಗೋದು, ಅದೆಲ್ಲ ನಾನು. ಏನಕ್ಕೆ ಮತ್ತೆ ಸದಾಶಿವ ಕರ್ನಾಟಕ ಸದಾಶಿವರಾವ್ ಲೈಬ್ರರಿ ಅಂತೇಳಿ ಮಂಗಳೂರಿನಲ್ಲಿ ಭಾಳ ನಾನು ಓದೋದ್ರಲ್ಲಿ ಅಷ್ಟು ಯಾವಾಗಲೂ ಓದ್ತಾ ಇರಲಿಲ್ಲ. ಓದುವ ಆಸಕ್ತಿ ಒಂದು ಸರಿ, ಬರೆಯುವ ಆಸಕ್ತಿ. ಅದರಲ್ಲಿ ಮಿಲ್ಟನನ್ನೇ ಯಾಕೆ ಅಂತ, ವೈ ಮಿಲ್ಟನ್? ಅದು ಈ ರಾಮಾಯಣ ಮಹಾ ಇದೆಲ್ಲ ಇದ್ದಾಗೇನೆ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಮಿಲ್ಟನ್ನೇ ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ಲೀಗ್ ಏನು ಇದೆ. ಹೌದೌದು, ಅದೇ ಹೊತ್ತಿಗೆ ನೀವು ಹಾರ್ ಡಿ ಇದನ್ನೆಲ್ಲ. ಹೌದೌದು, ಹಾರ್ ಡಿ ನಾವು ನನ್ನ ಬೆಸ್ಟ್ ಲಾರೆನ್ಸ್, ಹಾರ್ ಡಿ, ಡಿ ಎಚ್ ಲಾರೆನ್ಸ್, ಹಾರ್ ಡಿ. ಸೊ ಅವೆಲ್ಲ ನಾವೆಲ್ಗಳಾಗಿತ್ತು. ಹೌದು, ಪದ್ಯಗಳನ್ನು ಓದ್ತಾ ಇದೆ, ವರ್ಡ್ಸ್ ಓದ್ತಿದ್ದು ಎಲ್ಲ ಬರ್ತಾ ಇದೆ. ಬಟ್ ನೀವು ಆಮೇಲೆ ಲಾಯರ್ ಆಗಿ ಪ್ರಾಕ್ಟೀಸ್ ಶುರು ಮಾಡಿದ್ರಿ, ಎಲ್ಲ ಇದು ಮಾಡಿದ್ರಿ. ಒಬ್ಬರು ಕೆ.ವೈ. ಪೂಜಾರಿ ಅಂತೇಳಿ ಸೀನಿಯರ್ ಮೋಸ್ಟ್ ಕ್ರಿಮಿನಲ್ ಲಾಯರ್ ಇದ್ದರು. ಅವರು ಬೆಳಿಗ್ಗೆ 7:30 ಹೋಗೋದಲ್ಲಿ ಅಲ್ಲಿ ಅವರು ಭಾಳ ಸ್ಟುಡಿಯಸ್ ಲಾಯರ್, ಭಾಳ ಸಿಟ್ಟು ಕೂಡ ವಿಪರೀತ ಜಾಸ್ತಿ ಅವರಲ್ಲಿ. ಅಲ್ಲಿ ಕೂತ್ಕೊಂಡು ಎಲ್ಲ ನಾವು ಸ್ಟಡಿ ಮಾಡಿ ಆಮೇಲೆ ಅವರು ಕೋರ್ಟ್ಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಹೋಗುವಾಗ ಇಲ್ಲಲ್ಲಿ ಒಂದು ಪೌಲ್ಟ್ರಿ ಯಾರ್ದು ಅಂದರೆ ಒಂದು ಪೌಲ್ಟ್ರಿ ಇದಿತ್ತು, ಪ್ರಾಡಕ್ಟ್ ತಗೊಳ್ತಾಯಿದ್ರು. ಅಲ್ಲಿ ಹೋಗಿ ಪೌಲ್ಟ್ರಿ ನಾನು ಎಗ್ ಕೊಡೋದು, ನಾನು ಅಲ್ಲಿ ಸೈಕಲಲ್ಲಿ ಎಗ್ ಕೊಟ್ಟು ಆಮೇಲೆ ಲಾಯರಲ್ಲಿಗೆ ಹೋಗೋದು. ಹಿಂದೆ ಬರುವಾಗ ಅಲ್ಲಿ ಇದರದ್ದು ಪೌಲ್ಟ್ರಿ ಇದಕ್ಕೆ ಫೀಡ್ ಬೇಕಲ್ಲ, ಅದಕ್ಕೆ ಫಿಲ್ಟ್ರ್ ಫೀಡ್ ಮಾಡಿ ಅದನ್ನು ತಂದು ಮನೆಯಲ್ಲಿ ಕೊಡೋದು. ಬಟ್ ನನಗೆ ಒಂದು ಕುತೂಹಲದ ಪ್ರಶ್ನೆ ಏನು ಅಂತಂದರೆ, ನೀವು ಹೈಸ್ಕೂಲಲ್ಲ ಪ್ರೈಮರಿ ಸ್ಕೂಲ್ ಇದ್ದಾಗನೇ ಬರಲಿಕ್ಕೆ ಶುರು ಮಾಡಿದ್ರಿ, ಬಟ್ ಆಮೇಲೆ
72ರ ಮೊದಲ ಸಲ ಎಮ್ ಎಲ್ ಎ ಆದ್ರಿ ನೀವು 72ರಲ್ಲಿ 72ನಲ್ಲಿ 72ನಲ್ಲಿ ಅಂದರೆ ಇಂದಿರಾ ಕಾಂಗ್ರೆಸ್ ಮೊದಲ ಕಾಂಗ್ರೆಸ್ ಮೊದಲನೇ ಬಾರಿಗೆ ಸ್ಪ್ಲಿಟ್ ಆಗಿತ್ತು. ಹೌದು, ಆಗ ನಾವು ಕಾಂಗ್ರೆಸ್ 69ನಲ್ಲಿ ಸ್ಪ್ಲಿಟ್ ಆಯಿತು. 72ನೇ ಎಲೆಕ್ಷನ್ನಲ್ಲಿ ದೇವರಾಜ ಅರಸು ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋದಾಗ ನೀವು ಮೊದಲನೇ ಬಾರಿ ಎಮ್ ಎಲ್ ಎ ಆದ್ರಿ. ಸೊ ಆಮೇಲೆ ಮುಂದೆ ನಂತರ ಮಿನಿಸ್ಟರ್ ಆದ್ರಿ, ಚೀಫ್ ಮಿನಿಸ್ಟರ್ ಆದ್ರಿ. ಅದು ಒಂದು ಬೆಳವಣಿಗೆ. ಸೊ ನೀವು ಹೈಸ್ಕೂಲ್, ನಾನು ಪ್ರಶ್ನೆ ಏನು, ನನ್ನ ಕುತೂಹಲದ ಪ್ರಶ್ನೆ ಏನು ಅಂತಂದ್ರೆ, ನೀವು ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಬರಲಿಕ್ಕೆ ಶುರು ಮಾಡಿದ್ರಿ, ಮಿಲನ ಆಗಿರ್ಬೋದು, ಗುರುದೇವ ಆಗಿರ್ಬೋದು, ಎಲ್ಲಿ ಕೂಡ ಬರ್ದೆ. ಹಾಂ, ಹೈಸ್ಕೂಲ್ನಲ್ಲಿರುವಾಗಲೂ ಬರೀತಾ ಇದ್ರಿ, ಕಾಲೇಜ್ನಲ್ಲಿರುವಾಗಲೂ ಕೂಡ. ನಮ್ಮ ಕಾಲೇಜ್ ಮ್ಯಾಗಝಿನ್ನಲ್ಲಿ ನಮ್ದು ದಿನಾಲು ಆರ್ಟಿಕಲ್ ಬೇಕು. ಸಂತೋಷ್ ಕುಮಾರ್ ಗುಲ್ವಾಡಿ, ನಾನು ಮತ್ತೊಬ್ಬರು ಸ್ಕ್ರೀನ್ನಲ್ಲಿ ಎಡಿಟರ್ ಆಗಿದ್ದೆ, ಅಬ್ದುಲ್ ರಹಮಾನ್ ಅಂತೇಳಿ ಸ್ಕ್ರೀನ್ ಎಡಿಟರ್ ಬಾಂಬೆಯಲ್ಲಿ. ನಮ್ದೆಲ್ಲ ಕಾಯ್ ಮತ್ತೆ ಚೌಟ್ರ್ ಅಂತೇಳಿ, ಹೌದೌದು, ಅವರು ಆಗ ಕಾಲೇಜ್ನಲ್ಲಿದ್ದರು. ಅವರು ಅವ್ರದ್ದು ಪೇಂಟಿಂಗ್ ಬರ್ತಾರೆ. ಸೊ ಈ ಬರೆದ ಮೇಲೆ ನೀವು ಒಂದು 72ರಲ್ಲಿ ಎಮ್ ಎಲ್ ಎ ಆದಮೇಲೆ ಮತ್ತೆ ಬರೀಲಿಕ್ಕೆ ಹೋಗಲಿಲ್ಲ, ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಸೊ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 65ರ 70ರವರೆಗೂ ನೀವು ಬರೀತಾ ಇದ್ದೀರಿ. 70ರಿಂದ 84 85 ವಕೀಲ ಕೂಡ ಕಂಡಾಪಟ್ಟೆ ಬ್ಯುಸಿ ಆಗಿದೆ. ಒಂದು ಎರಡು ದಶಕ, ಎರಡೂವರೆ ದಶಕ ಪೂರ್ತಿ ಒಂದು ಅಜ್ಞಾತವಾಸ ಥರನೇ ಇತ್ತಲ್ವಾ ನಿಮ್ಮ ಬರವಣಿಗೆ? ಅದು ಯಾಕೆಂದರೆ ಈ ಬರವಣಿಗೆ ಈ ಥರ ಅಜ್ಞಾತವಾಸ ಆಯಿತು. ಯಾಕಂದರೆ ನಾನು ಎಮ್ ಎಲ್ ಎ ಆದೆ, ತಕ್ಷಣ ಮಿನಿಸ್ಟರ್ ಆದೆ, ಆಮೇಲೆ 78ನಲ್ಲಿ ನಾನು ಪಾರ್ಟಿ ಜನರಲ್ ಸೆಕ್ರೆಟರಿ ಎಲ್ಲ ಆದೆ. ಆಗ ಸ್ವಲ್ಪ ಅವಕಾಶ ಇತ್ತು, ಆಗ ಬರಲಿಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲಿ ಯಾವಾಗ ಅಧಿಕಾರ ಇಲ್ಲ ಆಗ ನಾನು ಪುನಃ ಬರಲಿಕ್ಕೆ ಶುರು ಮಾಡಿದೆ. ನಿಮ್ಮ ಮೊದಲನೇ ಬಂದದ್ದು 85ರಲ್ಲಿ ಸಮರ ನಡೆಯಲಿ. ಹೌದು, ಏನದು ಸಮರ, ಯಾಕೆ ನಡಿಬೇಕು? ಸಮರ ನಡಿಬಾರ್ದಲ್ವ? ಆಕ್ಚುಲಿ ನೀವು ಮಹಾವೀರನ ಪ್ರೇರಣೆಯಿಂದ ಪದ್ಯ ಬರೆದವರು. ಅಲ್ಲ, ಸಮರ ಅಂದರೆ ಶಾಂತಿ ಸಮರನೂ ಆಗ್ಬೋದು. ಸಮರದಲ್ಲಿ ಶಾಂತಿ ಇರುತ್ತಾ? ಇರುತ್ತೆ. ಸಮರ ಹೇಗೆ ಪೀಸ್ಫುಲ್ ಒಂದು ಶಾಂತಿ ಸ್ಥಾಪನೆ ಆಗಬೇಕು. ಸಮರ ಇದು ಮಹಾತ್ಮ ಗಾಂಧಿಯವ್ರದ್ದು ಸಮರನೇ, ಅಹಿಂಸಾತ್ಮಕ ಸಮರನು. ಹಿಂಸಾತ್ಮಕ ಸಮರನೂ ಇರ್ಬೋದು, ಅಹಿಂಸಾತ್ಮಕವಾದ ಸಮರನೂ ಇರ್ಬೋದು. ಸೊ ಆಮೇಲೆ ನೀವು ಮೇಡಮ್ ಪದ್ಯ ಯಾವ ಬರಲಿಕ್ಕೆ ಶುರು ಮಾಡಿದರು? ಅವರು ನನ್ನ ಜೊತೆಯಲ್ಲಿ ಇಲ್ಲಿ ನಾವು ಬೆಂಗಳೂರಿಗೆ ಬಂದಮೇಲೆ ಅವರು ಬರೀಲಿಕ್ಕೆ ಶುರು ಮಾಡಿದರು. ಸಿ ಪದ್ಯ ಅಲ್ಲದೇ ನೀವು ನಾವೆಲ್ ಕಡೆಗೆ ಹೊರಳಿದ್ದು ಯಾವಾಗ, ಯಾಕೆ? ನಾವೆಲ್ ಆಗಲೇ ನಾನು ಬಹುಶಃ ಎಸ್ ಎಸ್ ಎಲ್ ಇದು ಪಿ ಯು ಸಿ ಇದೆಲ್ಲ ಪ್ರಾಥಮಿಕ ಆದ ಕೂಡಲೇ ನಾನು ನಾವೆಲ್ ಬರೆದೆ, ಸುಳಿಗಾಳಿ. ಹಾಂ, ಸುಳಿಗಾಳಿ ನಾವೆಲ್ ನಾನು ಬರ್ತದ್ದೆ ಆ ಟೈಮ್ನಲ್ಲಿ. ಅದಕ್ಕೆ ಕರೆಕ್ಟ್ ಶೇಪ್ ಕೊಟ್ಟದ್ದು ಇಲ್ಲಿ ನಾವು ಬೆಂಗಳೂರಿಗೆ ಬಂದಮೇಲೆ. ಸೊ ಈ ಕೊಟ್ಟ ಬಂದದ್ದು ಅದರ ಹಿನ್ನೆಲೆ ಇಲ್ಲ, ಅದು ಕೊಟ್ಟ ಅಂತ ಹೇಳಿದರೆ ನಾನು ಎಮ್ ಎಲ್ ಎ ಆದಮೇಲೆ, ಮಿನಿಸ್ಟರ್ ಆದಮೇಲೆ ಆ ಟೈಮ್ನಲ್ಲಿ ನಾವು ಇದೆಲ್ಲ ಈ ಕೊರಗರ ಅವರು ಒಂದು ಕೊಟ್ಟದಲ್ಲಿರುವುದು ಅವರದ್ದು ಹ್ಯಾಮ್ಲೆಟ್ ಅಂತೇಳಿ. ಹೌದು, ಅದು ಕೂಡ ಈ ಭೂಮಾಲೀಕರ ಭೂಮಿಗೆ ಲಕ್ತಿಯಾಗಿರುವಂಥದ್ದು. ಅದು ಮಾರುವಾಗ ಒಂದು ಜಾಗ ಅವರನ್ನು ಕೂಡ ಮಾಡ್ತಾರೆ, ಕೊರಗರನ್ನು ಕೂಡ ಮಾಡ್ತಾರೆ ಅವರು, ಅದರ ಜೊತೆಯಲ್ಲಿ ಅದು ಹೋಗ್ತದೆ. ಅಂಥ ಒಂದು ಒಂದು ದಾಸ್ಯದ ಬದುಕು ಅವ್ರದ್ದು. ಮತ್ತು ಅವರು ಯಾವಾಗಲೂ ಕೂಡ ಅವ್ರದ್ದೇ ಆದಂಥ ಸ್ವಂತ ಭಾಷೆ ಇದೆ, ಅದು ನಾವು ಹತ್ತಿರ ಹೋದಾಗ ಆ ಭಾಷೆಯನ್ನು ಆಡೋದಿಲ್ಲ, ಅವರು ಬಿಟ್ಟುಬಿಡ್ತಾರೆ. ಭಾಳ ಅದು ಒಂದು ಕಾಲದಲ್ಲಿ ಅದರ ಇತಿಹಾಸ ನೋಡಿದಾಗ ಮಂಗಳೂರು ಗಜೆಟಿಯರ್ ಅಂತೇಳಿ ಇದ್ದ ಬ್ರಿಟಿಷರು ಬಳಿತಾ ಇದ್ದರು, ಅದರಲ್ಲಿ ಅವರ ಕಥೆಗಳಿವೆ. ಅಂದರೆ ಅವರು ಒಂದು ಕಾಲದಲ್ಲಿ ರಾಜರಾಗಿದ್ದರು, ಉಭಶಿಖ ಅಂತೇಳಿ ಒಬ್ಬ ರಾಜ. ಅವನ ಸೈನ್ಯವನ್ನು ಯಾರಿಗೂ, ಅದು ಯಾವ ಕಾಲದ ಅಂತೇಳಿದರೆ ನಮ್ಮ ಪ್ರಥಮ ಕದಂಬ ರಾಜರ ಕಾಲದಲ್ಲಿ, ವರ್ಮನ ಕಾಲದಲ್ಲಿ ಅವರ ಸೈನ್ಯವನ್ನು ಅವ ಸೋಲಿಸ್ತಾನೆ. ಆಮೇಲೆ ಮಯೂರವರ್ಮನ ಒಬ್ಬ ಅಳಿಯ ಏನೋ ಮಂಜೇಶ್ವರದಲ್ಲಿ ರಾಜ ಇದ್ದ, ಅದೆಲ್ಲ ಕಥೆಗಳಿವೆ, ಗಜೆಟಿಯರ್ನಲ್ಲಿ ಪ್ರಕಟ ಆಗಿದೆ. ಅಲ್ಲಿ ಅವರನ್ನು ಮೋಸದಿಂದ ಅಲ್ಲಿ ನಮ್ಮ ಸೊಸೆಯನ್ನು ನಮ್ಮ ಮಗಳನ್ನು ಮದುವೆ ಮಾಡ್ತೇನೆ ಅಂತೇಳಿ ಕರೆದು ಅಲ್ಲಿ ಅವರಿಗೆ ವಿಷ ಹಾಕಿ ಕೊಡ್ತಾರೆ ಅವರನ್ನು. ಮತ್ತು ಅವನ ಸೈನಿಕರಿಗೆಲ್ಲ ಸೋಷಿಯಲ್ ಸ್ಯಾಂಕ್ಷನ್ಸ್, ಸಾಮಾಜಿಕ ಬಹಿಷ್ಕಾರಗಳು, ನೀವಿನ್ನು ಮುಂದೆ ಕಾಡಿಗೆ ಹೋಗಬೇಕು, ವಸ್ತ್ರ ಉಡಬಾರ್ದು, ಬರೀ ಇದೇ ಎಲೆ ಸೊಪ್ಪು ಎಲ್ಲ ಇದೆಲ್ಲ ಅದನ್ನೇ ಉಡಬೇಕು, ಮತ್ತು ಮೃಗಗಳನ್ನು ಕೊಲ್ಲಬಾರ್ದು, ಸತ್ತ ಮೃಗಗಳನ್ನು ಮಾತ್ರ ತಿನ್ನಬೇಕು ನೀವು. ನಿಜವಾಗಿ ದೇ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಇದು ಫಾರೆಸ್ಟ್, ಮತ್ತು ಕಾಡಿನ ಮೃಗಗಳನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಹೊತ್ತುಕೊಂಡ್ರು ಅವರು. ಆ ಒಂದು ಸ್ಪೆಸಿಫಿಕ್ ಆದ ಕಮ್ಯುನಿಟಿಯನ್ನು ಕೇಂದ್ರವಾಗಿಟ್ಕೊಂಡು ರಚಿಸಿದ್ದರು ಕೊಟ್ಟ ಕೊರಗುರು. ಬಟ್ ಸಾಗರದೀಪ ಕಾದಂಬರಿ, ಸಾಗರದೀಪ ಇದು ಮೀನುಗಾರರಿಗೆ ಸಂಬಂಧಪಟ್ಟಂಥದ್ದು. ಅವ್ರದ್ದು ಭಾಳ ದೊಡ್ಡ ಹೋರಾಟ. ಅವರು ಪಾಪ ಸಮುದ್ರಕ್ಕೆ ಹೋಗೋ ಮೊದಲು ಅವರು ಹಿಂದೆ ಬರ್ತೇವೆ ಅಂತೇಳಿ ಧೈರ್ಯ ಇಲ್ಲ.
ಹೌದು. ಅದಕ್ಕೆ ಅವರು ಏನು ಮಾಡೋದು, ಮೀನುಗಾರರು ದೋಣಿ ತೊಗೊಂಡು ಹೋಗುವವರು, ಹೊಸಲು ಇಲ್ಲದೆ ಬನೆಯದ್ದು ಹೊಸಲು, ಅಲ್ಲಿ ಅವ ಹೋಗುವಾಗ ಹೆಂಡತಿ ಕರಿಮಣಿ ಅಲ್ಲಿ ಇಡೋದು, ಅಲ್ಲಿ ಸಮರಕ್ಕೆ ಹೋದಂಗೆ, ಸಮರಕ್ಕೆ ಹೋದಾಗೇನೆ ಅಲ್ಲಿ ಇಟ್ಟ ಮೇಲೆ ಅವ ಅದಕ್ಕೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಆಮೇಲೆ ಅವ ಸಮುದ್ರಕ್ಕೆ ಹೋದರೆ ಯಾವಾಗ ಬರ್ತಾನೆ, ಬರ್ತಾನೋ ಇಲ್ಲವೋ, ಅಷ್ಟು ಸಾಹಸದ ಜೀವನ. ಹಾಗೆಲ್ಲ ಈ ಮೆಷಿನ್ ಬೇಸ್ಡ್ ಇಲ್ಲಲ್ಲ, ಹೌದು, ಯಂತ್ರದಗಳೆಲ್ಲ ಇಲ್ಲ, ಗಾಳಿ ಮೇಲೇ, ಗಾಳಿ ಮೇಲೇ ಅಥವಾ ಹೀಗೆ ಹೋಗೋದು. ಗಾಳಿನೂ ಇಲ್ಲ, ಆಗ ಗಾಳಿನೂ ಇಲ್ಲ, ಹಾಯಿ ದೋಣಿಗಳು ಅಲ್ಲ, ಈ ಓಪನ್ ದೋಣಿಗಳು, ಅಲ್ಲಿ ಹೋಗಿ ಇದು ಮಾಡ್ತಾ ಇದ್ರು. ಅವರ ಬದುಕಿನ ವಿಷಯದಲ್ಲಿ ನಾನು ಭಾಳ ಅವರಲ್ಲಿ ಒಂದು ರೀತಿಯ ಇನ್ಫಾರ್ಮಲ್ ಸಹಕಾರಿ ತತ್ವದಿಂದ ಕೆಲಸ ಮಾಡ್ತಾಯಿದ್ರು. ಎಲ್ಲ ಅವರು ಹೋಗೋದು ಒಂದು ಮಾರಿ ಬಲೆ ಅಂತೇಳಿ ಇರ್ತದೆ, ಆ ಮಾರಿ ಬಲೆಯಲ್ಲಿ ಅನೇಕ ಮೀನುಗಾರರು ಸೇರ್ತಾಯಿದ್ರು. ಅವರು ಹಂಚುವುದು ಅದನ್ನು, ಪರಸ್ಪರ ಎಷ್ಟು ಮೀನು ಸಿಗ್ತದೆ ಅದನ್ನು ಹಂಚೋದು, ಹಂಚಿದ್ದು ಆ ಥರ ಸಹಕಾರಿ ಬಾಳ್ವೆ ಇತ್ತು. ಆದರೆ ಮತ್ತನ್ನು ಅದನ್ನು ಅದನ್ನು ಕೆಲವು ಶೋಷಕರು ಅದನ್ನು ದುರುಪಯೋಗ ಮಾಡಿದರು. ದೊಡ್ಡ ದೊಡ್ಡ ಮೀನುಗಾರರು ಏನು ಮಾಡಿದರು, ಅದನ್ನು ಶೋಷಣೆ ಮಾಡ್ತಾ ಅದರ ಒಂದು ವಸ್ತುವನ್ನು ಇಟ್ಕೊಂಡು ಬರ್ತದೆ. ಅದೆಲ್ಲ ನಮಗೆ ಎಸ್ ಕೆ ಅಮೀನ್ ಅಂತೇಳಿ ಒಬ್ಬರು XML ಇದ್ದರು, ಅವರನ್ನು ನಾನು ಕೆಲವು ಸಾರಿ ಕಾರ್ನಲ್ಲೇ ಕರ್ಕೊಂಡು ಹೋಗೋದು, ನಮ್ಮ ಮಿನಿಸ್ಟರ್ ಟೂರ್ ಇರುವಾಗ ಬರುವಾಗ ಅವ್ರ ಹತ್ರ ಕೇಳ್ತಾ ಬರೀತಾ ಬರೀತಾ ಆ ಸ್ಟೋರಿ ಡೆವಲಪ್ ಮಾಡಿದೆ. ಸೊ ಅಂದರೆ ನೀವು ಅವಿರತವಾಗಿ ಬರೀತಾನೆ ಇದ್ರಿ ಕಂಟಿನ್ಯೂ? ಹೌದು. ಪ್ರಕಟಣೆ ಮಾಡಲಿಕ್ಕೆ ಮಾತ್ರ ತಡ ಮಾಡಿದ್ದು ಅಂತ? ಪ್ರಕಟಣೆ ಆಸಕ್ತಿ ಇರಲಿಲ್ಲ ನನಗೆ, ಸತ್ಯ ಹೇಳುತ್ತಿದ್ದೆ ನಿಮಗೆ. ಒಂದು ದಿವಸ ನಮ್ಮ ಹಾಮ ನಾಯಕರು ಒಂದು ದಿವಸ ಇಲ್ಲಿ ಬಂದರು. ಬಂದಾಗ ಅವರು ಹೇಳಿದರು, ನೀವು ಯಾವಾಗ ಮಿನಿಸ್ಟರ್ ಇದ್ರಿ ನೀವು? ಹೌದು, ಆವಾಗ ಮಿನಿಸ್ಟರ್ ಇರಬೇಕು. ಹೌದು, ಕರೆಕ್ಟ್. ಆವಾಗ ಅವರು ಹೇಳಿದರು, ಇದು ನೀವು ಸ್ಟೂಡೆಂಟು ಮಂಗಳೂರಿನಲ್ಲಿ ಇರುವಾಗ ಒಂದು ಅದೇ ಬಾರಸಿ ಅನ್ನರಸಿ ಮಧುವರಸಿ ಅದೊಂದು ದೊಡ್ಡ ನೀಲ್ ಪದ್ಯ ನೀಲ್ ವೃದ್ಧ ಪದ್ಯ ಬರೆದಿದ್ದೀರಿ, ಅದು ನಾನು BMC ಪ್ರಶಸ್ತಿಗೆ ಕಳಿಸಿದ್ದೇನಂತದ್ದು. ಅವರು ಸೆಲೆಕ್ಷನ್ ಕಮಿಟಿಯಲ್ಲಿ ಇದ್ರಂತೆ, ಅದಕ್ಕೆ ಪ್ರೈಸ್ ಕೊಡಬೇಕು ಅಂತೇಳಿ ಅವರಿಗೆ ಮನಸ್ಸಿತ್ತಂತೆ. ಬದ್ ಎಲ್ಲರೂ ಒಪ್ಪಲಿಲ್ಲ, ಅದಕ್ಕೆ ಅವರು ಇದೆ ಎಂದು ನನ್ನ ನಮ್ಮ ಇದರಲ್ಲಿದೆ ಅಂತೇಳಿ ನಾವು ಕಳಿಸಿ ಅಂತ ಹೇಳಿದೆ. ಆಮೇಲೆ ನನಗೆ ನನ್ನ ಹತ್ರ ಕಾಪಿ ಇರಲಿಲ್ಲ. ಅದು ಬಟ್ ಪ್ರಕಟಣೆ ಯಾಕೆ ಯೋಚನೆ ಮಾಡಿದ್ರಿ? ಪ್ರಕಟಣೆ ಅಂತೇಳಿದರೆ ನಮ್ಮ ಇವರು ಹಂಪ ನಾಗರಾಜಯ್ಯ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಕಮಲೇಶ್ ಆಮೇಲೆ ನಮ್ಮ ಸ್ಪೆಷಲ್ ಆಫೀಸರ್ ಆಗಿದ್ದರು, ಅವರು ಅದಕ್ಕೆ ಆಸಕ್ತಿ ತಗೊಂಡು. ಪ್ರಕಟಣೆ ನನಗೆ ಅಷ್ಟು ಇಷ್ಟ ಇರಲಿಲ್ಲ, ಬರೆಯೋದು ಬಿಸಾಡೋದು, ಬರೋದು ಬಿಸಾಡೋದು. ಎಷ್ಟು ನಂದು ಕಳ್ಕೊಂಡಿದ್ದೇನೆ ಹೇಳಿಕ್ಕಾಗ. ಒಂದು ಬಲಿದಾನ ಅಂತೇಳಿ SSL ಸೇರಿವಾಗ ಒಂದು ನಾಟಕ ಮಾಡಿದ್ದೇನೆ, ಫ್ರೀಡಮ್ ಫೈಟರ್ ಇದ್ದು, ಅದು ಬಿಸಾಡೋಗಿದೆ. ಅದೇ ಥರ ಅದೇ ಭಾಳ ನಾಟಕಗಳು, ಭಾಳ ಪದ್ಯಗಳು, ಮತ್ತು ಕಾಲೇಜ್ ಮ್ಯಾಗ್ಝಿನ್ ಕಳಿಸಿದ್ದೇ ನಮಗೆ ಸಿಗಲಿಲ್ಲ ಕಾಪಿ. ಆ ಥರ ಅಂದರೆ ಅದರಲ್ಲಿ ಸಂಗ್ರಹದಲ್ಲಿ ಪ್ರಕಟಣೆಯಲ್ಲಿ ನನಗೆ ಅಷ್ಟು ಆಸಕ್ತಿ ಇದ್ದಾಗೆ ಕಾಣುವುದಿಲ್ಲ ನನಗೆ, ಆಮೇಲೆ ಮಾಡಿದ್ದು. ಬಟ್ ಯಾಕೆ ನಂತರ ತುಂಬ ಕಂಟಿನ್ಯೂಸ್ ಆಗಿ ಬರೆಯುವುದು ಮತ್ತು ಪ್ರಕಟಣೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಲಿಕ್ಕೆ? ಅದು ಹೆಚ್ಚಾಗಿ ಕಮಲೇಶ್ ಕಾರಣ, ಅದಕ್ಕೆ ಮುಖ್ಯ. ಬಟ್ ನೀವು ಈ ಪದ್ಯ ಬರಿತಾ ಇದ್ರು, ನಾಟಕ ಬರಿತಾ ಇದ್ರಿ, ಕಾದಂಬರಿ ಬರಿತಾ ಇದ್ರಿ, ಬರವಣಿಗೆ ಅನ್ನೋದು ನಿಮ್ಮ ಬದುಕಿನ ಭಾಗವೇ ಹಾಗೆ ಆಯಿತು. ಆಮೇಲೆ ಭಾಗವೇ ಆಗಿತ್ತು ಅಲ್ಲ, ಪ್ರಬ್ದಲಿಂದಲೂ ಪ್ರಾಥಮಿಕ ಶಾಲೆಯೆಲ್ಲ ಇರುವಾಗಲೇ ಬರೆಯುವುದಂತೂ ನಮ್ಮದು ಅವಿಭಾಜ್ಯ ಅಂಗ, ಓದುವುದು ಅವಿಭಾಜ್ಯ ನಮ್ಮದು. ಆಮೇಲೆ ಅದನ್ನು ಪ್ರಕಟಣೆ ಮಾಡೋದು ಅದರ ಜೊತೆಯಲ್ಲಿ ಸೇರಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಕಮಲೇಶು ಆಸಕ್ತಿ ತಗೊಂಡು ಅದನ್ನೆಲ್ಲ ಪ್ರಕಟಣೆಗೆ ಪ್ರಾರಂಭ. ಬಟ್ ಈಗ ಮೊದಲನೇ ಮಹಾಕಾವ್ಯ ಬರೆದ್ರಲ್ಲ ಶ್ರೀರಾಮಾಯಣ ಮಹಾಭೀಷಣ, ಹೌದು, ಅದು ರೂಪುಗೊಂಡದ್ದು ಅದರ ಆರಂಭದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದು. ಆರಂಭದ ಮೊದಲು ನಾನೊಂದು ರೂಪರೇಷೆ ಆಲೋಚನೆ ಮಾಡ್ತೇನೆ, ಆದರೆ ಅದೇ ರೂಪರೇಷೆ ಪ್ರಕಾರ ಹೋಗುವುದಿಲ್ಲ, ಅದು ಅದು ಬೆಳೆದಾಗೆ ಬರಿತಾನೆ ಹೋಗ್ತದೆ. ಅದು ಅದು ನನ್ನ ಪ್ರಶ್ನೆ ಏನಂದರೆ ರಾಮಾಯಣವೇ ಯಾಕೆ ಅನ್ನಿಸ್ತು ಅಂತ. ರಾಮಾಯಣ ಹೌದು. ಇಲ್ಲಿ ನಾವು ಇಲ್ಲಿ ಕಾರಲ್ಲಿ ಬರ್ತಾ ಇದ್ದಾಗ ನನ್ನ ಶ್ರೀಮತಿಯವರು ಅಲ್ಲಿ ಒಂದು ರಾಮ ಲಕ್ಷ್ಮಣದ್ದು ಸಣ್ಣದು ಆ ಏರ್ಫೋರ್ಸ್ನ ಇದರಲ್ಲಿ ಬರುವಾಗ ಮೇಕ್ರಿ ಸರ್ಕಲ್ ದಾಟಿದಾಗ ನಿಮಗೊಂದು ಲೆಫ್ಟ್ನಲ್ಲಿ ಕಾಣ್ತದೆ. ಅದಕ್ಕೆ ನನ್ನ ಮಿಸ್ಸೆಸ್ ಹೇಳಿದರು, ನೀವು ಲಕ್ಷ್ಮಣ ಬಗ್ಗೆ ಮಹಾಕಾವ್ಯ ಬರೀಬೇಕು ಅಂತೇಳಿ. ಅದು ಇನ್ಸ್ಪಿರೇಷನ್. ಆಮೇಲೆ ಏನಾಯಿತು, ಒಂದು ದಿವಸ ಇದಕ್ಕೆ ಹೋದೆವು ನಾವು, ಇಲ್ಲಿಗೆ ಹೋದೆ ಶೃಂಗೇರಿಗೆ. ಶೃಂಗೇರಿ ಹೋಗುವಾಗ ಅವರಿಗೆ ಶೃಂಗೇರಿ ಸ್ವಾಮಿಗಳಿಗೆ ಗೊತ್ತಿತ್ತು ನಾನು ಬರಿತಾರೆ ಅಂತೇಳಿ. ಆಗ ಅವರು ನನ್ನ ಹತ್ರ ಹೇಳಿದು, ಏನು ಬರಿತೀರಿ ನೀವು ಅಂತೇಳಿ, ಹೇಗೆ ಬರಿತಾ ಇದ್ದೀರಿ ಅಂತೇಳಿ. ಅದಕ್ಕೆ ನಾನು ತಟ್ಟನೆ ನಿಜವಾಗಿ ಇಲ್ಲ, ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ನಾನು ರಾಮಾಯಣದ ಬಗ್ಗೆ ಬರಿತಾ ಇದ್ದೇನೆ, ಒಂದು ಮಹಾಕಾವ್ಯ ಅಂತೇಳಿ. ಆಮೇಲೆ ಅಲ್ಲಿ ಮಾತಾಡಿ ಆಶೀರ್ವಾದ ಕೊಟ್ಟರು, ನಾನು ಹೊರಗೆ ಬಂದೆ. ಹೊರಗೆ ಬಂದ ಕೂಡಲೇ ನಾನು ಸುಳ್ಳು ಹೇಳಿದಲ್ಲ ಇವರಿಗೆ, ನಾನು ಬರಿತಾ ಇಲ್ಲ, ಇನ್ನೂ ಬರೆಯುವ ಆಲೋಚನೆಯನ್ನು ಬರಿತಾ ಇದ್ದೇನೆ ಅಂತ ಹೇಳಿಬಿಟ್ಟೆ. ಅದು ಕೂಡ
ಅದು ಎಷ್ಟು ಪುಟ ಅಂದರೆ ಒಂದು 2.5-3 ಸಾವಿರ ಅಂತ ಹೇಳಿದ್ದೆ. ಅದೂ ಸುಳ್ಳಿ, ಎಲ್ಲ ಸುಳ್ಳು ಹೇಳಿದ್ರಲ್ಲ ಇದು. ಅದು ಕೂಡ ನಮ್ಮ ಇವರಿಗೆ ಶೃಂಗೇರಿ ಸ್ವಾಮಿಗಳಿಗೆ ಎದುರಿಗೆ ನಾನು ಸುಳ್ಳು ಹೇಳಿದ್ದು ತಪ್ಪಾಯ್ತಲ್ಲ ಅಂತೇಳಿ ನಾನು ತಿರುಗಿ ಪುನಃ ಅವರಿಗೆ ಹೇಳೋಣ, ನಾನು ತಪ್ಪಾಯಿತು, ನಾನು ಸುಳ್ಳು ಹೇಳಿ ಬಂದೆ ನಿಮ್ಮಲ್ಲಿಗೆ. ಆಗ ಮತ್ತೊಂದು ನನಗನ್ನಿಸ್ತು, ಪರವಾಗಿಲ್ಲ ನೋಡೋಣ ಅಂತೇಳಿ ನಾನು ಬಂದು ಆಮೇಲೆ ಶುರು ಮಾಡಿದ್ದು. ನಿಜವಾಗಿ ಪ್ರತ್ಯಕ್ಷ ಪ್ರೇರಣೆ ಅವ್ರದ್ದೇ. ಸುಳ್ಳು ಹೇಳೋದು ನಿಮ್ಮ ಜಯಮಾನದಲ್ಲಿ ಇದೆಯಾ? ಇಲ್ಲ ಸರ್, ಸುಳ್ಳು ಹೇಳಲೇಬಾರ್ದು ಅಂತೇಳಿ. ಸುಳ್ಳು ಮಾಡಿದರೆ ನಾನು ಸಾಯ್ತೇನೆ ಅಂತೇಳಿ ನನ್ನ ಅಭಿಪ್ರಾಯ. ಅದರಿಂದ ಯಾವಾಗಲೂ ಕೂಡ ಸುಳ್ಳು ಹೇಳಲಿಕ್ಕೆ ನಾನು ತಯಾರಿಲ್ಲ. ಮತ್ತು ಒಂದು ದಿವಸ ಅದಕ್ಕಿಂತ ಮೊದಲು ಒಮ್ಮೆ ನಾನು ಶೃಂಗೇರಿಗೆ ಹೋಗಿದ್ದೆ. ಶೃಂಗೇರಿ ಆ ದೇವಸ್ಥಾನ ಮೆಟ್ಲು ಬರುವಾಗ ನನಗೆ ಶಾರದಾಂಬೆನೇ ನನಗೆ ಬಂದು ಎದುರುಗಡೆ ಪ್ರತ್ಯಕ್ಷ ಆದಾಗ ಆಯಿತು ನನಗೆ. ಅದು ಮಳೆಗೆ ಹೋದೆ ನನಗೆ ಮೈ ಮೇಲೆ ಬಂದಾಗಿ. ಆಮೇಲೆ ನಾನು ತಕ್ಷಣ ಕಾರ್ನಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ಬರುವವರೆಗೂ ಕೂಡ ನಾನು ಅದನ್ನು ಪದ್ಯ ಒಂದು ಬರೆದೆ ಶೃಂಗೇರಿ ಶಾರದಾಂಬೆ ವಿಷಯದಲ್ಲಿ. ಅದು ಅದು ಎಷ್ಟು ಅದನ್ನು ನನಗನ್ನಿಸದೆ 100%-5% ಮಾತ್ರ ಅದು ಸಿಕ್ಕಿರ್ಬೋದು, ಬಾಕಿದ್ದೆಲ್ಲ ಹೇಗೆ ಗೀಚಿದ್ದೇನೆ ಗೊತ್ತಿಲ್ಲ. ಆ ಥರ ಎಲ್ಲ ಸ್ವಲ್ಪ ಕೆಲವು ಸಾರಿ ಒಂದು ಇನ್ಸ್ಪಿರೇಷನ್ ನನಗೆ ಜಾಗಕ್ಕೆ ಹೋದಾಗ ಸಿಗ್ತದೆ. ಸರ್, ನನಗೆ ಈಗ ರಾಮಾಯಣದ ಬಗ್ಗೆನೇ ಮಾತಾಡೋದಾದರೆ, ಮಹಾನ್ವೇಷಣ ಬಗ್ಗೆ ಮಾತಾಡೋದಾದರೆ, ಅದರ ಮೊದಲು ಸಂಚಿಕೆಗಳಲ್ಲಿ ಅಂದರೆ ಬಿಡಿ ಬಿಡಿಯಾಗಿ ಭಾಗಗಳಲ್ಲಿ ಪ್ರಕಟ ಆಗಿ ಆಮೇಲೆ ಒಟ್ಟಾರೆಯಾಗಿ ಅಲ್ಲ, ಒಮ್ಮೆ ಈ ಸಂಚಿಕೆ ಅಂತೇಳಿದರೆ ಒಂದು ಸಂಚಿಕೆಗಾಗಿಯೇ ನಾನು ಆ ಚಾಪ್ಟರ್ಗಳನ್ನು ಮಾಡಿ ಅದೇನಾಗುತ್ತೆ ಎಲ್ಲ ಹೇಳಿದರು. ಇಲ್ಲ, ಇದನ್ನು ಒಂದು ಸಂಚಿಕೆಯಲ್ಲಿ ಬರಲಿ ಅಂತೇಳಿ ಸಂಚಿಕೆಯಲ್ಲಿ ಬಂದ ಮೇಲೆ ನಮ್ಮ ಅದನ್ನು ನಾನೊಂದು ಸದಾ ಸಾಮಾನ್ಯವಾಗಿ ಏನು ಬರೆದ್ರೂ ಕೂಡ ಒಂದು 3-4 ವಿದ್ವಾಂಸರಿಗೆ ಕಳಿಸ್ತೇನೆ ಅದನ್ನು ನೋಡಿ. ಅವರೆಲ್ಲ ಆದಮೇಲೆ ಅವರ ಸಲಹೆ ಬಂದಮೇಲೆ ಅದಕ್ಕೆ ಅಂತಿಮ ಸ್ವರೂಪ ಕೊಡ್ತೇನೆ ನಾನು ಅದನ್ನು. ಮೊದಲಿನ ಇದು ಕೂಡ ಅಷ್ಟೇ ಹಾಗೆ ಆಯಿತು. ನಮ್ಮ ಅನಂತರಾಮ್ ಅಂತೇಳಿ ಮೈಸೂರಿನಲ್ಲಿ ವಿದ್ವಾಂಸರಿದ್ದಾರೆ, ಅವರಿಗೆ ಕಳಿಸ್ತಾ ಇದ್ದೆ, ಅವರು ನೋಡಿ ಕಳಿಸ್ತಾ ಇದ್ದರು. ಮತ್ತು ಎನ್ ಕೆ ಕುಲಕರ್ಣಿ ಅಂತೇಳಿ ನಮ್ಮ ಧಾರವಾಡದಲ್ಲಿದ್ದಾರೆ, ಅವರಿಗೆ ನಾನು ಪ್ರತಿ ಸಂಚಿಕೆಯನ್ನು ಕಳಿಸೋದು. ಅವರು ಅದನ್ನು ಮಾಡಿ ಅದರ ಮಾರ್ಜಿನ್ನಲ್ಲೆಲ್ಲ ಒಂದು ಎಕ್ಸ್ಪ್ಲೋರೇಷನ್ ಅದೆಲ್ಲ ಇದೆ ನಮ್ಮ ಹತ್ರ. ಭಾಳ ಚೆನ್ನಾಗಿ ಬರೆಯೋರು ಅವರು, ಅದರಲ್ಲಿ ಬರೆದು ನನಗೆ ದೊಡ್ಡ ಇನ್ಸ್ಪಿರೇಷನ್ ಅವರು. ನಿಜವಾಗಿ ಅವರಷ್ಟು ಇನ್ಸ್ಪಿರೇಷನ್ ಯಾರೂ ಇಲ್ಲ. ಮತ್ತು ಕೊನೆಗೆ ಹೇಳೋದು, ನಾವು ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ಸಾಯುವ ಮೊದಲು ನಿಮ್ಮ 5ನೇ ಸಂಚಿಕೆಯನ್ನು ನೀವು ಹೊರಗೆ ತರಬೇಕು ಅಂತೇಳಿ, ಹಾಯ್ ನಾನು ತರ್ತೇನೆ ಅಂತ. ಅದು ಕೂಡ ಆಲೋಚನೆ ಇಲ್ಲ, ನಾನು 5ನೇ ಸಂಚಿಕೆಯನ್ನು ಕೂಡ ತಯಾರು ಮಾಡಿ ಅವ್ರಿಗೆ ಕಳಿಸಿದ್ದೆ. ಅದು ಭಾಳ ಚೆನ್ನಾಗಿ ರಿಮಾರ್ಕ್ಸ್ ಎಲ್ಲ ಮಾಡಿ ಹಿಂದೆ ಕಳಿಸಿದ್ರು. ಆಮೇಲೆ ಬೆಲ್ಗಾಮ್ಗೆ ಒಂದು ಟೂರ್ ಇತ್ತು ನಂದು. ಆ ದಿವಸ ಬೆಲ್ಗಾಮ್ಗೆ ಹೋಗಿ ಟ್ರೈನಲ್ಲಿ ನಾನು ಹುಬ್ಬಳ್ಳಿ ಟ್ರೈನ್ ಹಿಡಿಯಬೇಕು, ಆಗ ಫ್ಲೈಟೆಲ್ಲ ಇರಲಿಲ್ಲ. ಹೌದು, ಅಲ್ಲಿ ಇಳಿದ ಕೂಡಲೇ ಅವರು ಆಸ್ಪತ್ರೆಯಲ್ಲಿದ್ದರು, ನಾನು ಹೋದೆ. ಅವರು ಹೋದ ಕೂಡಲೇ ನನ್ನನ್ನು ಭಾಳ ಬಿಚ್ಚು ಕಣ್ಣು ಬಲಸು ಇದರಲ್ಲಿ ಕಣ್ಣಲ್ಲಿ ನೋಡಿದರು. ಆಮೇಲೆ ಒಂದು ಯಾವುದೋ ವಸ್ತ್ರ ಒಂದು ಪೆನ್ಸಿಲ್ ಇದೆಲ್ಲ ತಂದು ಏನೋ ಬರೆದು, ಅದರಲ್ಲಿ ಮಾತಾಡಲಿಕ್ಕೆ ಕೇಳ್ತಾ ಇರಲಿಲ್ಲ, ಬರೆದ್ರು ಅದನ್ನು ನಾನು ಕೊಟ್ಟರು. ಅದನ್ನು ಏನು ಬರೆದಿದ್ದಾರಂತ ನನಗೆ ಇವತ್ತು ಅದರ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಕೊಟ್ಟ ಮೇಲೆ ಅದನ್ನು ಇಟ್ಕೊಂಡು ನಾನು, ನನಗೆ ಭಾಳ ಖುಷಿಯಾಯಿತು. ನನಗೆ ಅದೇ ಕೊನೆ ವಾಲ್ಯೂಮ್ ಬರೆದಿದ್ದೇನೆ ತಮಾಷೆ, ಅದು ನಾನು ಸಾಯೋ ಮೊದಲು ಬರೀಬೇಕು ಅಂತೇಳಿ ನೀವು ಹೇಳಿದಿರಿ, ನೀವು ಸಾಯೋದಿಲ್ಲ, ನಾನು ಬರೆದದ್ರಿಂದ ಬದುಕಬೇಕು ನೀವು ಅಂತೇಳಿ ಅಲ್ಲಿ ಬಂದೆ. ಇಲ್ಲಿ ಟ್ರೈನಲ್ಲಿ ಇಲ್ಲಿ ಇಳಿದ ಕೂಡಲೇ ವರ್ತಮಾನ ಬಂತು, ಅವರು ಕೊನೆ ಉಸಿರು ಬಿಡ್ತು. ಅದೊಂದು ಭಾಳ ಆಕಸ್ಮಿಕ ಮತ್ತು ಭಾಳ ಮನಸ್ಸಿಗೆ ನನಗೆ ಇವತ್ತಿಗೂ ನನ್ನ ತಲೆಯಲ್ಲಿ ನಿಂತಿದೆ. ಸೊ ಈ ಸಂಚಿಕೆಗಳಲ್ಲಿ ಬರೆದು ವಿದ್ವಾಂಸರು ಕಳಿಸಿದ್ರಲ್ಲ, ಅದನ್ನು ಬರೆಯುವ ಹಂತದಲ್ಲಿ ಅದರದ್ದು ಒಂದು ಛಂದಸ್ಸು ರೂಪುಗೊಂಡದ್ದು ಹೆಂಗೆ? ಇದೇ ಈಗ ನಾನು ಮೊದಲು ಏನು ಮಾಡ್ತೇನೆ, ಕೈಯಲ್ಲೇ ಬರಿತೇನೆ, ವಸ್ತುಗಳೆಲ್ಲ ಲೆಫ್ಟ್ನಲ್ಲಿ ಬರೆದಿರ್ತೇನೆ ಏನು ಬರಿಬೇಕು ಅಂತೇಳಿ. ಆಮೇಲೆ ಅದನ್ನು ನಾನೇ ಕೈಯಲ್ಲಿ ಬರಿತೇನೆ. ಕೈಯಲ್ಲಿ ಬರೆದ ಮೇಲೆ ದೆನ್ ಫಸ್ಟ್ ಪ್ರಿಂಟ್ ಅವರು ಕಂಪ್ಯೂಟರ್ಗೆ ಹಾಕ್ತಾರೆ. ಕಂಪ್ಯೂಟರ್ ಬಂದ ಮೇಲೆ ನಾನು ಪುನಃ ಅದನ್ನು ನೋಡ್ತೇನೆ, ಅದರಲ್ಲಿ ಪ್ರಾಸ ಇದು ಎಲ್ಲ ವ್ಯಂಜನ ಅದೆಲ್ಲ ಸರಿ ಇದೆ ಅಂತೇಳಿ ನನಗೆ ಕನ್ವಿನ್ಸ್ ಆದಮೇಲೆ ವಿದ್ವಾಂಸರಿಗೆ ಕರಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಬಟ್ ಅಂದರೆ ಮಹಾಕಾವ್ಯ ಅಂತ ಅನ್ನೋದು ಒಂದು ಅದರ ವ್ಯಾಪ್ತಿ ಮತ್ತು ಅಗಾಧತೆ ಅದರ ಸ್ವರೂಪ ಎಲ್ಲ ಕ್ಯಾನ್ವಾಸ್ ಎಲ್ಲ ದೊಡ್ಡದಿರ್ತದಲ್ವ? ಹೌದು, ಆ ಕ್ಯಾನ್ವಾಸಿನ ಆಲೋಚನಾ ಕ್ರಮಕ್ಕೆ ತಕ್ಕ ಹಾಗೆ ಡೆವಲಪ್ ಆಗಬೇಕಲ್ಲ? ಹೌದು, ಮತ್ತು ನಾನು ಸಾಕಷ್ಟು ಅಧ್ಯಯನ ಮಾಡ್ತೇನೆ ಆ ಒಂದು ಆಸ್ಪೆಕ್ಟ್ ವಿಚಾರದಲ್ಲಿ. ಫಾರ್ ಎಕ್ಸಾಂಪಲ್, ಇದು ಸೇತುವೆ ರಚನೆ ಮಾಡಬೇಕಲ್ಲ ರಾಮೇಶ್ವರದಲ್ಲಿ, ಅದಕ್ಕೆ ನಾನು DRDO ಇಂಜಿನಿಯರ್ ಇವರಿದ್ದರು, ತಜ್ಞರಿದ್ದರು. ನಾನು ಹೇಳಿದೆ ಇದನ್ನು ನಾನು ಬರೀ ಇದು ಕಟ್ಟಿದೆ ಅಂತ, ಇವರ ಇಲಿಗಳು ಕಟ್ಟಿದ್ರು ಮತ್ತು ಇದು
ಇದೆಲ್ಲ ಕೋತಿಗಳೆಲ್ಲ ಕಟ್ಟಿದ್ರ ಯಾರು ನಂಬ್ತಾರೆ ಅದನ್ನು? ಇಂದಿನ ಜಗತ್ತಿಗೆ ಅನುಕೂಲವಾಗಿ ಮಾಡಬೇಕಲ್ಲ ಅಂತೇಳಿ ಅವರು ಮತ್ತೆ ಹೇಳಿದರು. ನಾವು ರಿಸರ್ಚ್ ಮಾಡಿದ್ದೀವಿ ಇದರ ಬಗ್ಗೆ ಸಂಶೋಧನೆ, ಅಂದರೆ ತೇಲುವ ಕಲ್ಲುಗಳಲ್ಲಿ ಇತ್ತು, ಆ ತೇಲುವ ಕಲ್ಲುಗಳನ್ನೆಲ್ಲ ಜೋಡಿಸಿ ನಾವು ಸೇತುವೆ ರಚನೆ ಮಾಡಿದ್ದು ಅಂತೇಳಿ ನಮ್ಮ ಒಂದು ಸೈಂಟಿಫಿಕ್ ಆಲೋಚನೆ ಇದೆ. ನಾನು ಅದನ್ನೇ ಬರೆದೆ, ತೇಲುವ ಕಲ್ಲುಗಳನ್ನೇ ಹಾಕಿದೆ ನನ್ನ ಕಾವ್ಯ. ಬಟ್ ನೀವು ರಾಮಾಯಣ ರಚನೆ ಮಾಡುವ ಅವ್ರ ಹತ್ರ ಒಂದು 2-3 ವಾರಗಳ ಕಾಲ ಚರ್ಚೆ ಮಾಡಿದ್ದೇನೆ. ನಾನು ಅದೇ ಒಂದೇ ವಿಷಯದಲ್ಲಿ ಸಂಶಯ ಬಂದರೆ ಅದನ್ನು 2-3 ವಾರಗಳ ತನಕ ವಿದ್ವಾಂಸ ಅನೇಕ ವಿದ್ವಾಂಸರ ತನಕ ಮತ್ತು ಸಾಕಷ್ಟು ಗ್ರಂಥಗಳನ್ನು ಪರಾಮರ್ಶೆ ಮಾಡಿ ಅದರ ಮೂಲಕ್ಕೆ ಹೋಗಿ ನಾನು ಬರಿತೇನೆ. ಓಕೆ, ಈ ನೀವು ಬರೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನ ಇತ್ತು, ಮತ್ತು ತೊರವೆ ರಾಮಾಯಣ, ಮಂದಾರ ರಾಮಾಯಣ ಇತ್ತು, ಸೋ ಮೆನಿ ರಾಮಾಯಣ ಇದು. ಹೌದು ಹೌದು, ಅವುಗಳನ್ನೆಲ್ಲ ಓದಿದ್ರಿ? ಹೌದು, ನಾನು ಅದು ಎಲ್ಲಗಳನ್ನು ಓದಿ ಆಮೇಲೆ ನನ್ನದೇ ಆದಂಥ ರಾಮಾಯಣವನ್ನು ಕೊನೆಗೆ ರೂಪಿಸಿದ್ದೇನೆ. ಏನು ಬೇರೆಯವ್ರಿಗಿಂತ ಏನು ಡಿಫ್ರೆಂಟ್ ಅಂತ ಅನಿಸುತ್ತೆ ನಿಮ್ಮ ರಾಮಾಯಣ? ಅದನ್ನು ವಿಮರ್ಶಕರು ಹೇಳಬೇಕು, ನಾನು ಹೇಳೋದಿಲ್ಲ. ಆದರೆ ಎಲ್ಲರೂ ಕೂಡ ಚೆನ್ನಾಗಿ ಬರೆದಿದ್ದಾರೆ. ಕುವೆಂಪು ಅವರು ಅದ್ಭುತವಾದಂಥ ಅವರ ಶೈಲಿ, ಅವರ ವ್ಯಾಪ್ತಿ ಎಲ್ಲ ಭಾಳ ಚೆನ್ನಾಗಿತ್ತು. ತೊರವೆ ರಾಮಾಯಣ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅದನ್ನೆಲ್ಲ ಓದಿದ ಮೇಲೆ ಅದನ್ನು ನಾನು ನಾನು ಬರೆಯುವಾಗ ಹತ್ತಿರ ಇರುವುದಿಲ್ಲ, ಅದು ವಿಚಾರಗಳು ಮಾತ್ರ ನಾನು ಸಂಗ್ರಹಿಸಿರುತ್ತೇನೆ ಮನಸ್ಸಿನಲ್ಲಿ. ಮಾಡಿದ್ಮೇಲೆ ಆ ಸ್ಫೂರ್ತಿ ಎಲ್ಲ ಬಂದ ಮೇಲೆ ನಾನು ಬರೆಯುದು. ಸೊ ಅಂದ್ರೆ ನನಗೆ ರಾಮಾಯಣದಕ್ಕೆ ಸಂಬಂಧಪಟ್ಟಂಗೆ ಕೇಳೋದು, ಬರೀಲಿಕ್ಕೆ ಏನು ಟೈಮ್ ಅಂತ ಇರ್ತಿತ್ತು, ಅದನ್ನ ಹೆಂಗೆ ಬರಿತಿದ್ರಿ? ಟೈಮ್ ಅಂತೇಳಿ ಏನಿಲ್ಲ, ವರ್ಷಕ್ಕೆ ಒಂದು ಬುಕ್ ಬರಬೇಕು ಅಂತೇಳಿ ಒಂದು ಟೈಮಿಂಗ್ ಮಾಡಿದ್ದೀವಿ, ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೇವೆ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ದಿನಚರಿಯಲ್ಲಿ ಬರವಣಿಗೆಗಾಗಿ ಮತ್ತು ಓದೋದಕ್ಕಾಗಿ ಸಮಯ? ಖಂಡಿತ ಖಂಡಿತ, 4:30 ಗಂಟೆಗೆ ನಾನು ಶುರು ಮಾಡ್ತಾ ಇದ್ದೆ ಬೆಳಿಗ್ಗೆ. ಅದು ನಮ್ಮ ತಾಯಿ ಕಲಿಸಿಕೊಟ್ಟದ್ದು. ಬೆಳಿಗ್ಗೆ ನಾಲ್ಕೂವರೆಗೆ ಮಾಡಿದರೆ 6:30 ವರೆಗೆ 2 ಗಂಟೆ ಅಲ್ಲಿ ಬರೆದೋಗುತ್ತೆ, ಮತ್ತೆ ಮಧ್ಯದಲ್ಲಿ ಏನಾದರೂ ಟೈಮ್ ಸಿಕ್ಕಿದ್ರೆ ಮಾಡ್ತೇನೆ, ರಾತ್ರಿ ಕೂಡ ಬರೀತೇನೆ. ಆದ್ದರಿಂದ ಸಮಯಕ್ಕೆ ನನಗೆ ಸಮಯ ಅನನುಕೂಲ ಅಂತೇಳಿ ಏನಿಲ್ಲ, ಸಮಯ ನಾವು ಅದನ್ನು ಯೋಜನೆ ಮಾಡಿದಾಗೆ ಸಮಯ ಇರ್ತದೆ. ಸೊ ರಾಮಾಯಣ ಬರೆದು ಮುಗಿಸಿದ ಮೇಲೆ ನಿಮಗೆ ಶ್ರೀಮುಡಿ ಪರಿಕ್ರಮಣದ ಕಡೆಗೆ ಚಲಿಸಿದ? ಅದಂದರೆ ನಮ್ಮ ಶ್ರೀಮತಿಯವರು ಏನು ಹೇಳಿದರು, ಎಲ್ಲರೂ ನಮ್ಮ ದ್ರೌಪದಿಗೆ ಯಾರು ನ್ಯಾಯ ಮಾಡಲಿಲ್ಲ, ಅವರು ಯಾಕೆ ನಿಜವಾದಂಥ ಒಂದು ಚಾಲನಾ ಶಕ್ತಿಯೇ ದ್ರೌಪದಿ, ನೀವು ಅವರನ್ನೇ ಬಿಟ್ಟು ನೀವೇನು ಕಾವ್ಯ ಬರೀತೀರಿ ನೀವು ಅಂತೇಳಿ ನನಗೆ ಒಂದು ರೀತಿ ಸವಾಲು ಕೊಟ್ಟರು ಅವರು. ಅದಕ್ಕೆ ಸಿರಿಗುಡಿ ಪರಿಕ್ರಮಣ ಬಂತು. ಸೊ ಅಂದರೆ ಆದರೆ ಎಲ್ಲ ಬರೆದ್ರಲ್ಲಿ ಅವರು ನೋಡಬೇಕು, ಅದು ಕೂಡ ನೀವು ನೋಡಿರ್ಬೋದು ನನ್ನ ಎಲ್ಲ ಮಹಾಕಾವ್ಯಗಳಲ್ಲಿ ಇದು ಸ್ತ್ರೀ ಕ್ಯಾರೆಕ್ಟರ್ ಇದೆಲ್ಲ ಅದು ವೆರಿ ಸ್ಟ್ರಾಂಗ್, ಯಾಕಂದರೆ ಅವರ ಜ್ಞಾನದ ಮೂಸೆಯಲ್ಲಿ ಅದು ಪರೀಕ್ಷೆ ಆಗಿ ಬರ್ತದೆ. ಮೇಡಮ್ ಓದಿ ನಿಮಗೆ ಸಜೆಸ್ಟ್ ಮಾಡ್ತಾರೆ? ಓ ಸಜೆಸ್ಟ್ ಮಾಡೋದು ಮಾತ್ರ ಅಲ್ಲ, ಕೆಲವು ಪುಟಗಳನ್ನೇ ಅವರು ಹೊಡೆದಾಕ್ತಾರೆ. ರೀರೈಟ್ ಮಾಡಬೇಕಾಗುತ್ತೆ? ರೀರೈಟ್ ಅಲ್ಲ, ಅದು ಹೊಡೆದೇ ಹಾಕ್ತಾರೆ ಅವರು. ನಮ್ಮ ಹತ್ರ ಕನ್ಸಲ್ಟೂ ಮಾಡೋದಿಲ್ಲ ಅವರು. ಹೌದು. ಸೊ ಆಮೇಲೆ ನೀವು ಸರಿಮುಡಿ ಪರಿಕ್ರಮಣ ಇರ್ಬೋದು, ರಾಮಾಯಣ ಇರ್ಬೋದು, ಅವೆರಡನ್ನು ನೀವು ಎಡಿಟ್ ಮಾಡ್ಕೋತೀರಾ ನೀವೇನೆ ಮತ್ತೆ? ಹೌದೌದು, ನಾನು ನನ್ನ ಸಂತೃಪ್ತಿಗೆ 100ಕ್ಕೆ 100 ಪಟ್ಟು ಬರಬೇಕು, ನನ್ನ ಶ್ರೀಮತಿಯವರ ಸಂತೃಪ್ತಿಗೆ 100ಕ್ಕೆ 100 ಪಟ್ಟು ಬರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು, ಆಮೇಲೆ ಬಾಕಿಯವರಿಗೆ ಕಳಿಸೋದು. ಮತ್ತು ಈ ಎರಡು ಮಹಾಕಾವ್ಯಗಳು ಭಾರತೀಯ ಮಹಾಕಾವ್ಯದ ಬಹಳ ಇಂಪಾರ್ಟೆಂಟ್ ಮಹಾಕಾವ್ಯಗಳು ಬಂದಮೇಲೆ ಬಾಹುಬಲಿಯನ್ನು ಕೇಂದ್ರವಾಗಿಟ್ಕೊಂಡು, ಬಾಹುಬಲಿ ಅಂತೇಳಿದರೆ ನನಗೆ 1980ರಲ್ಲಿ 1000ನೇ ವರ್ಷದ್ದು ಒಂದು ಮಹಾಮಸ್ತಕಾಭಿಷೇಕ ಆಯಿತು ಶ್ರವಣಬೆಳಗೊಳದಲ್ಲಿ. ಅದು ಆವಾಗ ನಾನು ಆ ಇದರದ್ದೆಲ್ಲ ಉಸ್ತುವಾರಿ ನಾನೇ ನೋಡ್ಕೊಳ್ತಾ ಇದ್ದೆ. ಹಾಗೆ ಇಂದಿರಾ ಗಾಂಧಿಯವ್ರನ್ನ ಕರೆಸಿದ್ದೆವು ನಾವು, ಮತ್ತು ಪುಷ್ಪವೃಷ್ಟಿ ಮಾಡಿದ್ದೆವು. ಆಮೇಲೆ ಅಶೋಕ್ ಜೈನ್ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾದ್ದು ಚೀಫ್, ಅವರೆಲ್ಲ ಅದರ ಮೇನ್ ಕಮಿಟಿಯಲ್ಲಿದ್ದರು. ಮತ್ತು ಶಿವಾಂಶ್ ಪ್ರಸಾದ್ ಜೈನ್ ಅಂತೇಳಿ ಅಶೋಕ್ ಜೈನ್ ಅವರ ಚಿಕ್ಕಪ್ಪ, ಅವರು ಬಂದಿದ್ದರು. ನಾವೆಲ್ಲ ಭಾಳ ಚೆನ್ನಾಗಿ, ಮತ್ತು ಸ್ವಾಮಿಗಳು ಕೂಡ ನನಗೆ ನಮ್ಮ ಊರಿನವರವರು, ಮತ್ತು ಅವರು ಭಾಳ ನನಗೆ ಹತ್ತಿರ ಇದು ಬಾಂಧವ್ಯ ಬೆಳೆಯಿತು. ಬೆಳೆದ ಮೇಲೆ ನಾನು ಆವಾಗ ಒಂದು ಪದ್ಯ ಬರೆದಿದ್ದೆ, ಒಂದೇ ಪದ್ಯ, ಒಂದು 2-3 ಪುಟದ್ದು ಬಾಹುಬಲಿಯ ಬಗ್ಗೆ, ಅವರು ನಿಂತ ಭಂಗಿ ಅದನ್ನೆಲ್ಲ ಕೊಡು. ಆಮೇಲೆ ಆಗಲಿಂದಲೂ ಒಂದು ರೀತಿಯ ನನಗೆ ಅದು ಬೆಟ್ಟ ಕಾಣುವುದು ಇಲ್ಲಿ ಮಾಡೋದು, ನಾನೊಂದು ಗೆಸ್ಟ್ ಹೌಸ್ ಮಾಡಿದೆ ಸರ್ಕ್ಯೂಟ್ ಹೌಸಲ್ಲಿ, ಭಾಳ ಅಲ್ಲಿಂದ ಬೆಟ್ಟ ನೋಡ್ತಾ ಇದ್ದೆ, ನನಗೆ ಯಾಕೋ ಒಂದು ರೀತಿಯ ಸ್ಫೂರ್ತಿ ಬರ್ತಾಯಿತ್ತು. ಆಮೇಲೆ ಈ ನಮ್ಮ ಸ್ವಾಮಿಗಳು, ಆಮೇಲೆ ಏನಾಯಿತು, ಸ್ವಾಮಿಗಳ ನಿಕಟ ಸಂಪರ್ಕ ಆದಾಗ ಚಾರುಕೃತಿ ಪಟ್ಟರು, ಆವಾಗೆಲ್ಲ ಫ್ಲೈಟ್ ಎಲ್ಲ ಕಡಿಮೆ, ಫ್ಲೈಟ್ ಇರಲಿಲ್ವೋ ಸ್ವಲ್ಪ ಇತ್ತು.
ಆಗ ನಾವು ಕಾರ್ನಲ್ಲೇ ಊರಿಗೆ ಹೋಗೋದು, ಕಾರ್ನಲ್ಲೇ ಬರೋದು, ಮಧ್ಯದಲ್ಲಿ ಆ ರಾತ್ರಿ ಅಲ್ಲೇ ತಂಗುವುದು. ಎಲ್ಲಿ ನಮಗೆ ಸರ್ಕ್ಯೂಟ್ ಹೌಸ್ ಮಾಡಿದ್ದೀವಿ ಶ್ರವಣ ಬೆಳಗದಲ್ಲಿ, ಅಲ್ಲಿ ತಂಗಿ ಅವರ ಜೊತೆಯಲ್ಲೂ ಮಾತಾಡೋದು. ಅದಕ್ಕೆ ಅವರು, ಮೊಯ್ಲಿಯವರೇ ನೀವು ಯಾಕೆ ಗೊಮ್ಮಟೇಶ್ವರನ ಮೇಲೆ ಒಂದು ಮಹಾಕಾವ್ಯ ಬರೀಬಾರದು? ನನಗೆ ಇಲ್ಲ ಸ್ವಾಮಿಗಳೇ, ನಾನು ಮೂಡುಬಿದ್ರಿ ನಿಜವಾದ ಜೈನ ಕಾಶಿ ಅಂತೇಳಿ ಇದ್ದರೂ ಕೂಡ ಸಾಕಷ್ಟು ಪರಿಚಯ ಎಲ್ಲ ಇದ್ದರೂ ಕೂಡ ನಾನು ಸಾಕಷ್ಟು ಅಧ್ಯಯನ ಮಾಡಲಿಲ್ಲ, ನಾನು ಸಂಶೋಧನೆ ಜೈನ ಸಾಹಿತ್ಯದ ಬಗ್ಗೆ ಮಾಡಲಿಲ್ಲ. ಅದು ಅಷ್ಟು ಸುಲಭ ಇಲ್ಲ, ನನಗೆ ಕಷ್ಟ ಆಗ್ಬೋದು. ಆಮೇಲೆ ನಾವು ಭೇಟಿಯಾದಾಗ ಅವರು ಹೇಳೋದು, ಇಲ್ಲ ನೀವು ಬರೀಲೇಬೇಕು ಅಂತ. ಮತ್ತು ಇಲ್ಲ ನನಗೆ ಆಗೋದೇ ಇಲ್ಲ ಅಂತೇಳಿ ನಾನು ಬರೋದು. ಈ ಥರ ಒಂದು 2-3 ವರ್ಷ ದುಡಿದೆ. ಮತ್ತು ಕೊನೆಗೆ ಹೇಳಲಿಕ್ಕೆ ಒಪ್ಪಲೇ ಇಲ್ಲ ಅವರು. ಈಗ ನಾಡಿದ್ದು ವಾರ್ಷಿಕವಾದಂಥ ಒಂದು ಇದು ನಡೀತದೆ, ಅವರು 2018-19. ಈಗ ನಾನು, ನನಗೆ ಅದು 3 ವರ್ಷ ಇರುವಾಗ, ಈ ಗೊಮ್ಮಟ ಇದು ಮಹಾಮಸ್ತಕಾಭಿಷೇಕ 3-3.5 ಇಲ್ಲ ನೀವು ಬರೀಲೇಬೇಕು ಅಂತೇಳಿ. ಅವರಿಗೆ ಬರೀ ಮಸ್ತಕಾಭಿಷೇಕ ಆದರೆ ಸಾಲದು, ಕಾವ್ಯಾಭಿಷೇಕ ಕೂಡ ಆಗಬೇಕು, ಕಾವ್ಯಾಭಿಷೇಕ ನಿಮ್ಮಿಂದಲೇ ಆಗಬೇಕು ಅಂತೇಳಿ. ನನಗೆ ಭಾಳ ಸಂದಿಗ್ಧತೆ ಬಿಟ್ಟೆ, ಯಾಕಂದರೆ ನಾನು ಅಷ್ಟು ಅಗಾಧವಾದಂಥ ಸಬ್ಜೆಕ್ಟು, ಮತ್ತು ಇದು ರಾಮಾಯಣ ಇದೆಲ್ಲ ಮಾಡಿದ ಮೇಲೆ ಅದು ಜೈನ ಸಾಹಿತ್ಯಕ್ಕೆ, ಜೈನ ಪರಂಪರೆಗೆ ಹೋಗಬೇಕಲ್ಲ, ಅಷ್ಟು ಸುಲಭ ಇದೆ ಅಂತೇಳಿ ನನಗೆ ಅನಿಸಲಿಲ್ಲ. ಭಾಳ ನಾನು ರಿಲೆಕ್ಟೆಂಟ್ಲಿ ಶುರು ಮಾಡಿ ಸಾಕಷ್ಟು ಅಧ್ಯಯನ ಮಾಡಿದೆ. ಜೈನ ವಿದ್ವಾಂಸರ ಹತ್ರ ಕನ್ಸಲ್ಟ್ ಮಾಡಿದೆ, ಅವರು ನನಗೆ ಸಾಕಷ್ಟು ಮೆಟೀರಿಯಲ್ ಕೊಟ್ಟರು ಸ್ವಾಮಿಗಳು. ಅಲ್ಲಿ ಕೂಡ ಭಾಳ ಬುಕ್ಗಳಿತ್ತು, ಎಲ್ಲ ಮಾಡಿದ ಮೇಲೆ ಶುರು ಮಾಡಿದೆ ನಾನು. ಆಮೇಲೆ ಬರೆದ ಮೇಲೆ ನನಗೆ ಅನಿಸ್ತು, ಇಲ್ಲ ಇದು ಸರಿ ಬರ್ತದೆ ಅಂತ. ನಾನು ಬರೀ ಇದು ಬಾಹುಬಲಿಯ ಚರಿತ್ರೆಯನ್ನೇ ಅದರಲ್ಲಿ ಬರೀಲಿಲ್ಲ. ಹೌದು, ಇದು ಇವ ಅಲ್ಲಿ ಪಾದನಪುರ ಅಲ್ಲಲ್ಲ ಪಾದನಪುರ ಅದೆಲ್ಲ ಇದು ಇರುತ್ತೆ, ಬಟ್ ಆ ಕತೆ ಸಾಕಷ್ಟು ಇದೆ. ನಾನು ಇದನ್ನು ರಚನೆ ಇದೆ ಅಲ್ಲ, ಗೊಮ್ಮಟೇಶ್ವರನ ಪ್ರತಿಮೆ ರಚನೆ, ಹೌದು, ಆ ಚರಿತ್ರೆಯನ್ನು ನಾನು ಬರೆದೆ, ಆ ಚರಿತ್ರೆಯನ್ನು ಬರೆದೆ ನಾನು. ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂತು. ಅಲ್ಲಿ ಕೂಡ ಅಲ್ಲಿ ವಾಲಂಟ್ರಿಯಾಗಿ ಸಾಯ್ತಾರಲ್ಲ ಅಲ್ಲಿ ಸ್ವಾಮಿಗಳು, ಸುಮಾರು 700-800 ಮಂದಿ, ಅದರ ಬಗ್ಗೆ ಕೂಡ ನಾನು ಅಧ್ಯಯನ ಮಾಡಿದೆ. ಅದರಿಂದ ಅದೊಂದು ಅದ್ಭುತ ಕಥಾನಕ. ಇಂಗ್ಲೀಷ್ನಲ್ಲೂ ಕೂಡ ನಮ್ಮ ಪುಸ್ತಕಗಳ ಪ್ರಕಟ ಮಾಡಿದ್ದೀರಿ. ಹೌದು, ಈ ಕನ್ನಡದಲ್ಲಿ ಯಾವ್ದು ಮಾಡಬೇಕು, ಇಂಗ್ಲೀಷ್ನಲ್ಲಿ ಯಾವ್ದು ಮಾಡಬೇಕು ಅಂತ ಹೆಂಗೆ ಬೈಫರ್ಕೇಟ್ ಮಾಡಿ? ಅಲ್ಲಿ ನಾನು ಬೆಂಗಳೂರಿನಲ್ಲಿ ಇದು ಇಲ್ಲಿರುವಾಗ ನನಗೆ ಸಾಕಷ್ಟು ಅಧ್ಯಯನಕ್ಕೆ ಅವಕಾಶ ಸಿಕ್ತು. ಯಾರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇದ್ದವರುವಾಗ ನನಗೆ ಸಾಕಷ್ಟು ಅವಕಾಶ ಸಿಕ್ತು. ಅದಕ್ಕೆ ಬೇರೆ ಬೇರೆ ಸಬ್ಜೆಕ್ಟನ್ನು ಅನ್ಲೀಷಿಂಗ್ ಇಂಡಿಯಾ, ಹೌದು, ಮ್ಯೂಸಿಂಗ್ಸ್ ಇನ್ ಇಂಡಿಯಾ ಅದೆಲ್ಲ, ಅದು ಅನ್ಲೀಷಿಂಗ್ ಇಂಡಿಯಾ 5 ವಾಲ್ಯೂಮ್ ಮಾಡಿದೆ. ಹೌದು, ಅಲ್ಲಿ ಇದು ಮ್ಯೂಸಿಂಗ್ ಇಂಡಿಯಾ 2 ವಾಲ್ಯೂಮ್. 2 ವಾಲ್ಯೂಮ್, ಅದರಿಂದ ಅದು ಚೆನ್ನಾಗಿ ಬಂತು ಆಮೇಲೆ ಇಂಗ್ಲೀಷು. ಬಟ್ ಟ್ಯಾಗೋರ್ ಒಂದು ಕವಿತೆಯ ಸಾಲನ್ನು ಇಟ್ಕೊಂಡು ಮಾಡಿರೋ ವಾಲ್ಯೂಮ್ ಕೂಡ ಇದೆಯಲ್ಲ. ಹೌದು ಹೌದು, ವೇರ್ ದಿ ಮೈಂಡ್ ಈಸ್ ವಿದೌಟ್ ಫಿಯರ್, ಕರೆಕ್ಟ್. ಅದು ಕನ್ನಡ, ಅದು ಅದು ಇದಲ್ಲ, ಅದು ಬಯೋಗ್ರಫಿ, ಬಯೋಗ್ರಫಿ ನಮ್ಮ ಸ್ನೇಹಿತರು ಬರೆದದ್ದು. ಸೊ ನೀವು ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಮ ತಂದೆಯವ್ರನ್ನ ಹೆಂಗೆ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ? ನಮ್ಮ ತಂದೆಯವರು ಏನಂದರೆ ಅವರು ಒಂದು ರೀತಿ ಕತೆಗಾರರು. ಕತೆಗಾರರು ಅಂದರೆ ಹೀಗೆ, ನಾವು ಹೆಚ್ಚಾಗಿ ಅವರು ನನಗೆ ಒಂದು ಊರು ತಿರುಗುವ ಅಭ್ಯಾಸ ನಮಗೆ. ಅವರು ಏನು ಮಾಡೋದು, ನನ್ನನ್ನು ನಾವು ಆಗ ಬಸ್ ಚಾರ್ಜಿಗೂ ಹಣ ಇರಲಿಲ್ಲ, ಅವರ ಹುಟ್ಟಿದ ಊರು ಪಂಜ, ಹಳೆ ಅಂಗಡಿ ಹತ್ರ ಅಂದರೆ ಮುಲ್ಕಿ ಹತ್ರ ಇದೆ. ಅಲ್ಲಿ ಸಾಧಾರಣ ಒಂದು ಸುಮಾರು 25 ಕಿಲೋಮೀಟರ್ ಅಲ್ಲಿಗೆ ನಾವು ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಆವಾಗೆಲ್ಲ ಕಾಡು ಮೇಡು ಗುಹೆ ಅದು ಇದೆಲ್ಲ ಸಿಗುವಾಗ ಅವರು, ನಾನು ಪ್ರಶ್ನೆ ಕೇಳೋದು ಅದು ಹೇಗಿದೆ. ಅವರು ಕೆಲವು ಸಾರಿ ನನ್ನ ಹೊತ್ಕೊಂಡು ಹೋಗ್ತಾಯಿದ್ರು ಹೆಗಲ ಮೇಲೆ, ಕೆಲವು ಸಾರಿ ನಡ್ಕೊಂಡು ಹೋಗ್ತಾಯಿದ್ದೆವು. ನಾನು ಕತೆ ಕೇಳೋದು, ಇದು ಹೇಗೆ ಮರ ಯಾ ಏನು, ಅದಕ್ಕೊಂದು ಅವರು ಕತೆ ಹೇಳೋದು. ಅದು ಗುಹೆ ಬರ್ತದೆ, ಅದಕ್ಕೊಂದು ಕತೆ ಹೇಳೋದು. ಒಂದು ಬಂಡೆ ಬರ್ತದೆ, ಅದಕ್ಕೊಂದು ಕತೆ ಹೇಳೋದು. ಆದ್ದರಿಂದ ಆ ಕತೆ, ನಾನು ಪ್ರಶ್ನೆ ಕೇಳೋದು, ಅವ್ರ ಕತೆ ಹೇಳೋದು, ಇದು ನಮಗೂ ಎಂಟರ್ಟೈನ್ಮೆಂಟು, ಅವರಿಗೂ ಎಂಟರ್ಟೈನ್ಮೆಂಟ್, ಖುಷಿಯಾಗಿರೋದು. ಅದಕ್ಕೆ ಕತೆ ಹೇಳುವಂಥದ್ದು, ಕತೆ ಕೇಳುವಂಥದ್ದು ಒಂದು ರೀತಿಯ ಕಲೆ ನನಗೆ ಕರಗತವಾಯಿತು. ನಿಮ್ಮ ತಾಯಿಯವರು ಅಕ್ಷರ ಕಲಿಸಿದವರು ಮತ್ತು ಅಕ್ಷರದ ಅವರು ಅದ್ಭುತ ಹೆಂಗಸು. ಯಾಕಂದರೆ 4-4 ಗಂಟೆಗೆ ಚಿಮಿಣಿ ದೀಪ ಇಡೋದು, ಆಗ ಎಲೆಕ್ಟ್ರಿಸಿಟಿ ಇಲ್ಲಲ್ಲ, ಮಧ್ಯದಲ್ಲಿ ಇಡೋದು, ಅವರಲ್ಲಿ ಕೂತ್ಕೊಳ್ಳೋದು, ನಾನು ಇಲ್ಲಿ ಕೂತ್ಕೊಳ್ಬೇಕು, ನಾನು ಒಂದ ಬರೀಬೇಕು ಇಲ್ಲಾಂದರೆ ಓದಬೇಕು, ಇದು ಮಾಡಲೇಬೇಕು ಇಲ್ಲಾಂದರೆ ಅವರು ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ. ರಾತ್ರಿ ಕೂಡ ಅಷ್ಟೇ, ಒಂದು 11-11.5 ಗಂಟೆವರೆಗೂ ಅವರು ದೀಪ ಇಡೋದು, ಅವರು ಪ್ರಶ್ನೆ ಅವರು ನೋಡೋದು, ಬರೀ ನೋಡೋದು, ಹೀಗೆ ಮಾಡ್ಕೊಂಡು ನೋಡೋದು.
ನಾನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದ್ದಂತೂ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ದರಿಂದ ನೋಡಿ ಎಷ್ಟು ವರ್ಷ ನಾನು ಕಳೆದಿದ್ದೆ ಅವ್ರ ಜೊತೆಯಲ್ಲಿ. ಒಂದು ದಿವಸ ನಾನು ಮುಖ್ಯಮಂತ್ರಿ ಇರುವಾಗ ಆವಾಗ ಬದುಕಿದ್ರು ಅವರು. ನಾನು ನನ್ನ ನಾರ್ಮಲ್ 4:30 ಗಂಟೆಗೆ ಎದ್ದು ನಾನು ಏನೋ ಫೈಲ್ ಡಿಸ್ಪೋಸ್ ಮಾಡ್ತಾ ಇರಬೇಕು, ಓದ್ತಾ ಇರೋ ಏನೋ ಇರಲಿ, ನಾನು ನೋಡ್ತೇನೆ. ಒಂದು ನೆರಳು ಬಂದಾಗ ಆಯಿತು, ನೋಡಲಿಕ್ಕೆ ಹೋದರೆ ಅವ್ರು ಕೂತ್ಕೊಂಡಿದ್ದಾರೆ ಅಲ್ಲಿ. ಅಂದರೆ ಆಗಲೂ ಅವರು ಜತನದಿಂದ ನಾನು ಓದಬೇಕು ಬರೀಬೇಕು ಇದು ಮಾಡಿದ್ರು, ಒಂದು ಅಭ್ಯಾಸ ಮಾಡಿಬಿಟ್ರು ನನಗೆ. ಬಟ್ ನಿಮ್ಮ ಮನೆ ಮಾತು ಬಂದು ತುಳು ಆಗಿತ್ತು. ತುಳು ಕನ್ನಡ ಮಾತ್ರ ಓದಿದ್ದು ಕಲಿತದ್ದು ತುಳು. ನಾವಂದರೆ ಈ ತುಳು ಭಾಷೆ ನಮ್ಮದು. ಹೌದು, ಅಲ್ಲಿ ಅದೇ ಮಾತು ಶಾಲೆಗೆ ಬಂದ ಮೇಲೆ ಕನ್ನಡ. ಅದಕ್ಕಿಂತ ಮೊದಲು ನಮಗೆ ಈ ಯಕ್ಷಗಾನ ಅಲ್ಲಿ ಆಗ್ತಾಯಿದೆ, ರಾತ್ರಿ ಆಗ್ತದೆ ಅಥವಾ ತಾಳಮದ್ದಲೆ ಆಗ್ತದೆ, ನಾವು ತಪ್ಪದೇ ಹೋಗ್ತಾಯಿದ್ದೆ. ನಾನು ಬೆಳಗ್ಗಿನವರೆಗೆ ಕೂತ್ಕೊಂಡು ಆಸಕ್ತಿ ಕನ್ನಡ ಅಲ್ಲಿ ಕಲಿಯೋದು ನಾವು. ಆ ಕನ್ನಡದ ವೆಕ್ಯಾಬ್ಯುಲರಿ ಮತ್ತು ಪ್ರಾಸಬದ್ಧವಾಗಿ ಮಾತಾಡೋದು, ಕವಿ ಅದೆಲ್ಲ ಅಲ್ಲಿಂದ ಬಂದದ್ದು, ಯಕ್ಷಗಾನದಿಂದ. ಒಳ್ಳೊಳ್ಳೆ ಅರ್ಥಧಾರಿಗಳಿದ್ದು, ಒಳ್ಳೊಳ್ಳೆ ವೇಷಧಾರಿಗಳಿದ್ದು. ಬಟ್ ನೀವು ಆಮೇಲೆ ಸ್ಟೂಡೆಂಟ್ ಆಗಿದ್ದಾಗ ಮಾತ್ರ ಅಲ್ಲದೆ ನಂತರ ಕೂಡ ಬಣ್ಣ ಹಚ್ಚಿ ನಾವು ಮಾಡಿದ್ದೆ. ಇಲ್ಲಿ ನಮ್ಮದು ಲೆಜಿಸ್ಲೇಟರ್ಸ್ ಡೇ ಇರುವಾಗ, ರಾಮಕೃಷ್ಣ, ನಾನು ಒಪೋಸಿಷನ್ ಲೀಡರ್ ಇರುವಾಗ ಮಾಡಿದ್ದೆ. ರಾಮಕೃಷ್ಣ ಹೆಗಡೆಯವರು ಇರುವಾಗ ನಾವು ಯಕ್ಷಗಾನ ಮಾಡಿದೆವು. ಆಮೇಲೆ ದೇವರಲ್ಲಿ ಒಂದ್ಸಲ ಮಾಡಿದ್ದೆ. ಡೆಲ್ಲಿಯಲ್ಲಿ ಆಸ್ಕರ್ ಫರ್ನಾಂಡಿಸ್ ನಾವು ಒಂದು ಮಾಡಿದೆವು. ಬಿಳಿಮಲೆ ನೀವು? ಹೌದೌದು, ಬಿಳಿಮಲೆ ಇದ್ರು. ಸೊ ಬಟ್ ಅದನ್ನ ಆ ಹವ್ಯಾಸ ಕಂಟಿನ್ಯೂ ಆಗಿ ಇಟ್ಕೊಂಡು ಬಂದಿದ್ದೆ. ಕಂಟಿನ್ಯೂಸ್ ಬಂದಿದ್ರೆ ನಾವು ಬರೀ ಯಕ್ಷಗಾನ ಆರ್ಟಿಸ್ಟೇ ಆಗ್ತಾ ಇದ್ದೆ. ನಾವು ಕಾಲೇಜ್ನಲ್ಲೂ ತಾಳಮದ್ದಲೆ ಮಾಡ್ತಾ ಇದ್ದೆವು, ಯಕ್ಷಗಾನ ಮಾಡ್ತಾ ಇದ್ದೆವು, ನಾಟಕ ಆಡ್ತಾ ಇದ್ದೆವು, ಅದರೆಲ್ಲ ಭಾಳ ಹುಚ್ಚು ನಮಗೆ. ಬಟ್ ನೀವು ಕನ್ನಡದ ಬಗೆಗಿನ ನಿಮ್ಮ ಪ್ರೀತಿ, ನೀವು ಸಚಿವರಾಗಿದ್ದಾಗ ಮತ್ತು ಅಧಿಕಾರದಲ್ಲಿರುವಾಗ ತುಂಬ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಾಕೊಳ್ಳಿಕ್ಕೆ ಕಾರಣ ಆಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ಬೋದು? ಅದಕ್ಕೆ ಸಂಬಂಧಪಟ್ಟದ್ದು, ಈಗ ಅಲ್ಲಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಸಚಿವನು ಕೂಡ ಆಗಿದ್ದೆ ಒಂದು ಕಾಲದಲ್ಲಿ. ಅದಕ್ಕೆ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೆ. ಭಾಳ ಇನ್ನೋವೇಟಿವ್ ಪ್ರೋಗ್ರಾಮ್ ನಾನು, ಯಾಕಂದರೆ ಒಳ್ಳೆ ವಿದ್ವಾಂಸರ ಜೊತೆಯಲ್ಲಿ ಸಹವಾಸ ಕೂಡ ಇತ್ತು. ಎಲ್ ಎಸ್ ಶೇಷಗಿರಿರಾವ್ ಅವರನ್ನು ನಾನು ಪುಸ್ತಕ ಪ್ರಾಧಿಕಾರದ್ದು ಅಧ್ಯಕ್ಷ ಮಾಡಿದೆವು. ನಾಗರಾಜ್ ಅಂತೇಳಿ ಇದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರಲ್ಲ, ಎಕ್ಸ್ ಮೇಯರ್ ನಮ್ಮ ನಾರಾಯಣ ಜಿ ನಾರಾಯಣ ಅವರು ಇದ್ದರು. ಮತ್ತು ನನಗೆ ಭಾಳ ವಿದ್ವಾಂಸರದ್ದು ಭಾಳ ಚೆನ್ನಾಗಿ ಪರಿಚಯ ಇತ್ತು ನನಗೆ. ಬಟ್ ಹಂಪಿ ಯೂನಿವರ್ಸಿಟಿಯ ಯೋಚನೆ ಬಂದದ್ದು ಹಂಪಿ ಯೂನಿವರ್ಸಿಟಿ ಒಂದು ಮಾಡಬೇಕು ಅಂತೇಳಿ ಒಂದು ಫಾರ್ಮರ್ ವೈಸ್ ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ ಒಡೆಯರ್ ಇರಬೇಕು, ಅವರೊಂದು ವರದಿ ಕೊಟ್ಟಿದ್ದರು. ಅದು ಎಲ್ಲರೂ ಮಾತಾಡ್ತಾ ಇದ್ದರು ಯೂನಿವರ್ಸಿಟಿ ಮಾಡಬೇಕು, ಯೂನಿವರ್ಸಿಟಿ ಮಾಡಬೇಕು ಅಂತ. ನಾನು ಅದಕ್ಕೆ ನಿಜವಾಗಿ ಒಂದು ಸ್ವರೂಪ ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿಕೊಂಡು ನಾವು ಅದಕ್ಕೆ ನಾವು ರೂಪರೇಷೆ ಎಲ್ಲ ಕೊಟ್ಟ ಮೇಲೆ ಆಮೇಲೆ ನಾನೇ ಸ್ವತಃ ಅಲ್ಲಿ ಭೇಟಿ ಕೊಟ್ಟೆ. ಆದರೆ ಹೋಗುವಾಗ ನಮ್ಮ ಚಂದ್ರಶೇಖರ್ ಕಂಬಾರರು ಅವರನ್ನು ಕರ್ಕೊಂಡು ಹೋದೆ. ಅಲ್ಲಿ ಒಂದು 500 ಎಕರೆ ಜಮ, ಅದಕ್ಕೆ ಕೆಳಗಡೆ ಒಂದು ಈ ತುಂಗಭದ್ರಾ ನೀರು ಸೇರುವಂಥ ಒಂದು ದೊಡ್ಡ ಕೆರೆ ಇತ್ತು. ಅದರ ಆ ಜಾಗವನ್ನೇ ನಾನು ಕೇಂದ್ರೀಕೃತ ಮಾಡಿಕೊಂಡು ಒಂದು 500 ಎಕರೆ ಜಾಗವನ್ನು ನಾನೇ ಜಾಗ ಹೋಗಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಅಲ್ಲಿ ನಾನು ಸ್ಪೆಷಲ್ ಆಫೀಸರಾಗಿ ಫಸ್ಟ್ ಇವರನ್ನೇ ನೇಮಕ ಮಾಡಿದೆವು, ಚಂದ್ರಶೇಖರ್ ಕಂಬಾರನ್ನು. ಆದರೆ ಅಲ್ಲಿ ಮತ್ತೆ ನೋಡ್ತೇನೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ ವೈಸ್ ಚಾನ್ಸಲರ್ ಆಗಲಿಕ್ಕೆ. ಇದು ಯಾಕೆ ಅಂತ ಹೇಳಿದರೆ ಅವರು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದೆ. ಅವ್ರು ಹೇಳಿದರು ಇಲ್ಲ, ನನಗೆ ಅದು ಅವರು ವೈಸ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಇದ್ದರು, ಲೆಕ್ಚರರನ್ನು ವೈಸ್ ಚಾನ್ಸಲರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಎಲ್ಲ ವಿಚಾರಿಸಿದಾಗ ಅವರು ಯು ವಾಸ್ ಎಲಿಜಿಬಲ್ ಫಾರ್ ಎ ಪ್ರೊಫೆಸರ್ 10 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ. ಓಕೆ, ಹಾಂ, ಅದು ಎಲ್ಲೋ ಇರಲಿಲ್ಲ. ಅದಕ್ಕೆ ವೈಸ್ ಚಾನ್ಸಲರ್ ಬಹುಶಃ ಇವರು ಇರಬೇಕು, ನಮ್ಮ ಹನುಮಂತಪ್ಪನ ಅಥವಾ ಎನ್ ಆರ್ ಸಿಟ್ರ್ ಇರಬೇಕು. ರಾಣಾವತ್ ಹೇಳಿ ಎಲ್ಲ ವಿಚಾರ ಮಾಡಿದ್ವಿ, ಅವರೆಲ್ಲ ರೆಕಾರ್ಡ್ಸ್ ಎಲ್ಲ ತರಿಸಿ, ದಾಖಲೆ ತರಿಸಿ, ದೆನ್ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಪ್ರೊಫೆಸರ್ ಮಾಡಿದ್ವಿ ಅವರನ್ನು. ಈ ವಾಸ್ ಎಲಿಜಿಬಲ್. ಆಮೇಲೆ ಅವರನ್ನು ತಗೊಂಡು ಹೋಗಿ ಅಲ್ಲಿ ವಿಶೇಷ ಸ್ಥಳ ಅಂತೇಳಿ ಮಾಡಿ ವಿಶೇಷ ಅಧಿಕಾರ ಮಾಡಿ ಮತ್ತೆ ಹೇಳಿದೆ ಒಂದು ಒಂದು ಸಿಮೆಂಟ್ ಇರಬಾರ್ದು, ಒಂದು ಚೂರು ಎಲ್ಲ ಕಲ್ಲಿನಲ್ಲೇ ಕಟ್ಟಬೇಕು ನೀವು ಅಂತೇಳಿ. ಪಾಪ ಮಾಡಿದರು ಅವರು, ಕಲ್ಲಿನಲ್ಲೇ ಎಲ್ಲ ನಿರ್ಮಾಣ ಮಾಡಿ. ಇತ್ತೀಚೆಗೆ ಸಿಮೆಂಟ್ನ ಬಿಲ್ಡಿಂಗ್ ಆಗಿದೆಯಲ್ಲ ಗೊತ್ತಿಲ್ಲ, ಇತ್ತೀಚೆಗೆಲ್ಲ ಆಗಿದೆಯಾ, ಅದು ಮಾಡಲೇಬಾರ್ದು ಅಂತೇಳಿ ನಾನು ಕಟ್ಟಪ್ಪಣೆ ಕೊಟ್ಟಿದ್ದೆ. ಅವರಿರುವಾಗ ಕಟ್ಟಿದ್ವಿ, ಯಾವ ಸಿಮೆಂಟಿನ ಕಟ್ಟರೆ ಇಲ್ಲ, ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಅವರ ರೆಸಿಡೆನ್ಸ್ ಕೂಡ ಕಲ್ಲಿದ್ದೆ, ಬಿಲ್ಡಿಂಗ್ ಅವರ ಕ್ವಾರ್ಟರ್ಸ್. ಹೌದು, ಬಟ್ ನೀವು ಆಮೇಲೆ ಸುಮಾರು ಪುಸ್ತಕ ಪ್ರಾಧಿಕಾರ ನಂದು ಏನು ಆಸೆ ಇತ್ತು ಅಂತೇಳಿದರೆ ಬರೀ MA PhD ಆದವರನ್ನು ಲೆಕ್ಚರ್ ಮಾಡೋದು ಅಥವಾ ಪ್ರೊಫೆಸರ್ ಮಾಡೋದಲ್ಲ,
ಅದರ ಆಯಾಯ ಫೀಲ್ಡಲ್ಲಿ ಯಾರು ಇರ್ತಾರೆ, ಒಬ್ಬ ಶಿಲ್ಪಿ ದೊಡ್ಡ ಶಿಲ್ಪಿ ಇದ್ದ ಅವನನ್ನೇ ಪ್ರೊಫೆಸರ್ ಮಾಡಬೇಕು ನೀವು, ನನ್ನ ಆಸೆ ಅದು. ದೊಡ್ಡ ಪ್ರೊಫೆಸರ್ ಅಥವಾ ಚಿತ್ರಗಾರ ಇದ್ದಾರೆ ಅವನನ್ನೇ ಮಾಡಬೇಕು ನೀವು, ಡೋಂಟ್ ಇನ್ಸಿಸ್ಟ್ ವಾರ. ಅದಕ್ಕೆ ಬೇಕಾದರೆ ಅಮೆಂಡ್ಮೆಂಟ್ ಮಾಡಿದ್ರೆ ಬಹುಶಃ ನಾವು ಬೈಲಾನಲ್ಲಿ ಹಾಕಿದ್ದೀವೆಲ್ಲ ನೆನಪಿಲ್ಲ, ಬೈಲಾದಲ್ಲಿ ಕೂಡ ಇತ್ತು ಇತ್ತು ಅಲ್ವಾ, ಅದರಲ್ಲಿ ಇತ್ತು ಮಾಡಿ ಅಂತೇಳಿ ಹೇಳಿ. ನಾನು ಐ ವಾಸ್ ವೆರಿ ಪರ್ಟಿಕ್ಯುಲರ್, ಅದು ಆಸೆ ನಂದು ಪೂರ್ತಿ ಆಗಲಿಲ್ಲ. ಬಟ್ ಅಲ್ಲಿ ಅದನ್ನು ಎಕಾಡೆಮಿಕ್ ಮಾಡಬೇಡಿ, ಇಟ್ ಶುಡ್ ನಾಟ್ ಬಿ ಎಟ್ ಅನದರ್ ಯೂನಿವರ್ಸಿಟಿ, ದಿಸ್ ಈಸ್ ದಿ ಯೂನಿವರ್ಸಿಟಿ ವಿಚ್ ಈಸ್ ವೆರಿ ಯುನೀಕ್ ಇನ್ ದಿ ನೇಚರ್ ಇನ್ ದಿ ವರ್ಲ್ಡ್. ಈ ಅಂಬಿಷನ್ ನಂದಿತ್ತು, ಜ್ಞಾನವನ್ನು ಸೃಷ್ಟಿಸುವ, ಹೌದೌದು, ಜ್ಞಾನವನ್ನು ಸೃಷ್ಟಿಸುವ ವಿಶ್ವವಿದ್ಯಾಲಯ ಆಗಬೇಕು ಅಂತ. ಕಲಿಸುವುದಲ್ಲ ಸೃಷ್ಟಿಸುವುದು, ಹೌದು. ನಾನು ಯಾಕಂದರೆ 1980 ಹಂಪಿ ಬಗ್ಗೆ ವಿಶೇಷ ಆಸಕ್ತಿ ನನಗೆ, ಯಾಕಂದರೆ ನಾನು ಆವಾಗ ಟೂರಿಸಮ್ ಮಿನಿಸ್ಟರ್ ಆಗಿದ್ದೆ. ಅದು ಹೋದಾಗ ಹಂಪಿ ರಿಸರೆಕ್ಷನ್ ಪ್ರಾಜೆಕ್ಟ್ ಅಂತೇಳಿ ನಾನೊಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತೇಳಿ ಎಮ್ ಇ ಕಾಮತ್ ಅಂತೇಳಿ ಇಲ್ಲಸ್ಟ್ರೇಟೆಡ್ ವೀಕ್ಲಿದ್ದು ಎಡಿಟರ್ ಆಗಿದ್ದರು, ಮತ್ತು ಎರಡು ಮೂರು ಜನ ಅಂತ ದೊಡ್ಡ ದೊಡ್ಡನ್ನ ಕಮಿಟಿ ಮಾಡಿ ಏನೇನು ಆಗಬೇಕು ಅಂತೇಳಿ ಒಂದು ರೂಪರೇಷೆ ತಯಾರು ಮಾಡಿಕೊಂಡು ಹಂಪಿಯಲ್ಲಿ ಯೂನಿವರ್ಸಿಟಿ ಕೂಡ ಅದರಲ್ಲಿ ಒನ್ ಎಮಂಗ್ ದಿ ಐಟಮ್ಸ್ ಆವಾಗ ಅವರು ಕೊಟ್ಟ ರಿಪೋರ್ಟ್ನಲ್ಲಿ. ಆಮೇಲೆ ಆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ ನಾನು, ಯಾಕಂದರೆ ಅನೇಕ ಎಸ್ಕವೇಷನ್ ಆಯಿತು ಕೇಂದ್ರ ಸರ್ಕಾರದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮೂಲಕ. ಆಮೇಲೆ ಅನೇಕ ದೇವಸ್ಥಾನಗಳು, ಅನೇಕ ಮಸೀದಿಗಳು, ಮತ್ತೊಂದು ಎಲ್ಲ ನಾವು ಎಸ್ಕವೇಟ್ ಮಾಡಿದ್ರು. ನವಮಿ ದಿಬ್ಬ ಅಂತೇಳಿ ನೋಡಿದರೆ ಅದು ಇರಲಿಲ್ಲ ನಿಜವಾಗಿ, ಅದನ್ನು ಎಸ್ಕವೇಟ್ ನಾವು ಮಾಡಿದ್ದು. ಅಲ್ಲೊಂದು ಪಕ್ಕಕ್ಕೊಂದು ಪುಷ್ಕರಣಿ, ಆ ಪುಷ್ಕರಣಿ ಅದನ್ನೆಲ್ಲ ನಾನು ಎಸ್ಕವೇಟ್ ಮಾಡಿದೆ. ಅಲ್ಲೊಬ್ಬರು ಯಾರ್ದೋ ಒಂದು ಕ್ವಾರ್ಟರ್ಸ್ ಕೆಲವು ದೊಡ್ಡದು ಅದನ್ನು ಮಾಡಿದೆ. ನೋಬಲ್ ಮನ್ಸ್, ನೋಬಲ್ ಮೆನ್ಸ್ ಫೌಂಡ್ ಔಟ್ ಆಗ್ತದೆ, ಅದನ್ನು ಮಾಡಿ ನೆನಪಿಲ್ಲ ಕೆಲವೆಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಏನೇನು ಇನ್ನೂ ಎಷ್ಟು ಇದೆಯಾ, ಯಾರಿಗೆ ಗೊತ್ತು ಎಷ್ಟು ವಿಸ್ತಾರವಾಗಿದೆ ಅದು ಸ್ಟೇಟ್. ಆಮೇಲೆ ನಾನು ನೋಡಿದೆ ಇದು ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆ ಒಂದು ಸಣ್ಣ ಲೇನ್ ಥರ ಇತ್ತು, ರಥಬೀದಿ, ರಥಬೀದಿ ಅಂತೇಳಿ, ರಥ ಹೋಗ್ಲಿಕ್ಕೆ ಇಳಿಲಿಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲಿ. ನಾನು ಹೇಳಿದೆ ಇದು ಹೀಗೆ ಇರಲಿಕ್ಕಿಲ್ಲ ಈ ರಸ್ತೆ, ಇದು ಖಂಡಿತವಾಗಿ ಕೂಡ ಎಸ್ಕವೇಟ್ ಮಾಡಬೇಕು ಅಂತೇಳಿ ಜನ ಎಲ್ಲ ಆಕ್ಷೇಪಣೆ ಮಾಡಿದ್ರು. ಯಾಕಂದರೆ ಪಕ್ಕದಲ್ಲಿ ಅಂಗಡಿಗಳಿದ್ದೆ, ಅವರೆಲ್ಲ ಭಾಳ ಆಕ್ಷೇಪಣೆ ಎಜಿಟೇಷನ್ ಎಲ್ಲ ಮಾಡಿದರು. ಆದರೂ ಕೂಡ ಡಿ ಸಿ ಅವರಿಗೆ ಅಲ್ಲಿ ಆಗಿರೋ ಜಿ ಎಸ್ ಟಿ ಯಾರು ನೆನಪಿಲ್ಲ, ಅವ್ರಿಗೆ ಹೇಳಿದೆ ಮಾಡಿ ಅಂತೇಳಿ. ಅದನ್ನೆಲ್ಲ ಎಸ್ಕವೇಟ್ ಮಾಡಿದಾಗ ಎಷ್ಟು ವಿಸ್ತಾರವಾದಂತಹ ರಸ್ತೆ, ರಥಬೀದಿ, ಈಗ ನೋಡಬೇಕು ಭಾಳ ಚೆನ್ನಾಗಿ. ಈಗ ಏನು ಮಾಡಿ ಗೊತ್ತಿಲ್ಲ, ಚೆನ್ನಾಗಿದೆ ಇತ್ತೀಚೆಗೆ ಆ ವಿಸ್ತಾರವಾದ ರಥ ಭಾಳ ಅಂಥದ್ದು. ಎಷ್ಟೇ ಅಮೂಲ್ಯವಾದಂಥ ವಸ್ತುಗಳು ಮತ್ತು ಆ ಸ್ಥಳ ಅದು ಇತ್ತು. ಬಟ್ ಈಗ ಹಂಪಿ ಡೆವಲಪ್ಮೆಂಟ್ನ ಅಥಾರಿಟಿ ಮಾಡಿದೆ ಮಾತಾಡಿದಿರಲ್ಲ, ಅದಕ್ಕೆ ಆ ಹೊತ್ತಿಗೆ ಕಾರಂತರು ಒಂದು ಪ್ರಧಾನಿಗಳಿಗೆ ಒಂದು ಅದಕ್ಕೂ ಸಂಬಂಧ ಅದಕ್ಕಿಂತ ಮೊದಲು ಸ್ವಲ್ಪ ಅವರು ಏನು ಮಾಡಿದರು, ಒಂದು ಪ್ರಧಾನ ಇದು ಇಂದಿರಾ ಗಾಂಧಿ ಅವರಿಗೆ ಲೆಟ್ರ್ ಬರೆದರು. ಅದರಲ್ಲಿ ಅವರು ವಿಸಿಟ್ ಮಾಡುವಾಗ ಆವಾಗ ಪ್ರಧಾನಿ ಇಂದಿರಾ ಗಾಂಧಿ ಇದ್ದರು. ನನಗೆ ನೆನಪಿದ್ದ ಪ್ರಕಾರ ಇಂದಿರಾ ಗಾಂಧಿಗೆ ಲೆಟ್ರ್ ಬರೆದರು ಅವರು. ಯಾಕಂದರೆ ಇಲ್ಲ ಅಂದರೆ ಈ ಹಂಪಿ ಇದೆಯಲ್ಲ ಯಾವುದು ಉಗ್ರ ನರಸಿಂಹ ಪ್ರತಿಮೆಯನ್ನು ರಿನೋವೇಟ್ ಮಾಡಲಿಕ್ಕೆ, ರಿಪೇರಿ ಮಾಡಲಿಕ್ಕೆ ಮಾರ್ಗಗಳನ್ನು ಸೇರಿಸ್ತಾ ಇದ್ರು. ಹೌದು, ಕಾರಂತರಲ್ಲಿ ವಿಸಿಟ್ ಮಾಡಿ ಡೈರೆಕ್ಟ್ಲಿ ಹಿ ವೆಂಟ್ ಟು ದಿ ಡೆಲ್ಲಿ ಅಂಡ್ ಮೆಟ್ ದಿ ರಾಜೀವ್ ಗಾಂಧಿ ಆಲ್ಸೋ. ರಾಜೀವ್ ಗಾಂಧಿ ಆಲ್ಸೋ ಆಲ್ಸೋ ಪ್ರೈಮ್ ಮಿನಿಸ್ಟರ್ ಪತ್ರ ಕೂಡ ಬರೆದಿದ್ರು ಮತ್ತು ಭೇಟಿ ಮಾಡಿದ್ರು. ಆ ಥರ ಅವರು ಅದನ್ನು ಅದು ಕರೆಕ್ಟ್ ಅವರು. ಯಾಕಂದರೆ ನಾವು ಮಾನ್ಯುಮೆಂಟ್ಗಳನ್ನೆಲ್ಲ ಇರುವ ಹಾಗೆ ಉಳಿಸಿಕೊಳ್ಳದೆ ನವೀಕರಿಸಬಾರ್ದು, ನವೀಕರಿಸಬಾರ್ದು. ಆದ್ದರಿಂದ ಮತ್ತೆ ಇಡೀ ಸಂಪಿ ರೆಸರೆಕ್ಷನ್ ಪ್ರಾಜೆಕ್ಟನ್ನು ನಾನೇ ಮಾಡಿದೆ, ಎಲ್ಲ ಮಾಡಿ ಅದರಲ್ಲಿ ಪಾರ್ಟ್ ಕನ್ನಡ ವಿಶ್ವವಿದ್ಯಾಲಯ ಕೂಡ ಅದರ ಪಾರ್ಟ್ ಇಡೀ ರೆಸರೆಕ್ಷನ್ ಪ್ರಾಜೆಕ್ಟ್. ಕನ್ನಡ ಪುಸ್ತಕ ಪ್ರಾಧಿಕಾರ ಅನ್ನೋ ಒಂದು ಹೊಸ ಪ್ರಾಧಿಕಾರ ಆರಂಭ ಮಾಡಿದ್ದು ಕೂಡ ನೀವೇ? ಹೌದೌದು, ನಾವೇ ಮಾಡಿದ್ದು. ಅದು ಅದು ಆ ಆಲೋಚನೆ ಬಂದದ್ದು ಹೇಗೆ? ಅದು ಆಲೋಚನೆ ಮಾಡಿದ್ದಂದರೆ ಅನೇಕ ನಮ್ಮ ಒಳ್ಳೊಳ್ಳೆ ಕೆಲವರೆಲ್ಲ ಇದು ಗುಡ್ ಎಟ್ ಲಾಬಿ, ಯಾರು ಆಥರ್ ಕೆಲವರೆಲ್ಲ ವಿದ್ವಾಂಸರು ಅಥವಾ ರೈಟರ್ಸ್ ಎಲ್ಲ ಕೆಲವರು ಕೇಳುವವರೇ ಇಲ್ಲ, ಒಳ್ಳೊಳ್ಳೆ ಪುಸ್ತಕಗಳು ಹೊರಬರೋದಿಲ್ಲ. ಆದ್ದರಿಂದ ಅದನ್ನು ಅಂಥ ಪುಸ್ತಕಗಳನ್ನು ಹೊರತರಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಅಂತೇಳಿ, ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅದನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾವು ಮಾಡಿದ್ದು. ಆದರೆ ಆ ಉದ್ದೇಶ ಸರ್ತಿ ಅವರು ಎಲ್ಲೆಸ್ಗೆ ಸ್ವಲ್ಪ ಮಾಡಿದರು, ಆಮೇಲೆ ಅದು ಕಾನ್ಸೆಪ್ಟ್ ಸ್ವಲ್ಪ ಮರ್ತು. ಈಗ ಬರೀ ಪ್ರಕಟಣೆಗೆ ಮಾತ್ರ ಸೀಮಿತ, ಪ್ರಕಟಣೆಗೆ ಸೀಮಿತ, ಅದು ಉದ್ದೇಶ ಅಲ್ಲ. ಅಲ್ಲಿ ನಾವು ಸರ್ಚ್ ಮಾಡಬೇಕು ಯಾರ್ಯಾರು ನೋಡಿ, ಲಕ್ಷ್ಮೀನಾರಾಯಣಪ್ಪ ಅಂತೇಳಿ ಕವಿ ಮುದ್ದಣ್ಣ, ಹೌದು, ಅವನು ನೋಡಿ ಕ್ಷಯ ರೋಗ ಬಂದಿತ್ತು ಅವನಿಗೆ. ಆ ಮನುಷ್ಯ ಯಾರು? ಹಾಂ, ಕ್ಷಯ ರೋಗ ಬಂದಿತ್ತು ಅಂಥ ಮನುಷ್ಯ ನೋಡಿ ಕಷ್ಟದಿಂದ ಸತ್ತದ್ದವರು, ಯಾರು ಪ್ರೋತ್ಸಾಹ ಕೊಡಲಿಲ್ಲ. ಅದು ನನಗೆ ನನ್ನ ನಂದಳಿಕೆ, ಕಾರ್ಕಳದ ನಂದಳಿಕೆಯವರು ಅವರು, ಹೌದು, ಕವಿ ಮುದ್ದಣ್ಣ, ಹೌದು, ಹಸುವಿನಿಂದ ಸತ್ತರು ಪಾಪ, ಕ್ಷಯರೋಗದಿಂದ ಸತ್ತರು.
ಆದ್ದರಿಂದ ನಮ್ಮ ರೈತ ನವೋದಯದ ಮುಂಗೋಳಿ ಅಂತ ಮುಂಗೋಳಿ ಅಂತೇವೆ. ಅಯ್ಯೋ ಅದ್ಭುತ ಮನುಷ್ಯ. ಅಫ್ಕೋರ್ಸ್ ನಾವಿರುವಾಗ ಇರಲಿಲ್ಲ, ಆದರೆ ಅವರು ಸ್ಫೂರ್ತಿ ನನಗೆ ಪುಸ್ತಕ ಪ್ರಾಧಿಕಾರ ಮಾಡಲಿಕ್ಕೆ ಅಂತ. ಎಷ್ಟೋ ಕಾವ್ಯಗಳು ನೋಡಿ ಹೊರಗೆ ಬರುವುದಿಲ್ಲ ನೋಡಿ. ಹಣ ಇಲ್ಲ, ಸಂಪನ್ಮೂಲ ಇಲ್ಲ, ಅವರನ್ನು ಗುರುತಿಸುವುದಿಲ್ಲ, ಯಾರು ಮಾಡಬೇಕು? ಇದು ಸರ್ಕಾರದ ಇದು ಒಂದು ಕರ್ತವ್ಯ ಅಂತ, ಆದ್ಯ ಕರ್ತವ್ಯ ಅಂತೇಳಿ ನಾನು ತಿಳ್ಕೊಂಡೆ. ಬಟ್ ನಿಮಗೆ ಈ ಬೇರೆ ಬೇರೆ ಅಕಾಡೆಮಿಗಳನ್ನು ಮಾಡುವ ಒಂದು ಇದಿತ್ತು, ಆಸಕ್ತಿ ಇತ್ತು, ಕುತೂಹಲ ಮಾಡಿದೆ ಮಾಡಿದೆ. ಶಿಲ್ಪಕಲಾ ಅಕಾಡೆಮಿ ಬಗ್ಗೆ ಯೋಚನೆ ಮಾಡಿದೆ. ಶಿಲ್ಪಕಲಾ ಅಕಾಡೆಮಿ ಅಂದರೆ ನಾನು ಕಾರ್ಕಳದಲ್ಲಿ, ಕಾರ್ಕಳದ ಶಿಲ್ಪ ಇದೆಯಲ್ಲ, ಕಾರ್ಕಳದ ಕಲ್ಲು, ಹೌದು, ಅದು ಎಂಥ ಶಿಲ್ಪವನ್ನು ಕೂಡ ತಯಾರು ಮಾಡಬಹುದು. ಆ ಸ್ಥಳದಿಂದ ನಾನು ಬಂದು ಅದರ ಮಹತ್ವ ನನಗೆ ಗೊತ್ತು. ಅಲ್ಲಿ ದೊಡ್ಡ ದೊಡ್ಡ ಶಿಲ್ಪಿಗಳು, ಶ್ಯಾಮರಾಜ್ ಆಚಾರ್ಯ ಅಂತೇಳಿ ಒಬ್ಬರು ಇದ್ದರು, ಶ್ಯಾಮರಾಜ್ ಆಮೇಲೆ ಇವರಿದ್ದರು ಶೆಣೈ ಗೋಪಾಲ್ ಶೆಣೈ ಅಂತೇಳಿ, ರಂಜಾಳ ಗೋಪಾಲ್ ಶೆಣೈ ಅಂತ ಭಾಳ ಶಿಲ್ಪಿಗಳು ನಾವು ನೋಡ್ತಾ ಇದ್ದಲ್ಲ, ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಪ್ರೋತ್ಸಾಹ ಇಲ್ಲ ಅಲ್ಲಿ. ಅದಕ್ಕೆ ನಾನು ಇದನ್ನು ಶಿಲ್ಪಕಲಾ ಅಕಾಡೆಮಿ ಮಾಡಬೇಕು ಅಂತೇಳಿ. ಮತ್ತು ಅಲ್ಲಿ ಇಲ್ಲಿ ಕೋಲಾರದ ಹತ್ತಿರ ಮಲ್ಲೂರ ಏನೊಂದು ಜಾಗ ಇದೆ, ಹೌದು, ಅಲ್ಲಿ ಶಿಲ್ಪಿಗಳದ್ದೇ ಒಂದು ಊರು, ಶಿಲ್ಪಿಗಳದ್ದೇ ಒಂದು ಊರಿದೆ, ಅಲ್ಲಿಗೆ ನಾನು ವಿಸಿಟ್ ಮಾಡಿದ್ದೆ. ಇಂಥ ಅನೇಕ ಶಿಲ್ಪಿಗಳು ಅನೇಕ ಕಡೆಗಳಲ್ಲಿ ನೋಡಿ, ಅವರು ಹೇಳುವವರಿಲ್ಲ, ಕೇಳುವವರಿಲ್ಲ, ಏನಿಲ್ಲ. ಆತ ಶಿಲ್ಪ ಶಾಮರಾಯಾಚಾರ್ಯರನ್ನೇ ನಾನು ಅಕಾಡೆಮಿಗೆ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಹೌದು, ಅದ್ಭುತ ಶಿಲ್ಪಿ. ಯಾಕೆ ಎಷ್ಟು ಶಿಲ್ಪಗಳಿದೆ ನಮ್ಮ ಪಟ್ಟದಕಲ್ಲು, ಐಹೊಳೆ, ಏನು ಬದಾಮಿ, ಎಷ್ಟೆಲ್ಲ ಪ್ರದೇಶಗಳಿವೆ. ನಾನು ಅತ್ತೆ ಅದನ್ನು ಪ್ರಚಾರ ಮಾಡ, ಅದಕ್ಕೆ ಮುಂದುವರಿಕೆಗಾಗಿ ನಾನು ಏನು ಮಾಡಿದೆ ಅಂದರೆ ಉತ್ಸವಗಳನ್ನು ಮಾಡಿದೆ. ಪಟ್ಟದಕಲ್ಲು ಉತ್ಸವಗಳಂತೆ ಪ್ರಥಮ ಪ್ರಾರಂಭ ಮಾಡಿದ್ದು ಹಂಪಿ ಉತ್ಸವ, ಬನವಾಸಿ ಉತ್ಸವ ಶುರು ಮಾಡಿದ್ದು ನಾನೇ. ಬನವಾಸಿ ಉತ್ಸವ, ಪಟ್ಟದಕಲ್ಲು ಉತ್ಸವ, ಬಾದಾಮಿ ಉತ್ಸವ, ಆಮೇಲೆ ಇಲ್ಲಿ ಬಿಜಾಪುರದಲ್ಲಿ ಎಂಥದ್ದು ಕೇಳ್ತೇವೆ ಅದೊಂದು ಉತ್ಸವ ಮಾಡಿದೆ ನಾನು, ನವರಸ ಉತ್ಸವ, ಆಮೇಲೆ ಹಂಪಿ ಉತ್ಸವ, ಕರಾವಳಿ ಉತ್ಸವ. ಅಲ್ಲಿ ಎಲ್ಲ ಜನ ಇಳಿದು ಇದಕ್ಕೆ ಯಾರು ಅಲ್ಲಿ, ಅದು ಕೂಡ ಎಲ್ಲ ಪೇಟೆ ಪಟ್ಟಣಗಳ ಮಧ್ಯೆ ಇಲ್ಲ ಇದೆಲ್ಲ, ಹೌದು, ಅದು ಯಾರು ಬರ್ತಾರೆ ಅಂತೇಳಿ ನನಗೆಲ್ಲ ತಮಾಷೆ ಮಾಡಿದರು. ಒಂದು ದಿವಸ ನಾನು ಮಧ್ಯರಾತ್ರಿ ಪಟ್ಟದಕಲ್ಲು ಉತ್ಸವಕ್ಕೆ ಹೋದರೆ ಅಲ್ಲೆಲ್ಲ ಬೇರೆ ಬೇರೆ ಇಡೀ ದೇಶದ ದೊಡ್ಡ ದೊಡ್ಡ ಸಂಗೀತ, ಅದು ಕೂಡ ದೊಡ್ಡ ದೊಡ್ಡ ಸಂಗೀತಗಾರರು, ಆಗ ಯಾರನ್ನು ಕರೆದಿದ್ದೀವಿ ನಾವು, ಜನ ಅದನ್ನು ಹಳ್ಳಿಗಳು ಕೇಳಲಿಕ್ಕೆ ಅಲ್ಲಿ ಜನ ಲಕ್ಷಾಂತರ ಮಂದಿ ಸೇರಿದ್ದು. ಹೌದು ಹೌದು, ಮಾಯಾ ರಾವಿದ್ದು ಡ್ಯಾನ್ಸ್ ಕೂಡ ಅಲ್ಲಿದ್ದು. ಹಾಂ, ನಾವು ಸುಮ್ಮನೆ ಅದು ಜನ ಎಷ್ಟು ಲಕ್ಷಾಂತರ ಮಂದಿ ಬರ್ತಾಯಿದ್ರು. ಬಟ್ ಈಗ ಒಂದು ಸಾಂಸ್ಕೃತಿಕವಾದ ಮಹತ್ವ ಇದೆ ಕನ್ನಡಕ್ಕೆ ಮತ್ತು ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಅಂತ ಅಂದ್ಕೊಂಡು ಒಂದು ವಿಧಾಯಕವಾದ ಕೆಲಸಗಳನ್ನೆಲ್ಲ ಮಾಡಿದ್ರಿ. ಈಗಿನ ಬದಲಾವಣೆ, ಬದಲಾದ ಕಾಲ ಮತ್ತು ಸಂದರ್ಭದೊಳಗೆ ತುಂಬ ಹಿಂಚಲನೆ ಆಗ್ತಾ ಇದೆ ಅಂತ ಅನ್ಸಲ್ವಾ? ಇದರಲ್ಲಿ ನಾವು ರಾಜಕಾರಣಿಗಳು ಅಥವಾ ಮಂತ್ರಿಗಳು ನಾವೆಲ್ಲ ಇದರಲ್ಲಿ ಇಷ್ಟೆಲ್ಲ ಒರಿಜಿನಲ್ ಕಲ್ಚರ್ ಇದು ನಮ್ಮದು. ಈಗೆಲ್ಲ ನಮಗೆ ಮೇಲ್ನೋಟಕ್ಕೆ ಏನಿದೆಯೋ, ನಮ್ಮ ವೈಭವಕ್ಕೆ, ನಮ್ಮ ವೈಭವಕ್ಕೆ ಏನು ಬೇಕೋ ಅಷ್ಟಕ್ಕೆ ಸೀಮಿತವಾಗಿ ನಾವು ಇವತ್ತು ಸಾಂಸ್ಕೃತಿಕ ಬೆಳವಣಿಗೆ ಮಾಡ್ತಾಯಿದ್ದೀವಿ. ಅದಲ್ಲ, ಆ ಸಾಂಸ್ಕೃತಿಕ ಒಂದು ಉತ್ಕಲನ ಎಲ್ಲ ಏನು ಮಾಡ್ತೇವೆ ನಾವು, ಅದರ ಬಗ್ಗೆ ಆಸಕ್ತಿ ತಗೊಳ್ಬೇಕು ನಾವು, ಆವಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅಲ್ಲಿ ನೋಡಿ, ನವರಸ ಉತ್ಸವ ಅಂತೇಳಿ ನಾವು ಮಾಡ್ತೇವಲ್ಲ, ನವರಸ್ಪುರ ಆದಿಲ್ ಶಾಹಿ ಅವರ ಚಾಂದ್ ಬೀಬಿ ಈ ಕಾಲದ ಉತ್ಸವ, ಅದು ಯಾರು ಹೇಳ್ತಾರೆ ಸಂಗೀತ ಮಹಲ್ ಅಂತ, ಸಂಗೀತ ಮಹಲ್ ಅಂತ ಅದೇ ಅದು ಇದೆ ಮಹಲ್ ಅದು. ಆಮೇಲೆ ನಿಜವಾಗಿ ಜನ ಹೇಳ್ತಾರೆ ಎಷ್ಟು ಮಟ್ಟಿಗೂ ಅಥೋರಿಟಿಕೇಟೆಡ್ ಆಗಿ ಹೇಳಿ, ತಾಜ್ಮಹಲ್ ಕಟ್ಟಿದ್ದೇ ಅದರ ಸ್ಫೂರ್ತಿಯಿಂದ. ಹೌದು, ತಾಜ್ಮಹಲ್ ಕಟ್ಟಿದ್ದು ಅಲ್ಲಿದ್ದ ಇಬ್ರಾಹಿಂ ರೋಜಾ ಶಿಲ್ಪಿಯೇ, ಶಿಲ್ಪಿ ಅಂದರೆ ಆ ಮೇಸನ್ ಡಿಸೈನರ್, ಮೇಸನ್ಸ್ ಡಿಸೈನರ್ ಅಲ್ಲೇ ಹೋಗಿ ಅದನ್ನು ಮಾಡಿದ್ದು. ಅಷ್ಟು ಮಹತ್ವದ್ದು ಐಹೊಳೆ ಅಂತೇಳಿದರೆ ದಟ್ ಈಸ್ ದಿ ಪ್ಲೇಸ್ ಆಫ್ ಎಕ್ಸ್ಪೆರಿಮೆಂಟ್ ಆನ್ ಟೆಂಪಲ್ಸ್, ಟೆಂಪಲ್ ಕನ್ಸ್ಟ್ರಕ್ಷನ್ ಇಡೀ ದೇಶದಲ್ಲಿ, ಪರದೇಶದಲ್ಲಿ ಕೂಡ ಇಂಥದ್ದೆಲ್ಲ. ಬಿಜಾಪುರದ ಇಬ್ರಾಹಿಂ ರೋಜಾವನ್ನು ಡಿಸೈನ್ ಮಾಡಿದ, ರೂಪಿಸಿದ ಶಿಲ್ಪಿಯೇ 80 ಜನ ತಾಜ್ ಮಹಲ್ ಅನ್ನು ರೂಪಿಸಿದ ಶಿಲ್ಪಿಗಳ ಪೈಕಿ ಒಬ್ಬರಾಗಿದೆ ಅಂತ. ಈ ಗೊಮ್ಮಟೇಶ್ವರ ಶಿಲ್ಪ ಎಷ್ಟು ತ್ಯಾಗ ಮಾಡಿದ್ದಾರೆ, ಕಾರ್ಕಳದಲ್ಲಿ, ವೇಣೂರಿನಲ್ಲಿ, ಮತ್ತು ಇದು ಅಂಥ ಶಿಲ್ಪಿಗಳೇ ಇದ್ದಾರೆ, ಅಂಥ ಶಿಲ್ಪಿಗಳೇ ಇದ್ದಾರೆ ನಮ್ಮಲ್ಲಿ. ಬಟ್ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ಈ ತುಳುವನ್ನು 8ನೇ ಪರಿಚ್ಛೇದದಡಿ ಸೇರಿಸಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅದು ಅಂದರೆ ಇಲ್ಲಿ ನಮ್ಮ ಸ್ಟೇಟ್ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೇವೆ ನಾವು ಅದನ್ನು 8ನೇ ಪರಿಚ್ಛೇದದಲ್ಲಿ ಸೇರಿಸಬೇಕು ಅಂತೇಳಿ, ಅದನ್ನು ಮತ್ತು ಕೊಡಗು ಭಾಷೆಯನ್ನು ಅದು ರೆಕಮೆಂಡೇಷನಲ್ಲಿ ಕಳಿಸಿದೆವು. ಅಲ್ಲಿ ನಮ್ಮ
ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಅದನ್ನು ಕಮಿಟಿ ಮಾಡಿದರು, ಇದಕ್ಕೆ ಸೇರಿಸಬೇಕು ಅಂತೇಳಿ. ಕಮಿಟಿ ವರದಿ ಕೊಟ್ಟಿದೆ, ಆದರೆ ಅದು ವರದಿ ಕೊಡುವಾಗ ಸ್ವಲ್ಪ ಲೇಟಾಯಿತು, ಎನ್ ಡಿ ಎ ಬಂತು. ಇವರು ಏನೋ ಆಸಕ್ತಿ ತಗೊಳ್ಕೊಳ್ಳೋದಕ್ಕೆ ಕಾಣೋದಿಲ್ಲ. ಮತ್ತು ಅಲ್ಲಿ ಆದರೆ ಅದನ್ನು ಶಾಸ್ತ್ರೀಯ ಭಾಷೆ ಮಾಡಬೇಕು ಕನ್ನಡ ಅಂತೇಳಿ, ಆಗ ಕೂಡ ಅಷ್ಟೇ ಅದನ್ನು ಪೆಂಡಿಂಗ್ ಇತ್ತು. ಎಲ್ಲರೂ ಭಾಷಣ ಮಾಡ್ತಾಯಿದ್ರು ಭಾಳ. ಆದರೆ ನಾನು ಅದನ್ನೇನು ಮಾಡಿದೆ, ಒಂದು ದಿವಸ ಅಕ್ಟೋಬರ್ಗೆ ಬರಬೇಕಲ್ಲ ರಾಜ್ಯೋತ್ಸವ, ಆ ನವಂಬರ್ ರಾಜ್ಯೋತ್ಸವಕ್ಕೆ ಅದು ಬರಬೇಕು ಅಂತೇಳಿ ನಾನು ಇವರಿಗೆ ಸಜೆಸ್ಟ್ ಮಾಡಿದೆ, ನಮ್ಮ ಮನಮೋಹನ್ ಸಿಂಗ್ ಅವರಿಗೆ. ನಾವು ಕ್ಯಾಬಿನೆಟ್ ಡಿಸಿಷನ್ ಬೇಕಾಗಿಲ್ಲ, ನೀವೇ ಅಂಡರ್ ದಿ ಪ್ರೊವಿಷನ್ಸ್ ಇನ್ವೋಕ್ ಮಾಡ್ಬೋದು, ಆ ಡಿಸಿಷನ್ ನೀವು ಮಾಡಿ ಅಂತೇಳಿ ನಾನು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಇವ್ರು ಹೇಳಿದಾಗ ಕನ್ನಡ ಶಾಸ್ತ್ರ, ಆದರೆ ನಾನು ಆವಾಗ ಆಂಧ್ರ ಪ್ರದೇಶದ ಇನ್ಚಾರ್ಜ್. ಹೌದು. ಆದ್ದರಿಂದ ನಾನು ಇದು ಮಾಡಿ ತೆಲುಗು ಮಾಡದಿದ್ದರೆ ನನ್ನ ಮೇಲೆ ಅಪಾದನೆ ಬರ್ತಾರೆ ಅಂತೇಳಿ ಅದನ್ನು ನಾನು ಸೇರಿಸಿ ಎರಡು ಭಾಷೆಯನ್ನು ಕೂಡ ಶಾಸ್ತ್ರೀಯ ಭಾಷೆ ಮಾಡಿದೆ. ಕೋಲಾರನ ಮತದಾರರ ಓಟನ್ನು ಕಣ್ಣು ಇತ್ತಲ್ವಾ ನಿಮಗೆ ಅದರ ಮೇಲೆ? ಇಲ್ಲ ಇಲ್ಲ, ಆಗ ಆಲೋಚನೆಯೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನನ್ನ ಯಾವುದೇ ಡಿಸಿಷನ್ ನನ್ನ ಸ್ವಾರ್ಥದ ಪರಿಧಿಯಲ್ಲಿ ಅದು ಬರಲೇ ಇಲ್ಲ. ರಾಜಕಾರಣಕ್ಕೆ ಅದರಿಂದ ಉಪಯೋಗ ಆಗ್ತಿತ್ತಲ್ವಾ ನೀವು ಯಾವುದೇ? ನಾನು ಆಲೋಚನೆ ಮಾಡಲಿಲ್ಲ. ನಾನು ಆವಾಗ ಇನ್ಚಾರ್ಜ್ ಇದ್ದದ್ರಿಂದ, ತೆಲುಗು ಕೂಡ ನನಗೆ ಪರಿಚಯ ಇದ್ದದ್ರಿಂದ ನಾನು ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದೆ ಹೊರತು ಯಾವುದೇ ಒಂದೇ ನಾನು ರಾಜಕೀಯಕ್ಕೆ ಬೆಳೀಬೇಕು ಅಂತೇಳಿ ಒಂದು ಸ್ವಲ್ಪನೂ ಒಂದು ನಿಮಿಷನೂ ನನ್ನ ಮನಸ್ಸಿನಲ್ಲಿ ಬರಲಿಲ್ಲ. ನನ್ನ ಡಿಸಿಷನ್ಸ್, ನನ್ ಆಫ್ ದಿ ಡಿಸಿಷನ್ಸ್ ಆರ್ ಇನ್ಸ್ಪೈರ್ಡ್ ಬೈ ಎನಿ ಸೆಲ್ಫ್ ಕನ್ಸಿಡರೇಷನ್ಸ್. ಈಗ ಕೊನೆಗೆ ಬರ್ತಾ, ಈ ನಿಮ್ಮ ಆತ್ಮಕಥೆಗೆ ನನ್ನ ಬೊಗಸೆಯ ಆಕಾಶ ಅಂತ ಹೆಸರಿಟ್ಟಿದ್ದಾರೆ, ಏನದು? ಯಾಕೆಂತ ಹೇಳಿದರೆ ನನ್ನ ಯೋಜನೆಗಳ ವಿಸ್ತಾರ ನೀವು ನೋಡಿರ್ಬೋದು. ಹೌದು ಅಲ್ವಾ? ಅದು ಬರೀ ಒಂದು ಬಿಂದುನಗೆ ಕ್ಷೇತ್ರವಾಗಿಲ್ಲ. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಅಷ್ಟೇ ನಕ್ಷತ್ರಗಳ ಬದುಕು ನಂದಾಗಿದೆ. ಆದ್ದರಿಂದ ಅದು ಯಾವುದು ಹಾಕಬೇಕು ಅಂತ ನನ್ನ ಮಗಳು, ನನ್ನ ಎಲ್ಡೆಸ್ಟ್ ಡಾಟರ್ ಡಾಕ್ಟರ್ ರಶ್ಮಿ ಅಂತ, ರಶ್ಮಿ ನಾನು, ಅವಳು ಇವರೆಲ್ಲ ಸಾಕಷ್ಟು ಇದಕ್ಕೆ ಬಗ್ಗೆ ಚರ್ಚೆ ಆಗಿ ಮತ್ತೆ ಇದಕ್ಕೆ. ಆದ್ದರಿಂದ ನನ್ನ ಬೊಗಸೆ ಆಕಾಶ ಅಂತ ಹೇಳಿದರೆ ಬರೀ ಅಲ್ಲಿ ಒಂದು ನಕ್ಷತ್ರ ಅಲ್ಲ, ಎರಡು ನಕ್ಷತ್ರ ಅಲ್ಲ, ಲಕ್ಷಾಂತರ ನಕ್ಷತ್ರಗಳು ಈ ಆಕಾಶದಲ್ಲಿ ಇದೆ. ಅದನ್ನೇ ಪ್ರತಿಬಿಂಬಿಸಿ ಇದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಏನು ಬರಿತಾ ಇದ್ರಿ? ನೆಕ್ಸ್ಟು ಈಗ ನಂದೊಂದು ಭಾರತೀಯ ನ್ಯಾಯಶಾಸ್ತ್ರ ಅಂತೇಳಿ ಈಗಾಗ ಬರೆದಾಗಿದೆ. ಅದು ಸ್ಕ್ರೂಟಿನಿ ಇಲ್ಲಿ ಸಿಂಬಿಯೋಸಿಸ್ನವರು ಪ್ರೊಜೆಕ್ಟ್ ಆಗಿ ತಗೊಂಡಿದ್ದಾರೆ. ಎನಿ ಡೇ ಅದು ಬರ್ತದೆ, ಫೈನಲ್ ಸ್ಟೇಜ್ನಲ್ಲಿದೆ. ಒಂದು ಬಹುಶಃ ಕೆಲವೇ ತಿಂಗಳಲ್ಲಿ ಅದು ಪ್ರಕಟ ಆಗ್ತದೆ. ಆಮೇಲೆ ನಾನು ಇದೊಂದು ನನಗೆ ವರ್ಲ್ಡ್ ಸಿವಿಲೈಸೇಷನ್ ಮೇಲೆ ವಿಲ್ಡ್ಯೂರೆಂಟ್ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಹೌದು, ಸುಮಾರು 11 ವಾಲ್ಯೂಮ್ಸ್ನಲ್ಲಿ ಅವರು ಬರೆದಿದ್ದಾರೆ. ಹೌದು, ನಾನು ಇದು ಬಹುಶಃ ಅಷ್ಟೇ ವಾಲ್ಯೂಮ್ನಲ್ಲಿ ಬರ್ಬೋದು. ಈಗಾಗಲೇ ಒಂದು 4,000-5,000 ಪುಟಗಳನ್ನು ಕೈಯಲ್ಲಿ ಬರೆದಾಗಿದೆ, ಮತ್ತು ಕಂಪ್ಯೂಟರಿಗೆ ಕೊಟ್ಟಿದ್ದೇನೆ, ಇನ್ನೂ ಬರಿತಾನೆ ಇದ್ದೇನೆ. ಅದು ಭಾಳ ಸಾಕಷ್ಟು ರಿಸರ್ಚ್ ಆಗ್ತದೆ, ಅದರಲ್ಲಿ ಸಾಕಷ್ಟು ಅಧಿಕೃತ ಗ್ರಂಥಗಳನ್ನು ನಾನು ರೆಫರ್ ಮಾಡಿದ್ದೇನೆ, ಅದು ಬರಿತಾ ಇದ್ದೇನೆ. ಈಗ ದಿನಾ ಬೆಳಿಗ್ಗೆ ಅದೇ ಬರೆಯೋದು. ಈಗ ನಿಮ್ಮ ಪುಸ್ತಕಗಳು ಬೇರೆ ಭಾಷೆಗಳಿಗೆಲ್ಲ ಮೊದಲು ಅದಕ್ಕೆ ಅಮೀಬಾ ಅಂತೇಳಿ ಕೊಟ್ಟೆ. ಈಗ ಅಮೀಬಾದಲ್ಲೇ ಕೇಂದ್ರೀಕೃತ ಆಗೋದಿಲ್ಲ, ಅಮೀಬಾನೇ ವಿಸ್ತಾರ ಆಗಿದೆ. ಅದಕ್ಕೊಂದು ಟೋಟಲ್ ಒಂದು ವಸುದೈವ ಕುಟುಂಬಕಂ ಅಂತೇಳಿ ಆ ಕಲ್ಪನೆ ಒಂದು ಗ್ರಂಥ ಆಗ್ತದೆ. ಸರ್, ಈಗ ನಿಮ್ಮ ಪುಸ್ತಕಗಳು ಅನ್ಯ ಭಾಷೆಗೆ ಅನುವಾದ ಆಗ್ತದಲ್ಲ, ತಮಿಳು, ತೆಲುಗು, ಹೌದು, ಇಂಗ್ಲೀಷ್, ಅಲ್ಲಿನ ರೆಸ್ಪಾನ್ಸ್ ಹೇಗಿದೆ? ಭಾಳ ಚೆನ್ನಾಗಿದೆ. ಅದಕ್ಕಾಗಿ ನಮಗೆ ಎಲ್ಲರೂ ಕರೀತಾರೆ. ಈಗ ಬಹುಶಃ 12 ನೆಕ್ಸ್ಟ್ ಮಂತಿಗೆ ಭುವನೇಶ್ವರಿಗೆ ಹೋಗ್ತಾ ಇದ್ದೆ ನಾನು. ತಮಿಳ್ನಾಡಿನಲ್ಲಿ ಕರೀತಾರೆ. ಈಗ ಸಿರಿಮುಡಿ ಪರಿಕ್ರಮಣ ಟ್ರಾನ್ಸ್ಲೇಟ್ ರೆಡಿ ಇದೆ, ಅದು ಈಗ ನೆಕ್ಸ್ಟ್ ಮಂತ್ ಅಥವಾ ಅದು ಬಿಡುಗಡೆ ಆಗಬೇಕು. ಈಗ ನನಗೆ ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಚಂದ್ರಶೇಖರ ಕಂಬಾರರಿಗೆ ಕುಲಪತಿಗಳನ್ನಾಗಿ ಮಾಡಿದ್ರಿ. ಚಂದ್ರಶೇಖರ ಕಂಬಾರರು ಅಧ್ಯಕ್ಷರಾಗಿದ್ದಾಗ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತಲ್ಲ, ಇದೊಂದು ಅಪವಾದನ? ಏನು ಹೆಂಗೆ ನೋಡೋದು ಅದನ್ನು? ಅಪವಾದ ಹೇಳುವವರಿಗೆ ಅಪವಾದವನ್ನು ಮಾಡ್ಬೋದು, ಆದರೆ ನಾನು ಡಿಸರ್ವ್ ಇದ್ದೇನೆ ಇಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಮೊದಲು. ನೀವು ವಾಟ್ ಯು ಫೀಲ್? ನನಗೆ ಈ ಅವಾರ್ಡಿಗಾಗಿ ನಾನು ಯಾವುದು ಬರೆಯೋದಿಲ್ಲ. ಸಾಹಿತ್ಯ ಸಂಗ್ರಹ ಮಾಡಿ ನಾನು ನಮ್ಮ ಮನಸ್ಸಂತೋಷಕ್ಕೆ, ಆತ್ಮಸಂತೋಷಕ್ಕೆ, ಆತ್ಮತೃಪ್ತಿಗಾಗಿ ನಾನು ಬರೀತಾ ಇದ್ದೇನೆ. ಅವಾರ್ಡ್ ಬರ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ, ಇದು ಈಗ ಮೂರ್ತಿದೇವಿ ಪ್ರಶಸ್ತಿ, ಬಹುಶಃ 40 ಮೂರ್ತಿದೇವಿ ಪ್ರಶಸ್ತಿ 40 ಮೇಲೆ ಜ್ಞಾನಪೀಠದ್ದು ನನಗೆ ಬಂತು ಕರ್ನಾಟಕದಲ್ಲಿ. ಅದು ನಾಟ್ಯ ರಾಣಿ ಶಾಂತಾಳ ಅಂತೇಳಿ ಅವರಿಗೆ ಫಸ್ಟ್ ಬಂತು. ನಮ್ಮಿ ನಾಗರಾಜ್ ರಾವ್ ಅವರಿಗೆ ಫಸ್ಟ್ ಬಂತು, ಆಮೇಲೆ ನನಗೆ ಬಂತು. ಯಾಕೆ ಬಂತು ಮೈಲಿಯವರಿಗೆ ಅಂತೇಳಿ ಪ್ರಶ್ನೆ ಹಾಕ್ಬೋದಲ್ಲ. ಅಲ್ಲಿ ಹೋಗಿ ನಾನು ಇನ್ಫ್ಲುಯೆನ್ಸ್ ಮಾಡಿಸಿದ್ದೇನೆ. ಆಮೇಲೆ ಸರಸ್ವತಿ ಸನ್ಮಾನ ಬಂತು,
ಸರಸ್ವತಿ ಸನ್ಮಾನ. ಹೌದು, ಇಡೀ ಕರ್ನಾಟಕದಲ್ಲಿ ಸರಸ್ವತಿ ಸನ್ಮಾನ ಮೂರ್ತಿದ್ದು ಎರಡೂ ಪ್ರಶಸ್ತಿ ಬಂದದ್ದು ನಿಮ್ಮೊಬ್ಬರಿಗೆ, ನಮಗೊಬ್ಬರಿಗೆ ಇವತ್ತಿಗೂ ಅಲ್ವಾ. ಆದ್ದರಿಂದ ಇದು ಇದು ಇವರು ಆಕಸ್ಮಿಕ, ಯಾರು ನಮ್ಮ ಚಂದ್ರಶೇಖರ್ ಕಂಬಾರು ಅಲ್ಲಿ ಬಂದದ್ದು. ಹಾಗಿದ್ದರೆ ಅವ್ರು ನನಗೆ ಮೊದಲೇ ಕೊಡಬೇಕಿತ್ತಲ್ಲ, ಈಗ ಯಾಕೆ ಕೊನೆಗೆ ಹಾಕಿಕೊಟ್ರು? ಎಲ್ಲರೂ ಅವರೇ ಅಧ್ಯಕ್ಷರಾಗಿದ್ದಾರೆ, ನಿಮಗೆ ಯಾಕೆ ಅನೇಕ ಕೇಳ್ತಾ ಇದ್ರು ಪ್ರಶ್ನೆ. ನಾನು ಹೇಳಿದೆ ಅದು ಇಡೀ ಸಮಿತಿಗೆ ಬಿಟ್ಟದ್ದು, ಅದೊಂದು ಸಮಿತಿ ಇದೆ ಅವ್ರದ್ದು, ಎಸ್ಪರ್ಟ್ ಕಮಿಟಿ ಎಲ್ಲ ಇದೆ, ಅದೆಲ್ಲ ಮಾಡಿಕೊಂಡು ಭಾಳ ಸ್ಕ್ರೂಟಿನಿ ಇದೆ, ಆಮೇಲೆ ಮಾಡ್ತಾರೆ. ಅಂದರೆ ನಿಮ್ಮ ಬರವಣಿಗೆಗೂ ನಿಮ್ಮ ರಾಜಕಾರಣಕ್ಕೂ ಒಂದು ನೇರವಾದ ತಳಕಿಲ್ಲ? ಇಲ್ಲವೇ ಇಲ್ಲ, ನಾನು ಅದನ್ನು ರಾಜಕೀಯದ ಪ್ರಭಾವವನ್ನು ಬರವಣಿಗೆಗೆ ಬರೋದೇ ಇಲ್ಲ, ಅದು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಆದರೆ ನಾನು ರಾಜಕೀಯವಾಗಿ ಒಂದು ರಾಜ್ಯವನ್ನು, ಒಂದು ರಾಷ್ಟ್ರವನ್ನು ಅಥವಾ ಒಂದು ವಿಶ್ವವನ್ನು ಯಾವ ರೀತಿ ಕಾಣಬೇಕು ನನ್ನ, ಅದನ್ನು ಕೆಲವೆಲ್ಲ ಮಾತ್ರ ಒಂದು ಕೆಲವು ಪೋರ್ಷನ್ ಮಾತ್ರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ, ಕೆಲವು ಆಗುವುದಿಲ್ಲ. ಆದರೆ ಸಾಹಿತ್ಯದಲ್ಲಿ ಪರಿಪೂರ್ಣ ಆಗಿರ್ತದೆ ಅದು, ನನ್ನ ಇಡೀ ಪ್ರಪಂಚದ ದೃಷ್ಟಿಕೋನ, ಪ್ರಪಂಚ ಹೇಗಿರಬೇಕು, ಸಾಂಸ್ಕೃತಿಕ ಬೆಳವಣಿಗೆ ಹೇಗಿರಬೇಕು, ರಾಷ್ಟ್ರದ ಬೆಳವಣಿಗೆ ಹೇಗಿರಬೇಕು, ರಾಷ್ಟ್ರದ ಸಂಸ್ಕೃತಿ ಹೇಗಿರಬೇಕು, ಕರ್ನಾಟಕ ರಾಜ್ಯದ ಅದನ್ನೆಲ್ಲ ನಾನು ನನ್ನ ಈ ನನ್ನ ಯಾವುದು ಕನಸು ಇದೆ, ಅದನ್ನು ಯಾವ ನಮ್ಮ ನಿಜವಾದ ದರ್ಶನ ಇದೆ, ಅದನ್ನು ನೀವು ಸಾಹಿತ್ಯದಲ್ಲಿ ಕಾಣಬಹುದು. ಇದು ಇದರಲ್ಲಿ ಆಡಳಿತೆಯಲ್ಲಿ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸೊ ಈಗ ನಿಮ್ಮ ಹಾಗೆ ಬರೆಯುವ ರಾಜಕಾರಣಿಗಳು ಅಂದರೆ ಬರವಣಿಗೆ ಮತ್ತು ರಾಜಕಾರಣ ಎರಡನ್ನೂ ಮಾಡುವವರು ನೆಹರು ಥರದವರು ಇದ್ದರು, ಬಟ್ ನಿಮ್ಮ ತಲೆಮಾರಿನ ನಂತರ ಆ ಥರದ ರಾಜಕಾರಣಿಗಳೇ ಇಲ್ಲವ ಅಂತ ಆಗುತ್ತೆ ಅನಿಸ್ತದೆ? ಅದು ನೋಡಿ, ಅದನ್ನೆಲ್ಲ ಸೃಷ್ಟಿಸಲಿಕ್ಕೆ ಆಗೋದಿಲ್ಲ, ಅದು ತನ್ನಷ್ಟಕ್ಕೆ ಬರಬೇಕು. ಈಗ ನನಗೆ ಇದೆಲ್ಲ ನಾನು ಸಾಕಷ್ಟು ಅಧ್ಯಯನ ಮಾಡ್ತೇನೆ, ಯಾರಾದ್ರು ಬಂದರೆ ನೋಡ್ಬೋದು. ನನ್ನ ಹತ್ರ ಬರವಣಿಗೆ ಬರೆದದ್ದೇ ಒಂದು ಲಾರಿಗಟ್ಟಲೆ ಇದೆ, ಅರ್ಥ ಆಯ್ತಲ್ಲ, ಅದನ್ನಲ್ಲಿ ಬಂದು ರಿಸರ್ಚ್ ಮಾಡಬೇಕು. ನಾನು ಬರದೇ ಇದ್ರ ಮೇಲೆ ಆಮೇಲೆ ಅದು ಬೆಳವಣಿಗೆ ಆಗೋದು, ಆಮೇಲೆ ಕಂಪ್ಯೂಟರಿಗೆ ಹೋಗ್ತದೆ, ಕಂಪ್ಯೂಟರ್ ಬಂದ ಮೇಲೆ ಪುನಃ ನಾನು ನೋಡ್ತೇನೆ, ಸ್ಕ್ರೂಟಿನೈಸ್ ಮಾಡ್ತೇನೆ. ನನಗೆ ಸಂತೃಪ್ತಿ ಬಂದು ನಮ್ಮ ಮಿಸ್ಸೆಸ್ ನೋಡ್ತಾಳೆ, ಆಮೇಲೆ ನನಗೆ ಸಂತೃಪ್ತಿ ಬಂದ ಮೇಲೆ ಒಂದು ನಾಲ್ಕೈದು ವಿದ್ವಾಂಸರಿಗೆ ನಾನು ಕಳಿಸ್ತೇನೆ, ಅವರು ಸ್ಕ್ರೂಟಿನೈಸ್ ಮಾಡಿ ಸಜೆಷನ್ಸ್ ಕೊಡ್ತಾರೆ. ಇಷ್ಟೆಲ್ಲ ವ್ಯವಸಾಯ ಮಾಡ್ತೀವಿ ನಾವು, ಒಟ್ಟಾರೆ ಖುಷಿ ಬಂದಾಗ ನಾವು ಗೀಚಿ ಬರೆಯುವುದಲ್ಲ, ಅದು ಮತ್ತೊಬ್ಬರದ್ದು ಬರೆಸುವುದಲ್ಲ, ಅರ್ಥ ಆಯ್ತಲ್ಲ. ನಾನು ಇದು ನನ್ನ ಸ್ವಂತ ದುಡಿಮೆ, ಇದು ನೂರಕ್ಕೆ ನೂರು ಪಾಲು. ಬಟ್ ಜನಪ್ರತಿನಿಧಿಗಳು ಸಾಹಿತ್ಯದ ಬಗ್ಗೆ ಇದು ಮಾಡೋದಿದೆಯಲ್ಲ, ಬರೀಬಾರ್ದು ಅಂತೇಳಿಲ್ವಲ್ಲ? ಹಾಂ, ಇಲ್ಲ ಬರೀಬಾರ್ದು ಅಂತಲ್ಲ, ನಾನು ಹೇಳ್ತಾ ಇರೋದು ಬಟ್ ಆ ಸಂಖ್ಯೆ ಕಡಿಮೆ ಇದೆಯಲ್ಲ, ಅದ್ರ ಸಂಬಂಧಪಟ್ಟ ಅದರ ಬಗ್ಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಒಂದು ಸಾಂಸ್ಕೃತಿಕ ವಾತಾವರಣ ಬೆಳಿಬೇಕು, ಉಳಿಬೇಕು. ನಾವು ಅದಕ್ಕೆ ಅದಕ್ಕಾಗಿಯೇ ನಾನು ಎಲ್ಲ ಅಕಾಡೆಮಿಗಳನ್ನೆಲ್ಲ ಮಾಡಿದೆ, ಆ ಸಾಂಸ್ಕೃತಿಕ ಪರಂಪರೆ ಸಾತು. ಆದರೆ ಈ ಕೆಲವು ಸಾರಿ ಅಕಾಡೆಮಿಗಳನ್ನು ಮಾಡಿದ್ದು ಕೂಡ ಅದು ನಮ್ಮ ಉದ್ದೇಶಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತದೆ. ನಾವು ಹೇಳಿದೆಲ್ಲ ಅದೇ ಪ್ರಾಧಿಕಾರದ್ದು, ಅಲ್ಲ ಈ ಹಂಪಿ ಯೂನಿವರ್ಸಿಟಿ ಮಾಡಿದಾಗ ಯಾವ ಇಡೀ ದೇಶದ ಇಡೀ ಪ್ರಪಂಚದ ಸಾಂಸ್ಕೃತಿಕವಾದಂಥ ಸ್ವರೂಪ ಹೇಗಿರಬೇಕು ಅಂತ ಅದನ್ನು ಮುಂದುವರಿಸಬೇಕು ಅಂತೇಳಿಯೇ ನಾನು ಯೂನಿವರ್ಸಿಟಿ ಮಾಡಿದ್ದು. ಅದು ಕಾಣ್ತದೆ ಇಲ್ಲ, ನಮ್ಮ ಉದ್ದೇಶ ಸರಿಯಾಗಿರುತ್ತದೆ. ಆಮೇಲೆ ಅದರ ಪೂರಕವಾಗಿ ಚಂದ್ರಶೇಖರ್ ಕಂಬಾರ ಅಂತವ್ರು ಎಲ್ಲಿ ಬರ್ತಾರೆ, ಕಲಬುರ್ಗಿ ಅಂತವರು ಎಲ್ಲಿ ಬರ್ತಾರೆ ಅಲ್ಲಿ? ಏನು ಮಾಡ್ತೀರಿ, ಅದು ನಮ್ಮ ಹಾಗೆ ಇರುವುದಿಲ್ಲಲ್ಲ, ನಮ್ಮ ಹಾಗೆ ಚಿಂತನೆ ಮಾಡ್ತಾ ಇಲ್ಲಲ್ಲ. ಸೊ ಬದಲಾದ ಹಾಗೆ ಬದಲಾಗ್ತಾ ಆಗ್ತಾ ಹೋಗ್ತದೆ ಅದು. ಅದು ಬದಲಾವಣೆ ಬೇಕು ಯಾವಾಗಲೂ ಕೂಡ ಬದಲಾವಣೆ. ಇದು ಮಹಾತ್ಮ ಗಾಂಧಿಯವರು ಹೇಳ್ತಾರಲ್ಲ, ಐ ಶುಡ್ ಚೇಂಜ್ ಸೊ ದಟ್ ವರ್ಲ್ಡ್ ವಿಲ್ ಚೇಂಜ್ ಅರೌಂಡ್ ಯು, ಆ ಥರ ಆಗಬೇಕು, ಅದು ಆಶಯ ನಮ್ಮದು. ಅದು ಎಲ್ಲಿವರೆಗೆ ಆಗ್ತದೆ ನೋಡಬೇಕು. ಎಲ್ಲ ಕಾಲದಲ್ಲಿ ಕೂಡ ಒಬ್ಬರು ಎಲ್ಲರೂ ಅಕ್ಬರ್ ದಿ ಗ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಅಶೋಕ್ ದಿ ಗ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವರಿಬ್ಬರನ್ನು ಕರೀತಾರೆ ದಿ ಗ್ರೇಟ್ ಅಂತೇಳಿ. ನಿಜ, ಎಲ್ಲ ರಾಜರನ್ನು ಚಕ್ರವರ್ತಿಗಳನ್ನು ಆ ಥರ ದಿ ಗ್ರೇಟ್ ಅಂತ ಕರೀತಾರೆ? ಇಲ್ಲ ಇಲ್ಲ, ಬರೋದಿಲ್ಲ ಅದು. ಸೊ ಇಷ್ಟೊತ್ತು ನೀವು ನಿಮ್ಮ ಬರವಣಿಗೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀವು ನೀಡಿದ ಕೊಡುಗೆ ಬಗ್ಗೆ ನಮ್ಮ ಜೊತೆಗೆ ಹಲವು ಸಂಗತಿಗಳನ್ನ ಹಂಚಿಕೊಂಡ್ರಿ, ನಿಮಗೆ ನಾನು ಕೃತಜ್ಞತೆಗಳನ್ನ ಅಂತ. ಆಗಲಿ, ಭಾಳ ಹೊಸ ಪ್ರಶ್ನೆಗಳನ್ನು ಭಾಳ ಅನ್ವೇಷಣಾ ದೃಷ್ಟಿಯಿಂದ ತಾವು ಮಾಡಿದ್ದೀರಿ, ಅದಕ್ಕೆ ನನಗೆ ಭಾಳ ಸಂತೋಷ, ಒಳ್ಳೆಯದಾಯ್ತು ಬಿಡಿ.